ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ ಇವತ್ ನಾನು ಇಲ್ಲಿ ನಡೆದಿರ್ತಕ್ಕಂತಹ ಕ್ವಶನ್ ಕ್ಲಾಸಿಕ್ ಎಜುಕೇಶನ್ ಅಹ್ ನಡೆದಿರ್ತಕ್ಕಂತಹ ಈ ಒಂದು ಈ ಒಂದು ಟೆಸ್ಟ್ ಅನ್ನ ತಗೊಳ್ತಾ ಇದೀವಿ ಅಥವಾ ಟೆಸ್ಟ್ ಮೇಲ್ಗಡೆ ನಾನು ಇವತ್ತು ಕೀ ಆನ್ಸರ್ಸ್ ಅನ್ನ ಹೇಳ್ತಾ ಹೋಗ್ತಿದ್ದೇನೆ ಸೊ ಹಾಗಾದ್ರೆ ಇವತ್ತು ಅಂದ್ರೆ ಎವ್ರಿ ಸಂಡೇ ನಮ್ಮ ಇನ್ಸ್ಟಿಟ್ಯೂಟ್ ಒಳಗಡೆ ನಾವೇನ್ ಮಾಡ್ತಿದ್ವಿ ಅಂತಂದ್ರ ಅಂದ್ರೆ ಮಾಕ್ ಟೆಸ್ಟ್ ಗಳನ್ನ ಕಂಡಕ್ಟ್ ಮಾಡ್ತಾ ಇದೀವಿ ಅಂದ್ರೆ ಈ ಒಂದು ಟೆಸ್ಟ್ ಗಳನ್ನ ಅಟೆಂಡ್ ಆಗೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂದ್ರೆ ನಿಮ್ ಕಾನ್ಫಿಡೆಂಟ್ ಲೆವೆಲ್ ಹೆಚ್ಚಾಗ್ತಾ ಹೋಗುತ್ತೆ ಅಂಡ್ ಯಾವ ಸಬ್ಜೆಕ್ಟ್ ಒಳಗಡೆ ನೀವು ವೀಕ್ ಇದೀರಾ ಯಾವ ಸಬ್ಜೆಕ್ಟ್ ಒಳಗಡೆ ನೀವು ಸ್ಟ್ರಾಂಗ್ ಇದೀರಾ ಅಂಡ್ ಯಾವ ಸಬ್ಜೆಕ್ಟ್ ಮಳಗಡೆ ಹೆಚ್ ಫೋಕಸ್ ಮಾಡಬೇಕು ಅಂತಕ್ಕಂತಹ ಬೇಸಿಕ್ ಐಡಿಯಾ ಏನಾಗುತ್ತೆ ಅಂದ್ರೆ ಟೆಸ್ಟ್ ಕಂಡಕ್ಟ್ ಮಾಡೋದ್ರಿಂದ ನಿಮ್ಗೆ ಸಿಗುತ್ತೆ ಸೊ ಹಾಗಾಗಿ ಕೆಲವೊಂದ್ಸಾರಿ ಕ್ವಶನ್ ಪೇಪರ್ ನೋಡಿದಾಗ ಅಂದ್ರೆ ಟು ನಾವು ಈ ಕೆಪಿ ಎಸ್ ಸಿ ಲೆ ಲೆವೆಲ್ ಅಲ್ಲಿ ಕ್ವಶನ್ ಅನ್ನ ತಗಿತಾ ಹೋದಂತೆ ಈ ಕ್ವಶನ್ ಪೇಪರ್ ಅನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟ್ ನಿಮ್ಗೆ ಇದರಲ್ಲಿ ಬರ್ತಾವೆ ಅಂಡ್ ಎಷ್ಟ್ ಇದ್ರಲ್ಲಿ ರಾಂಗ್ ಆನ್ಸರ್ ಅನ್ನ ಮಾಡ್ತೀರಾ ಅಂತ ನೋಡೋಣ ಸೊ ಈ ಒಂದು ಕ್ಲಾಸ್ ಎರಡು ಪಾರ್ಟ್ಸ್ ಅಲ್ಲಿ ಇರುತ್ತೆ ಸೊ ಇವತ್ ಮಾಡ್ತಾ ಇರೋದು ಪಾರ್ಟ್ ಒನ್ ಇದೆ ಸೊ ಹಾಗಾದ್ರೆ ಕ್ವಶನ್ಸ್ ನೋಡ್ತಾ ಹೋದ್ರೆ ನಿಮ್ಗೆ ಸ್ಲೈಡ್ ಮೇಲ್ಗಡೆ ಸೊ ಡಿಸ್ಪ್ಲೇ ಆಗ್ತಿದಾವೆ ಈ ಕ್ವಶನ್ಸ್ ನೋಡಿ ಸ್ಪೆಷಲಿ ಇದನ್ನ ನಾವು ಟೆಸ್ಟ್ ಕಂಡಕ್ಟ್ ಮಾಡಿದ್ದು ಪಿ ಎಸ್ ಐ ಪರ್ಪಸ್ ಆಗಿ ಪಿ ಎಸ್ ಐ ಎಕ್ಸಾಮ್ಸ್ ಮುಂದೆ ಇರೋದ್ರಿಂದ ಇವಾಗ ಸದ್ಯಕ್ಕೆ ಇರೋದ್ರಿಂದ ಅದ್ರ ಮೇಲ್ಗಡೆ ಫೋಕಸ್ ಮಾಡ್ಕೊಂಡು ಅಲ್ಲಿ ಕೇಳಬಹುದಾಗಿರ್ತಕ್ಕಂಥ ಕೆಲವೊಂದಿಷ್ಟು ಕ್ವಶನ್ಸ್ ಅನ್ನ ಸೊ ಎಸ್ ಪರ್ಪಸ್ ಅಂತ ಕೇಳ್ತಾ ಇರೋದು ಎಕ್ಸಾಮ್ ಸೊ ಹಾಗಾದ್ರೆ ಪೊಲೀಸ್ ಇನ್ಸ್ಪೆಕ್ಟರ್ ನೇಮಕಾತಿ ಮಾದರಿ ಪರೀಕ್ಷೆ ಮಾಡೆಲ್ ಟೆಸ್ಟ್ ಅನ್ನ ನೋಡ್ತಾ ಹೋಗೋಣ ಎಸ್ ಸೊ ಹಾಗಾದ್ರೆ ಫಸ್ಟ್ ಕ್ವಶನ್ ಸ್ವತಂತ್ರ ಭಾರತದಲ್ಲಿ ಭೂ ಸುಧಾರಣೆಗಳನ್ನ ಉಲ್ಲೇಖಿಸಿ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದ್ದಾರೆ ಆಪ್ಷನ್ ಎ ಕ್ವಶನ್ ಸರಿಯಾಗಿ ನೋಡಿ ಸ್ವತಂತ್ರ ಭಾರತದಲ್ಲಿ ಭೂ ಸುಧಾರಣೆಗಳನ್ನ ಉಲ್ಲೇಖಿಸಿ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಇದೆ ಸೊ ಹಾಗಾದ್ರೆ ಆಪ್ಷನ್ ಎ ಏನಿದೆ ಅಂತಾರ ಸೀಲಿಂಗ್ ಅಥವಾ ಭೂ ಭೂಮಿತಿ ಅಂತ ಹೇಳ್ತೀವಿ ಕಾನೂನುಗಳ ಕುಟುಂಬ ಭೂ ಹಿಡುವಳಿಗಳನ್ನ ಗುರಿಯಾಗಿಸಿಕೊಂಡಿವೆ ಆಪ್ಷನ್ ಬಿ ಭೂ ಸುಧಾರಣೆಯ ಪ್ರಮುಖ ಗುರಿ ಎಲ್ಲಾ ಭೂಹೀನರಿಗೆ ಕೃಷಿ ಭೂಮಿಯನ್ನ ಒದಗಿಸುವುದು ಆಪ್ಷನ್ ಸಿ ಇದು ಕೃಷಿಯಲ್ಲಿ ನಗದು ಬೆಳೆಗಳ ಪ್ರಾಧಾನ್ಯತೆಯನ್ನ ಬೆಳೆಯಲು ಕಾರಣವಾಗಿದೆ ಆಪ್ಷನ್ ಡಿ ಭೂ ಸುಧಾರಣೆ ಸೀಲಿಂಗ್ ಮಿತಿಗಳನ್ನು ಯಾವುದೇ ವಿನಾಯಿತಿಗಳಲ್ಲಿ ಅನುಮತಿಸುವುದಿಲ್ಲ ಅಂತ ಇದೆ ಸೊ ಹಾಗಾದ್ರೆ ಭೂ ಸುಧಾರಣೆ ಅಂತಂದಾಗ ಇದ್ರ ಮುಖ್ಯ ಉದ್ದೇಶದ ಕುರಿತಾಗಿ ಏನ್ ಮಾಡಿದಾನೆ ಅಂದ್ರೆ ಕ್ವಶನ್ ಅನ್ನ ಕೇಳಿದಾನೆ ಸೊ ಭೂ ಸುಧಾರಣೆ ಅಧಿನಿಯಮ ಅಂತಂದಾಗ ನಮ್ಗೆ ಹತ್ತೊಂಬತ್ ನೂರ ಅರವತ್ತೊಂದ್ರ ಏನಾಗುತ್ತೆ ಅದರ ಭೂ ಸುಧಾರಣೆ ಅಧಿನಿಯಮ ಬರುತ್ತೆ ಹತ್ತೊಂಬತ್ತರ ಅರವತ್ನಾಲ್ಕರ ಭೂ ಸುಧಾರಣೆ ಅಧಿನಿಯಮವನ್ನು ನೋಡ್ತೇವೆ ಅದೇ ರೀತಿ ಹತ್ತೊಂಬತ್ತು ನೂರ ಅರವತ್ತಾರರ ಭೂ ಸುಧಾರಣೆ ನಿಯಮವನ್ನು ನೋಡ್ತೇವೆ ಹತ್ತೊಂಬತ್ ನೂರ ಕೂಡ ಏನ್ ಮಾಡ್ತೀವಿ ಅಂದ್ರ ಭೂ ಸುಧಾರಣೆಗಳ ನಿಯಮಗಳನ್ನ ನೋಡ್ತಾ ಹೋಗ್ತಿವಿ ಅಂದ್ರೆ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂಗೆ ಈ ಒಂದು ಭೂ ಸುಧಾರಣೆಗಳನ್ನ ಕಾಲ್ ಕಾಲಕ್ಕೆ ತಕ್ಕಂಗ್ ತಕ್ಕ ಏನ್ ಮಾಡ್ಕೊಳ್ತಾರೆ ಅಂತ ಚೇಂಜ್ ಮಾಡ್ತಾ ಬರ್ತಾರೆ ಸೊ ಹಾಗಾದ್ರೆ ಇದು ಸಂಬಂಧಪಟ್ಟು ಯಾಕೆ ಪರ್ಟಿಕ್ಯುಲರ್ ಆಗಿ ಭೂ ಸುಧಾರಣೆಗಳನ್ನ ಮಾಡ್ತೀವಿ ಅಂತಂದ್ರೆ ಏನ್ ಉದ್ದೇಶ ಆಗತ್ತೆ ಅಂತಂದ್ರ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್ ಅಂದ್ರೆ ಭೂ ಸುಧಾರಣೆಯ ಪ್ರಮುಖ ಗುರಿ ಎಲ್ಲಾ ಭೂಹೀನರಿಗೆ ಕೃಷಿ ಭೂಮಿಯನ್ನ ಒದಗಿಸುವುದಾಗಿರತ್ತೆ ಹೌದಾ ಕಾಲ ಕಾಲಕ್ಕೆ ಭೂ ಸುಧಾರಣೆಗಳನ್ನ ತರ್ತಾರೆ ಅಂತಂದ್ರೆ ಮುಖ್ಯವಾಗಿ ಉದ್ದೇಶ ಏನಾಗಿರತ್ತೆ ಅಂದ್ರೆ ಭೂಹೀನರಿಗೆ ಅಂತಂದ್ರೆ ಭೂಮಿಯಿಂದ ನಿರಾಶ್ರಿತವಾಗಿರ್ತಕ್ಕಂಥವ್ರಿಗೆ ಅಥವಾ ಭೂಮಿ ಇಲ್ಲದೆ ಇರೋರ್ಗೆ ಒಂದು ಕೃಷಿ ಭೂಮಿಯನ್ನ ಒದಗಿಸ್ಬೇಕು ಅಂತಕ್ಕಂಥ ಉದ್ದೇಶನ ಏನ್ ಮಾಡ್ತಾರೆ ಅಂತಂದ್ರೆ ಈ ರೀತಿ ಯೋಜನೆಗಳನ್ನ ಅಥವಾ ಈ ರೀತಿ ಭೂ ಸುಧಾರಣೆಗಳ ಕಾಯ್ದೆಯನ್ನ ತರ್ತಾ ಹೋಗ್ತಾರೆ ಹಾಗಾದ್ರೆ ಇತ್ತೀಚೆ ಅಂದ್ರೆ ಇದ್ರ ಕೆಳಗಡೆಯಲ್ಲಿ ಭೂ ಸುಧಾರಣೆ ಕಾಯ್ದೆ ಕಾಯ್ದೆಯಂಡರಲ್ಲಿ ಕೆಲವೊಂದಿಷ್ಟು ಸಾಕಷ್ಟು ಯೋಜನೆಗಳು ಕೂಡ ಜಾರಿಗೆ ತರ್ತಾರೆ ಈ ಟಿಲ್ಲರ್ ಈಸ್ ದಿ ಟಡೆಂಟ್ ಆಗಿರ್ಬಹುದು ಅದು ಹತ್ತೊಂಬತ್ತರ ಎಪ್ಪತ್ತೈದರಲ್ಲಿ ಜಾರಿಗೆ ಬರುತ್ತೆ ಉಳುವಣೆ ಭೂಮಿಯ ಒಡೆಯ ಅಂತ ಹೇಳ್ತೀವಿ ಕಿಲ್ಲರ್ ಇಸ್ ದಿ ಟ್ಯಾಡೆಂಟ್ ಅಂತ ಹೇಳ್ತೀವಿ ಅಂದ್ರೆ ಯಾರು ಭೂಮಿ ಒಳಗಡೆ ಉಳ್ಮೆ ಮಾಡ್ತಿರ್ತಾನೋ ಅವ್ರಿಗೆ ಏನಾಗುತ್ತೆ ಅಂತಂದ್ರೆ ಈ ಒಂದು ಭೂಮಿಯನ್ನ ಕೊಡ್ಬೇಕು ಯಾರು ಭೂಮಿ ಒಳಗಡೆ ಉಳ್ಮೆ ಮಾಡ್ತಿರ್ತಾನೋ ಅವರೇ ಏನಾಗ್ತಾನೆ ಅಂತ ಭೂಮಿಯ ಒಡೆಯನ್ನಾಗಿರ್ತಾನೆ ಅಂತ ಹೇಳ್ಬಿಟ್ಟು ಈ ರೀತಿ ಕೆಲವೊಂದಿಷ್ಟು ಸ್ಕೀಮ್ಸ್ ಗಳನ್ನ ಹಾಕೊಳ್ತಾರೆ ಅಂಡ್ ಅದರ ಜೊತೆಗೆ ಆರ್ ಎಲ್ ಇ ಜಿ ಪಿ ಅಂತಕ್ಕಂತ ಪ್ರೋಗ್ರಾಮ್ ಕೂಡ ಬರುತ್ತೆ ಆರ್ ಎಲ್ ಇ ಜಿ ಪಿ ಅಂತ ಹೇಳ್ತೀವಿ ಇದೇ ಕೃಷಿ ಭೂಮಿ ಸಂಬಂಧಿತ ಪಟ್ಟಿರ್ತಕ್ಕಂತಹ ಆರ್ ಎಲ್ ಇ ಜಿ ಪಿ ಅಂತ ಹೇಳ್ತಿವಿ ಅಂದ್ರೆ ರೂರಲ್ ಲ್ಯಾಂಡ್ಲೆಸ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್ ಅಂತ ಹೇಳ್ತಿವಿ ಹತ್ತೊಂಬತ್ ನೂರ ಎಂಬತ್ ಮೂರಲ್ಲಿ ಜಾರಿಗೆ ತರ್ತಾರೆ ಹತ್ತೊಂಬತ್ ನೂರ ಎಂಬತ್ ಮೂರು ಅಂದ್ರೆ ಯಾರಿಗೆ ಭೂಮಿ ಇರಂಗಿಲ್ಲಲ್ಲ ಅಂದ್ರೆ ಭೂರಹಿತ ಕಾರ್ಮಿಕರಿಗೆ ಉದ್ಯೋಗ ಸೃಷ್ಟಿ ಅವಕಾಶ ಅಥವಾ ಭೂಮಿ ಕೊಡೋದು ಅಂದ್ರೆ ಭೂಮಿ ಒಳಗಡೆ ಕೆಲಸ ಮಾಡಕ್ಕೆ ಅವಕಾಶಗಳನ್ನ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ಆರ್ ಎಲ್ ಇ ಜಿ ಪಿ ಪ್ರೋಗ್ರಾಮ್ಸ್ ಗಳನ್ನ ಕೊಡ್ತಾರೆ ಅಂದ್ರೆ ಈ ರೀತಿ ಭೂ ಸುಧಾರಣೆಗಳಲ್ಲಿ ಯಾರಿಗೆ ಭೂಮಿ ಅಲ್ಲ ಅವ್ರಿಗೆ ಏನ್ ಕೊಡ್ಬೇಕು ಅಂದ್ರೆ ಭೂಮಿಯನ್ನ ಒದಗಿಸ್ಬೇಕು ಅಂತಕ್ಕಂತಹ ಉದ್ದೇಶ ಇಟ್ಕೊಂಡು ಕಾಲ್ ಕಾಲಕ್ಕೆ ತಕ್ಕಂಗೆ ಭೂ ಸುಧಾರಣೆಗಳನ್ನ ಮಾಡ್ತಾ ಹೋಗ್ತಾರೆ ಸ್ವಾಗತ ಸ್ವತಂತ್ರ ಭಾರತದಲ್ಲಿ ಭೂ ಸುಧಾರಣೆಗಳನ್ನು ಉಲ್ಲೇಖಿಸಿ ಕೆಳಗಿನ ಹೇಳಿಕೆ ಯಾವುದು ಸರಿಯಾಗಿದೆ ಅಂತಂದ್ರೆ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್ ಭೂ ಸುಧಾರಣೆಯ ಪ್ರಮುಖ ಗುರಿ ಎಲ್ಲ ಭೂ ಹಿನರಿಗೆ ಕೃಷಿಯನ್ನ ಒದಗಿಸುವುದಾಗಿತ್ತು ಎಸ್ ನೆಕ್ಸ್ಟ್ ಕ್ವಶನ್ ಈ ಕೆಳಗಿನ ಮೊಘಲ್ ಚಕ್ರವರ್ತಿಗಳಲ್ಲಿ ಯಾರು ಸಚಿತ್ರ ಹಸ್ತಪತಿಗಳಿಂದ ಪ್ರತಿಗಳಿಂದ ಚಿತ್ರಧಾರಿಕಾ ಮತ್ತು ವೈಯಕ್ತಿಕ ಭಾವಚಿತ್ರಕ್ಕೆ ಒತ್ತು ನೀಡಿದರು ಅಂತ ಹೇಳ್ತಾರೆ ಅಂದ್ರೆ ಈ ಒಂದು ವೈಯಕ್ತಿಕ ಚಿತ್ರ ಅಂದ್ರೆ ಇವಾಗೆಲ್ಲ ಹೆಂಗ್ ಸೆಲ್ಫಿ ತೆಗೆಯೋದ್ರೆ ಹೆಂಗ್ ನಿಮ್ಗೆ ರೂಢಿಯತ್ತಿಲ್ಲ ಹೌದಾ ಸೆಲ್ಫಿ ಇಲ್ಲ ಹೆಂಗ್ ತಗೋದ್ರೆ ಹೆಂಗ್ ರೂಢಿಯತಿಲ್ಲ ಸೊ ಆ ರೀತಿ ವೈಯಕ್ತಿಕ ಚಿತ್ರಗಳಿಗೆ ಅತಿ ಹೆಚ್ಚು ಪ್ರೋತ್ಸಾಹ ನೀಡಿರ್ತಕ್ಕಂತಹ ಮೊಘಲ್ ಚಕ್ರವರ್ತಿ ಯಾರು ಅಂತ ಕ್ವಶನ್ ಕೇಳಿದಾರೆ ಆಪ್ಷನ್ ಎ ಹುಮಾಯುನ್ ಆಪ್ಷನ್ ಬಿ ಅಕ್ಬರ್ ಆಪ್ಷನ್ ಸಿ ಜಹಾಂಗೀರ್ ಆಪ್ಷನ್ ಡಿ ಶಹ ಅಂತ ಹೇಳ್ತೀವಿ ಎಸ್ ಸೊ ಹಾಗಾದ್ರೆ ಹಸ್ತಪ್ರತಿ ಅಂದ್ರೆ ಇವಾಗೆಲ್ಲ ಪೋರ್ಟ್ರೇಟ್ಸ್ ಎಲ್ಲ ಮಾಡ್ತೀನೋ ಹೌದಾ ಆ ರೀತಿ ಏನಾಗ್ತದೆ ಅಂದ್ರೆ ಹಸ್ತಪ್ರತಿ ಆಗಿರ್ಬೋದು ಅಥವಾ ವೈಯಕ್ತಿಕ ಭಾವಚಿತ್ರಕ್ಕೆ ಅತಿ ಹೆಚ್ಚು ಅಟ್ರಾಕ್ಟ್ ಆಗಿರ್ದವರು ಮತ್ತೆ ಅತಿ ಹೆಚ್ಚು ಪ್ರೋತ್ಸಾಹ ಕೊಟ್ಟಿರ್ತಕ್ಕಂತಹ ವ್ಯಕ್ತಿ ಯಾರು ಅಂತಂದ್ರೆ ಜಹಾಂಗೀರ್ ಅಂತ ಹೇಳ್ತೀವಿ ಹೌದಾ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್ ಯಾರು ಅಂತಂದ್ರೆ ಜಹಾಂಗೀರ್ ಎಸ್ ನೆಕ್ಸ್ಟ್ ಕ್ವಶನ್ ಅಂಡ್ ಇವತ್ತು ಸಂವಿಧಾನದ ದಿನ ಆಗಿರೋದ್ರಿಂದ ಅಂಡ್ ಸಂವಿಧಾನದ ಮೇಲ್ಗಡೆ ಕ್ವಶನ್ ಆಗಿದೆ ಭಾರತದಲ್ಲಿ ಸಂವಿಧಾನವನ್ನು ಉಲ್ಲೇಖಿಸಿ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ ಅಂತ ಕ್ವಶನ್ ಕೇಳಿದಾನೆ ಸರಿಯಾಗಿ ನೀಟಾಗಿ ಓದಿ ಭಾರತದಲ್ಲಿ ಸಂವಿಧಾನವನ್ನು ಉಲ್ಲೇಖಿಸಿ ಈ ಕೆಳಗಿನ ಹೇಳಿಕೆಯನ್ನು ಗಮನಿಸ್ರಿ ಅಂತ ಕೊಟ್ಟಿದ್ದಾನೆ ಆಪ್ಷನ್ ಎ ಅಂದ್ರೆ ಎರಡು ಸ್ಟೇಟ್ಮೆಂಟ್ ಅನ್ನ ಫಾರ್ಮ್ ಕೊಟ್ಟಿದ್ದಾರೆ ಇದ್ರಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಏನ್ ಹೇಳುತ್ತೆ ಅಂತಂದ್ರೆ ಯಾವುದೇ ಕೇಂದ್ರ ಕಾನೂನನ್ನು ಸಂವಿಧಾನಿಕವಾಗಿ ಅಮಾನ್ಯವೆಂದು ಘೋಷಿಸುವ ಅಧಿಕಾರವನ್ನ ಯಾವುದೇ ಹೈಕೋರ್ಟ್ ಹೊಂದಿರುವುದಿಲ್ಲ ಅಂತ ಕೊಟ್ಟಿದ್ದಾನೆ ಸೊ ಅದರ ಎರಡನೇ ಸ್ಟೇಟ್ಮೆಂಟ್ ಏನಿದೆ ಅಂತಂದ್ರೆ ಭಾರತದ ಸಂವಿಧಾನದ ತಿದ್ದುಪಡಿಯನ್ನು ಭಾರತದ ಸುಪ್ರೀಂ ಕೋರ್ಟ್ ಪ್ರಶ್ನಿಸಲು ಸಾಧ್ಯವಿಲ್ಲ ಅಂತ ಕೊಟ್ಟಿದ್ದಾರೆ ಹಂಗಾದ್ರೆ ಯಾವುದು ಈ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ ಹಾಗಾದ್ರೆ ಆಪ್ಷನ್ ಎ ಒಂದು ಮಾತ್ರ ಸರಿಯಾಗಿದೆ ಆಪ್ಷನ್ ಬಿ ಎರಡು ಮಾತ್ರ ಸರಿಯಾಗಿದೆ ಆಪ್ಷನ್ ಸಿ ಒಂದು ಮತ್ತು ಎರಡು ಸರಿಯಾಗಿದೆ ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ಯಾವ ಸ್ಟೇಟ್ಮೆಂಟ್ ಸರಿಯಾಗಿದೆ ಅಂದ್ಕೊಟ್ಟಿದ್ದಾರೆ ಅಂತಂದ್ರೆ ಇದ್ರಲ್ಲಿ ಎರಡು ಸ್ಟೇಟ್ಮೆಂಟ್ ರಾಂಗ್ ಇದಾವೆ ಆದ್ರಿಂದ ಮೇಲಿನ ಯಾವುದೂ ಅಲ್ಲ ಅಂತಕ್ಕಂಥದ್ದು ಇದು ಸರಿಯಾಗಿರ್ತಕ್ಕಂಥ ಉತ್ತರ ಹಂಗಾದ್ರೆ ಸ್ಟೇಟ್ಮೆಂಟ್ ಒನ್ ಏನ್ ಹೇಳುತ್ತೆ ಅಂತಂದ್ರೆ ಯಾವುದೇ ಕೇಂದ್ರ ಕಾನೂನನ್ನು ಸಂವಿಧಾನಾತ್ಮಕವಾಗಿ ಅಮಾನ್ಯ ಅಂತ ಗುರುತಿಸ್ಬೇಕು ಅಂತಂದ್ರೆ ಹೌದಾ ಘೋಷಿಸುವ ಅಧಿಕಾರವನ್ನ ಯಾವುದೇ ಹೈಕೋರ್ಟ್ ಹೊಂದಿರುವುದಿಲ್ಲ ಅಂದ್ರೆ ಯಾಕೆ ಹೈಕೋರ್ಟ್ ಗೆ ಅಧಿಕಾರ ಇರುತ್ತೆ ಹೌದಾ ಹೊಂದಿರುವುದಿಲ್ಲ ಅಂದ್ಕೊಟ್ಟಿದ್ದಾರೆ ಆಕ್ಚುಲಿ ಹೈಕೋರ್ಟ್ ಗಳು ಏನಾಗಿರ್ತವು ಅಂತಾರೆ ಈ ಒಂದು ಅಮಾನ್ಯ ಅಂತ ಘೋಷಣೆ ಮಾಡ್ತಕ್ಕಂಥ ಅಧಿಕಾರ ಯಾರಿಗಿರುತ್ತೆ ಅಂತಾರೆ ಹೈಕೋರ್ಟ್ ಗಳಿಗೆ ಇರುತ್ತೆ ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಏನಾಗತ್ತೆ ಅಂದ್ರೆ ಕಂಪ್ಲೀಟ್ಲಿ ರಾಂಗ್ ಆಗುತ್ತೆ ಭಾರತದ ಸಂವಿಧಾನದ ತಿದ್ದುಪಡಿಯನ್ನು ಭಾರತದ ಸುಪ್ರೀಂ ಕೋರ್ಟ್ ಪ್ರಶ್ನಿಸಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ ಆಬ್ವಿಯಸ್ಲಿ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡುತ್ತೆ ಮಾಡ್ತಿ ಯಾಕೆ ಮಾಡೋಕಾಗಂಗಿಲ್ಲ ಮೂಲಭೂತ ಹಕ್ಕುಗಳ ಈ ಒಂದು ತಿದ್ದುಪಡಿ ಆಗಿರ್ಬೋದು ಸಂವಿಧಾನದ ಈ ಒಂದು ಒಂದೊಂದ್ಸತಿ ಏನಾಗುತ್ತೆ ಸಂವಿಧಾನ ರಕ್ಷಣೆ ಮಾಡೋದು ಕೂಡ ಯಾರ ಹಕ್ಕಾಗಿರುತ್ತೆ ಅಂತಂದ್ರೆ ಈ ಒಂದು ಸುಪ್ರೀಂ ಕೋರ್ಟಿನ ಹಕ್ಕಾಗಿರುತ್ತೆ ಹಾಗಾಗಿ ಸಂವಿಧಾನದ ತಿದ್ದುಪಡಿಗಳನ್ನ ಯಾರು ಕ್ವಶನ್ ಮಾಡಬಹುದು ಅಂತಂದ್ರೆ ಈ ಒಂದು ಸುಪ್ರೀಂ ಕೋರ್ಟ್ ಕ್ವಶನ್ ಮಾಡಬಹುದು ಆ ಅಧಿಕಾರ ಯಾರಿಗೆ ಐತಿ ಅಂದ್ರೆ ಸುಪ್ರೀಂ ಕೋರ್ಟ್ ಇದೆ ಬಟ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಪ್ರಶ್ನಿಸಲು ಸಾಧ್ಯವಿಲ್ಲ ಅಂತ ಅಂತಾರ ರಾಂಗ್ ಹಾಗಾಗಿ ಮೇಲಿನ ಎರಡು ಸ್ಟೇಟ್ಮೆಂಟ್ಸ್ ಸ್ಟೇಟ್ಮೆಂಟ್ಗಳು ಏನಾಗಿದ್ದಾವೆ ಅಂತರ ತಪ್ಪಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ಗಳು ಎಸ್ ನೆಕ್ಸ್ಟ್ ಒನ್ ಲೋಕಸಭಾ ಚುನಾವಣೆಯಲ್ಲಿ ನಾಮ ನಿರ್ದೇಶನ ಪತ್ರವನ್ನು ಇವರು ತುಂಬಬಹುದು ಅಂತ ಕೊಟ್ಟಿದ್ದಾರೆ ನಾಮ ನಿರ್ದೇಶನ ಪತ್ರವನ್ನ ಯಾರು ಅಂತ ಕೊಟ್ಟಿದ್ದಾರೆ ಆಪ್ಷನ್ ಎ ಭಾರತದಲ್ಲಿ ವಾಸಿಸುತ್ತಿರುವ ಯಾವುದೇ ವ್ಯಕ್ತಿ ಆಪ್ಷನ್ ಬಿ ಚುನಾವಣಾ ಕ್ಷೇತ್ರದಲ್ಲಿ ಚುನಾವಣಾ ಕ್ಷೇತ್ರದಲ್ಲಿರುವ ಯಾವುದೇ ನಿವಾಸಿ ಆಪ್ಷನ್ ಸಿ ಚುನಾವಣಾ ಕ್ಷೇತ್ರವೊಂದಾದ್ರ ಮತದಾರರ ಪಟ್ಟಿಯಲ್ಲಿರುವ ಭಾರತದ ಯಾವುದೇ ನಾಗರಿಕ ಆಪ್ಷನ್ ಡಿ ಭಾರತದ ಯಾವುದೇ ನಾಗರಿಕ ಎಸ್ ಲೋಕಸಭೆ ಚುನಾವಣೆಯೊಳಗಡೆ ನಾಮ ನಿರ್ದೇಶನ ಪತ್ರ ಅಂದ್ರೆ ಪಾರ್ಟಿಸಿಪೇಟ್ ಮಾಡಕ್ಕೆ ಈ ಒಂದು ಎಲೆಕ್ಷನ್ ಅಂತ ಏನ್ ಹೇಳ್ತೀವಿ ಲೋಕಸಭಾ ಎಲೆಕ್ಷನ್ ಒಳಗಡೆ ಸೊ ಪಾರ್ಟಿಸಿಪೇಟ್ ಮಾಡಕ್ಕೆ ಯಾರ್ಯಾರು ನಾಮ ನಿರ್ದೇಶನ ಆಗ್ಬಹುದು ಕೊಡಬಹುದು ಅಂತ ಕೇಳಿದರೆ ಸೊ ಹಾಗಾದ್ರೆ ಯಾವ್ದು ಸರಿಯಾಗಿ ಯಾರು ಕೊಡ್ತಾರೆ ಏನ್ ಭಾರತದ ಈ ವಾಸದ ಇರ್ತಕ್ಕಂಥ ಯಾವ್ದೇ ಒಂದು ನಿವಾಸಿ ಕೊಡ್ಬಹುದಾ ಅಥವಾ ಚುನಾವಣಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಯಾವುದೇ ನಿವಾಸಿ ನಾಮನಿರ್ದೇಶನ ಮಾಡಬಹುದಾ ಅಥವಾ ಈ ಒಂದು ಚುನಾವಣಾ ಕ್ಷೇತ್ರ ಒಂದರ ಮತದಾರದ ಪಟ್ಟಿಯಲ್ಲಿ ಇರ್ತಕ್ಕಂಥ ಭಾರತದ ಯಾವುದೇ ನಾಗರಿಕನ ಅಥವಾ ಭಾರತದ ಯಾವುದೇ ನಾಗರಿಕನ ಸೊ ಹಾಗಾದ್ರೆ ಯಾವ್ದ್ ಸರಿಯಾಗಿರ್ತಕ್ಕಂಥ ಆಯ್ಕೆ ಅಂತಾರೆ ಚುನಾವಣಾ ಕ್ಷೇತ್ರ ಒಂದರ ಮತದಾನ ಅಂದ್ರೆ ಯಾವ್ದಾದ್ರು ಒಂದು ಚುನಾವಣಾ ಕ್ಷೇತ್ರದಲ್ಲಿ ಎಲೆಕ್ಟೆಡ್ ಆಗಿರ್ಬೇಕು ಸೊ ಅವ್ರ ಏನಾಗ್ತದೆ ಅಂತಂದ್ರೆ ಈ ಮತದಾರ ಪಟ್ಟಿ ಒಳಗಡೆ ಏನಾದ್ರು ಹೆಸರಿತ್ತು ಅಂತಂದ್ರೆ ಅವ್ರು ಮಾತ್ರ ಈ ಒಂದು ಲೋಕಸಭೆ ಚುನಾವಣೆಗೆ ಅವ್ರ ಹೆಸರನ್ನ ನಾಮ ನಿರ್ದೇಶನ ಮಾಡಬಹುದು ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ಏನಾಗುತ್ತೆ ಅಂತ ಸರಿಯಾಗಿರ್ತಕ್ಕಂಥ ಆಯ್ಕೆ ಎಸ್ ನೆಕ್ಸ್ಟ್ ಒನ್ ಮ್ಯಾಚ್ ಆಫ್ ದಿ ಫಲಂಗ್ ಮೇಲ್ಗಡೆ ಇದೆ ಸೊ ಜಿಯೋಗ್ರಫಿ ಈ ತರ ಕ್ವಶನ್ಸ್ ಗಳು ಸಮುದ್ರಗಳು ಬಂದಾಗ ಸಾಗರಗಳನ್ನ ಹೇಳುವಾಗ ನಮ್ಗೆ ಮ್ಯಾಪ್ ರೀಡಿಂಗ್ಸ್ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತವೆ ವರ್ಡ್ ಮ್ಯಾಪ್ ರೀಡಿಂಗ್ ರಿಲೇಟೆಡ್ ಆಗಿ ಸ್ಪೆಷಲಿ ಮಹಾಸಾಗರಗಳ ಮೇಲ್ಗಡೆ ಏನ್ ಮಾಡಿದ್ದಾರೆ ಅಂದ್ರೆ ಕ್ವಶನ್ ಅನ್ನ ರೈಸ್ ಮಾಡಿದ್ದಾರೆ ಹಾಗಾದ್ರೆ ಈ ಕೆಳಗಿನ ಜೋಡಿಗಳನ್ನು ಪರಿಗಣಿಸ್ರಿ ಒಂದ್ ಸೈಡ್ ಸಮುದ್ರಗಳನ್ನ ಕೊಟ್ಟಿದ್ದಾರೆ ಇನ್ನೊಂದ್ ಸೈಡ್ ಏನ್ ಕೊಟ್ಟಿದ್ದಾರೆ ಅಂದ್ರೆ ಗಡಿ ದೇಶಗಳನ್ನ ಕೊಟ್ಟಿದ್ದಾರೆ ಹೌದಾ ಹಾಗಾದ್ರೆ ಸಮುದ್ರಗಳಲ್ಲಿ ಯಾವ್ದು ಕೊಟ್ಟಿದ್ದಾರೆ ಅಂದ್ರೆ ಎಡ್ರಿಯಾಟಿಕ್ ಸಮುದ್ರ ಕಪ್ಪು ಸಮುದ್ರ ಕ್ಯಾಸ್ಪಿಯನ್ ಸಮುದ್ರ ಮೆಡಿಟರೇನಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರ ಅಂತ ಕೊಟ್ಟಿದ್ದಾರೆ ಇನ್ನ ಈ ಸೈಡ್ ಗಡಿ ದೇಶಗಳನ್ನ ಕೊಟ್ಟಾಗ ಗಡಿ ದೇಶಗಳನ್ನ ಕೊಟ್ಟಾಗ ಅಲ್ಬೇನಿಯಾ ಇದು ಕ್ರೊ ಕ್ರೊಯೇಷಿಯಾ ಅಂತ ಹೇಳ್ತೀವಿ ಕ್ರೊಯೇಷಿಯಾ ಕಜ್ಕಿಸ್ತಾನ್ ಮೊರಾಕೊ ಇನ್ನೊಂದು ಯಾವ್ದು ಅಂತಂದ್ರೆ ಸಿರಿಯಾ ಅಂತ ಹೇಳ್ತೀವಿ ಸೊ ಈ ವಿಶ್ವ ಏನ್ ಮಾಡಿದಾರೆ ಅಂತಂದ್ರೆ ಈ ಸೈಡ್ ಅಲ್ಲಿ ಗಡಿ ದೇಶ ಕೊಟ್ಟಿದ್ದಾನೆ ಅಂದ್ರೆ ಯಾವ್ಯಾವ ಸಮುದ್ರದ ಗಡಿ ಭಾಗಗಳು ಯಾವ್ಯಾವ ಆಗಿರುತ್ತವೆ ರೀಸೆಂಟ್ ಆಗಿ ಒಂದು ಕೆ ಎಸ್ ಎಕ್ಸಾಂಪಲ್ ಮತ್ತೊಂದು ಕ್ವಶನ್ ಕೇಳಿದ್ದ ಆ ಯಾವ್ದು ಅಂತಂದ್ರೆ ಕೆ ಎಸ್ ಕೇಳಿದ್ದ ಯಾವ ಕ್ವಶನ್ ಆಗಿತ್ತು ಅಂತಂದ್ರೆ ಈ ಒಂದು ಇರಾನ್ ಅಂತಕ್ಕಂಥ ಪ್ಲೇಸ್ ಒಳಗಡೆ ಅಂದ್ರೆ ರಾಮ್ಸರ್ ಅಂತ ಹೇಳ್ತೀವಿ ನಾವು ಯೂಜ್ವಲಿ ರಾಮ್ಸರ್ ಒಪ್ಪಂದಗಳು ಅಂತ ಅಂಡಿತಾವ್ ಹೌದಾ ಆ ರಾಮ್ಸರ್ ಅಂತಕ್ಕಂತ ಪ್ರದೇಶ ಯಾವ ಸಮುದ್ರದ ದಡ ಭಾಗದಲ್ಲಿ ಬಂದಿತ್ತು ಅಂತ ಕೆ ಎಸ್ ಸಿ ಕ್ವಶನ್ ಕೇಳಿದ್ದ ರಾಮ್ಸರ್ ಪ್ಲೇಸ್ ಯಾವ ಸಮುದ್ರದ ಕರಾವಳಿ ತೀರದ ಭಾಗ ಅಂತ ಕೇಳಿದ್ದ ಸೊ ರಾಮ್ಸಾರ್ ಅಂತಕ್ಕಂಥದ್ದು ಅವಾಗ ಕ್ವಶನ್ ಆಗಿತ್ತು ಅವಾಗ ಏನ ಅಂದ್ರೆ ಯಾವ್ದ್ ನದಿ ಯಾವ್ದೊಂದು ಸಮುದ್ರ ತೀರದ ದಡೆಯಲ್ಲಿ ಬರುತ್ತೆ ಅಂದ್ರೆ ಕ್ಯಾಸ್ಪಿಯನ್ ಸಮುದ್ರ ಅಂತ ಹೇಳ್ತೀವಿ ಯೂಶಲಿ ಇರಾನ್ ಏನಾಗುತ್ತೆ ಅಂದ್ರೆ ಕ್ಯಾಸ್ಪಿಯನ್ ಸಮುದ್ರದ ದಡಭಾಗದಲ್ಲಿರ್ತಕ್ಕಂಥ ಒಂದು ದೇಶ ಹಾಗಾಗಿ ಕ್ಯಾಸ್ಪಿಯನ್ ಅಂತಕ್ಕಂಥದ್ದು ಈ ಒಂದು ಅಂದ್ರೆ ಈ ಒಂದು ರಾಮ್ಸರ್ ಅಂತಕ್ಕಂಥದ್ದು ಕ್ಯಾಸ್ಪಿಯನ್ ಸಮುದ್ರದ ದಡಭಾಗದಲ್ಲಿ ಬರ್ತಕ್ಕಂಥ ದೇಶ ಸೊ ಈ ರೀತಿ ಒಂದಿಲ್ದವ್ ಏನ್ ಮಾಡ್ತಾನೆ ಅಂದ್ರೆ ಮಹಾಸಾಗರ ಬಗ್ಗೆ ಕ್ವಶನ್ಸ್ ಅನ್ನ ಅರೈಸ್ ಮಾಡ್ ಮಾಡ್ತಾನೆ ಇರ್ತಾನೆ ಸೊ ಹಾಗಾದ್ರೆ ಆ ಬೇಸನ್ನ ಇಟ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ಈ ಕ್ವಶನ್ಸ್ ಅನ್ನ ತೆಗ್ದಿದ್ದಾರೆ ಹಾಗಾದ್ರೆ ಇಲ್ಲಿ ಇಲ್ಲೇನಾಗತ್ತೆ ಏನಾಗುತ್ತೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದು ಅಂತಂದ್ರ ಅಂದ್ರೆ ಎಡ್ರೆಟಿಕ್ ಸಮುದ್ರದ ದಡಭಾಗದಲ್ಲಿ ಭಾಗದಲ್ಲಿ ಯಾವ್ದು ಅಂತಂದ್ರೆ ಏಡ್ರೇಟಿಕ್ ಸಮುದ್ರದ ದಡಭಾಗದಲ್ಲಿ ಇರ್ತಕ್ಕಂಥದ್ದು ಯಾವ್ದು ಅಂತಂದ್ರ ಈ ಒಂದು ಅಂದ್ರೆ ಈ ಒಂದು ಎರಡನೇದ್ ಯಾವ್ದಾಗತ್ತೆ ಅಂತಂದ್ರ ಇಲ್ಲಿ ಮುಖ್ಯವಾಗಿ ನಾವು ನೋಡ್ತಿದಂಗೆ ಎಡ್ರೆಟಿಕ್ ಸಮುದ್ರ ಸಂಬಂಧಪಟ್ಟಿದ್ದಲ್ಲಿ ಅಂತಂದ್ರೆ ಒಣ್ಣದ ಕರೆಕ್ಟ್ ಆಗಿದೆ ಯಾಕೆ ಅಂತಂದ್ರೆ ಈ ಒಂದು ಅಲ್ಜೇನಿಯಾ ಇಸ್ ದಿ ಕರೆಕ್ಟ್ ಆನ್ಸರ್ ಅಂಡ್ ನೆಕ್ಸ್ಟ್ ಕಪ್ಪು ಸಮುದ್ರ ಅಂತಕ್ಕಂಥದ್ದು ಮುಖ್ಯವಾಗಿ ಯಾವ್ದು ರಿಲೇಟೆಡ್ ಆಗಿರ್ತಕ್ಕಂಥದ್ದು ಅಂತಂದ್ರೆ ಕಪ್ಪು ಸಮುದ್ರ ಅಂತಕ್ಕಂಥದ್ದು ಮುಖ್ಯವಾಗಿ ನಾವು ಯಾವ್ದು ಸಂಬಂಧ ಸಂಬಂಧಪಟ್ಟಂಗೆ ನೋಡ್ತೀವಿ ಅಂತಂದ್ರೆ ಕಪ್ಪು ಸಮುದ್ರದ ಸಂಬಂಧಪಟ್ಟಂಗೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಯಾವುದು ಸರಿಯಾಗಿ ಹೊಂದಿಕೆ ಆಗಿದೆ ಅಂತ ಕೇಳಿದಾನೆ ಹೌದಾ ಸೊ ಸಮುದ್ರ ಯಾವ್ದು ಹೊಂದಿಕೆ ಆಗಿದೆ ಅಂತ ಕೇಳಿದರೆ ಎಡ್ರೆಟಿಕ್ ಸಮುದ್ರ ಬರೋದೆಲ್ಲಿ ಅಂತಾರೆ ಅಲ್ಜೇನಿಯಾದ ದೊಳಗಡೆ ಸೊ ದಿಸ್ ಒನ್ ಈಸ್ ದಿ ಕರೆಕ್ಟ್ ಆನ್ಸರ್ ಯಾಕಂತಂದ್ರೆ ಇದು ಎಡ್ರೆಟಿಕ್ ಸಮುದ್ರ ಸಂಬಂಧಪಟ್ಟಂಗೆ ಏನಾಗುತ್ತೆ ಅಂತಾರೆ ಅಲ್ಜೇನಿಯಾ ಅಲ್ಲ ಇದು ಅಲ್ಬೇನಿಯಾ ಅಂತ ಹೇಳ್ತೀವಿ ಸೊ ಅಲ್ಬೇನಿಯಾ ಯಾವ ಸಮುದ್ರದ ಕರಾವಳಿ ತೀರ ಭಾಗದಲ್ಲಿ ಕಂಡು ಬರುತ್ತೆ ಅಂತಾರೆ ಎಡ್ರಿಯಾಟಿಕ್ ಸಮುದ್ರದ ಕರಾವಳಿ ತೀರ ಭಾಗದಲ್ಲಿ ಕಂಡು ಬರುತ್ತೆ ಸೊ ಇಲ್ಲಿ ಯಾವ ಸಮುದ್ರ ಯಾವ್ದು ಹೋಲಿಕೆ ಆಗತ್ತೆ ಅಥವಾ ಸಮುದ್ರದ ಪಕ್ಕದಲ್ಲಿ ಇರ್ತಕ್ಕಂತ ಗಡಿ ದೇಶಗಳು ಯಾವುದು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾನೆ ಸೊ ಹಾಗಾಗಿ ಯಾವುದು ಸರಿಯಾಗಿದೆ ಅಂತ ಕೊಟ್ಟಿದ್ದಾನೆ ಸೊ ಆದ್ರೆ ಎಡ್ರಿಯಾಟಿಕ್ ಸಮುದ್ರದ ಗಡಿ ರೇಖೆಯನ್ನು ಹೊಂದಿರತಕ್ಕಂತಹ ದೇಶ ಯಾವುದು ಅಂತಂದ್ರೆ ಅಲ್ ಅಲ್ಜೇನಿಯಾ ಅಂತ ಹೇಳ್ತೀವಿ ಅಥವಾ ಅಲ್ಬೇನಿಯಾ ಅಂತ ಹೇಳ್ತೀವಿ ಇನ್ನ ಕಪ್ಪು ಸಮುದ್ರ ಕ್ರೊಯೇಷಿಯಾ ಕ್ರೊಯೇಷಿಯಾ ಕಪ್ಪು ಸಮುದ್ರಕ್ಕೆ ಸಂಬಂಧ ಇಲ್ಲ ಹಾಗಾದ್ರೆ ಕ್ರೊಯೇಷಿಯಾ ಕೂಡ ಯಾವ ಸಮುದ್ರದ ದಡಭಾಗದಲ್ಲಿ ಬರುತ್ತೆ ಅಥವಾ ಗಡಿ ರೇಖೆಯನ್ನು ಹೊಂದಿದೆ ಅಂತಾರೆ ಏಡ್ರಿಯಾಟಿಕ್ ಸಮುದ್ರ ಸೊ ಹಾಗಾಗಿ ಇದೇನಾಗುತ್ತೆ ಅಂತ ಇದರಲ್ಲಿ ತಪ್ಪಾಗಿರ್ತಕ್ಕಂಥ ಆಯ್ಕೆ ಅಂಡ್ ಕ್ಯಾಸ್ಪಿಯನ್ ಸಮುದ್ರ ಏನಾಗುತ್ತೆ ಅಂತಂದ್ರೆ ಇದು ಸರಿಯಾಗಿದೆ ಯಾಕಂದ್ರೆ ಕ್ಯಾಸ್ಪಿಯನ್ ಸಮುದ್ರದ ದಡ ದಂಡೆಯ ಇರತಕ್ಕಂತ ಅಥವಾ ತೀರದ ಭಾಗದಲ್ಲಿರ್ತಕ್ಕಂಥದ್ದು ಯಾವುದು ಅಂದ್ರೆ ಕಜಕಿಸ್ತಾನ ಅಂತಕ್ಕಂಥ ದೇಶ ಸೊ ಇದೇನಾಗುತ್ತೆ ಅಂದ್ರೆ ಕ್ಯಾಸ್ಪಿಯನ್ ಸಮುದ್ರದ ದಂಡೆ ಮೇಲ್ಗಡೆ ಬರುತ್ತೆ ಅಂಡ್ ಮೆಡಿಟೇರಿಯನ್ ಸಮುದ್ರ ಏನಾಗುತ್ತೆ ಅಂತ ಮೆಡಿಟೇರಿಯನ್ ಸಮುದ್ರಕ್ಕೆ ಸಂಬಂಧಪಟ್ಟಿರೋದು ಮೊರಾಕೋ ಎಸ್ ಒಸ್ ಏನಾಗುತ್ತೆ ಅಂತರ ಮೊರಾಕೋ ಅಂತಕ್ಕಂತ ಸರಿಯಾಗಿರ್ತಕ್ಕಂಥ ಆಯ್ಕೆ ಸೊ ಹಾಗಾದ್ರೆ ಮೆಡಿಟೇರಿಯನ್ ಸಮುದ್ರ ಕೂಡ ಏನಾಗುತ್ತೆ ಅಂದ್ರೆ ಮೊರಾಕೋ ಅಂತಕ್ಕಂತಹ ಈ ಒಂದು ಗಡಿ ಪ್ರದೇಶ ಹತ್ಕೊಂಡಿದೆ ಸೊ ದೇಶ ಬರುತ್ತೆ ಅಂಡ್ ಅದಾದ್ಮೇಲೆ ಕೆಂಪು ಸಮುದ್ರ ಸಿರಿಯಾ ಅಂದ್ಕೊಂಡಿದ್ದಾನೆ ಕೆಂಪು ಸಮುದ್ರ ಸಿರಿಯಾ ಬರಂಗಿಲ್ಲ ಇದ್ರೆ ಸಿರಿಯಾ ಯಾವ ಒಂದು ಸಮುದ್ರಕ್ಕೆ ಸಂಬಂಧಿಸಿದ್ದು ಅಥವಾ ಯಾವ ಸಮುದ್ರದ ತೀರ ಭಾಗದಲ್ಲಿ ಬರುತ್ತೆ ಅಂತಾರೆ ಅರೇಬಿಯನ್ ಸಿ ಅಂತ ಹೇಳ್ತೀವಿ ಸೊ ಸಿರಿಯಾ ಬರುದು ಎಲ್ಲಿ ಅಂದ್ರೆ ಅರೇಬಿಯನ್ ಸಿ ಸಮುದ್ರಕ್ಕೆ ಹತ್ಕೊಂಡಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಈ ಒಂದು ಸಿರಿಯಾ ಅಂತ ಹೇಳ್ತೀವಿ ಹಾಗಾಗಿ ಇದರಲ್ಲಿ ಎಡ್ರಿಯೆಟ್ ಎಡ್ರಿಯಟಿಕ್ ಸಮುದ್ರ ಅಲ್ ಅಲ್ಗೆ ಅಲ್ಜೇನಿಯಾ ಇದು ಕರೆಕ್ಟ್ ಇದೆ ನೆಕ್ಸ್ಟ್ ಯಾವುದು ಅಂದ್ರೆ ಕ್ಯಾಸ್ಪಿಯನ್ ಸಮುದ್ರ ಕಜಕಿಸ್ತಾನ್ ಕರೆಕ್ಟ್ ಇದೆ ಅಂಡ್ ಮೆರಿಟರೇನ್ ಸಮುದ್ರ ನೋರ್ ಯಾಕೋ ಸರಿ ಇದೆ ಯಾವ್ದು ತಪ್ಪು ಅಂತಂದ್ರೆ ಇಲ್ಲಿ ಕಪ್ಪು ಸಮುದ್ರ ತಪ್ಪು ಯಾಕಂದ್ರೆ ಕ್ರೊಯೇಷಿಯಾ ಬರೋದು ಎಡ್ರಿಯಾಟಿಕ್ ಅಂಡ್ ಕೆಂಪು ಸಮುದ್ರದಲ್ಲಿ ಸಿರಿ ಅಂದ್ಕೊಂಡಿದ್ದಾರೆ ಸೊ ದಿಸ್ ಇಸ್ ರಾಂಗ್ ಆನ್ಸರ್ ಸೊ ಹಾಗಾದ್ರೆ ಒಂದು ನೆಕ್ಸ್ಟ್ ಯಾವುದು ಮೂರು ಮತ್ತೆ ಇನ್ನೊಂದು ಯಾವುದು ಅಂದ್ರೆ ನಾಲ್ಕು ಸೊ ಆದ್ರಿಂದ ಆಪ್ಷನ್ ಎರಡು ಏನಾಗುತ್ತೆ ಅಂದ್ರೆ ಸರಿಯಾಗಿರ್ತಕ್ಕಂಥ ಆಯ್ಕೆ ಸೊ ಆಪ್ಷನ್ ಸೆಕೆಂಡ್ ಇಸ್ ದಿ ಕರೆಕ್ಟ್ ಆನ್ಸರ್ ಒಂದು ಮೂರು ಮತ್ತು ನಾಲ್ಕು ಅಂತ ಹೇಳ್ತೀವಿ ಎಸ್ ನೆಕ್ಸ್ಟ್ ಕ್ವಶನ್ ಈ ಕೆಳಗಿನ ಯಾವುದು ಕೃತಕ ಸರೋವರವಾಗಿದೆ ಆಪ್ಷನ್ ಎ ಕೊಡೈಕೆನಲ್ ಆಪ್ಷನ್ ಬಿ ಕೊಲ್ಲೇರು ಆಪ್ಷನ್ ಸಿ ನೈನಿಥಾಲ್ ಆಪ್ಷನ್ ಡಿ ರೇಣುಕಾ ಹಿಮಾಚಲ ಪ್ರದೇಶ ಎಸ್ ನಿಮ್ಗೆ ಅದ್ರ ಜೊತೆ ಇನ್ನೊಂದು ಪಾಯಿಂಟ್ ಕೂಡ ನೆನ್ ಯಾವ ಸರೋವರ ಯಾವ ರಾಜ್ಯದಲ್ಲಿ ಬರುತ್ತೆ ಅನ್ನೋದು ಕೂಡ ಅಲ್ಲೇ ಮುಂದೆ ಮೆನ್ಶನ್ ಮಾಡಿದ್ದಾರೆ ಸೊ ಹಾಗಾದ್ರೆ ಕೊಡಕೆನಾಲ್ ಬರೋದೆಲ್ಲಿ ಎಲ್ಲಿ ಅಂತಾರೆ ತಮಿಳ್ನಾಡಿನಲ್ಲಿ ಅಂಡ್ ಕೊಲ್ಲೇರು ಬರೋದೆಲ್ಲಿ ಅಂತಾರೆ ಆಂಧ್ರ ಪ್ರದೇಶದಲ್ಲಿ ಅಂಡ್ ನೈನಿತಾಲ್ ಈ ಒಂದು ಸರೋವರ ಕಂಡು ಬರೋದೆಲ್ಲಿ ಅಂತಂದ್ರೆ ಉತ್ತರಾಖಂಡದಲ್ಲಿ ಕಂಡು ಬರುತ್ತೆ ಸೊ ಹಾಗಾದ್ರೆ ರೇಣುಕಾ ಸರೋವರ ಎಲ್ಲಿ ಕಂಡು ಬರುತ್ತೆ ಅಂತಾರೆ ಹಿಮಾಚಲ ಪ್ರದೇಶದಲ್ಲಿ ಇದಲ್ ಮೂರ್ ಏನಾಗಿದವು ಅಂತರ ನ್ಯಾಚುರಲ್ ಇದಾವೆ ಅಂದ್ರೆ ಈ ಒಂದು ನೈಸರ್ಗಿಕವಾಗಿರ್ತಕ್ಕಂಥ ಸರೋವರಗಳು ನೈಸರ್ಗಿಕ ನಿರ್ಮಿತವಾಗಿರ್ತಕ್ಕಂಥ ಇದಾವೆ ಒಂದ್ ಮಾತ್ರ ಏನಾಗಿದೆ ಅಂದ್ರೆ ಮಾನವ ನಿರ್ಮಿತ ಸರೋವರ ಇದೆ ಸೊ ಕೃತಕ ಅಂತಂದಾಗ ಮಾನವ ನಿರ್ಮಿತ ಸರೋವರ ಯಾವ್ದು ಅಂತ ಕೇಳಿದಾನೆ ಯಾವ್ದಾಗತ್ತೆ ಅಂತಂದ್ರೆ ರೇಣುಕಾ ಅಂತಕ್ಕಂಥದ್ದು ಹಿಮಾಚಲ ಪ್ರದೇಶದಲ್ಲಿ ಬರ್ತಕ್ಕಂಥ ರೇಣುಕಾ ಸರೋವರ ಏನಾಗುತ್ತೆ ಅಂತಾರೆ ಇದು ಇಲ್ಲಿ ಮಾನವ ನಿರ್ಮಿತ ಅಥವಾ ಕೃತಕ ಸರೋವರ ಅಂತ ಹೇಳ್ತೀವಿ ಸೊ ಉಳಿದಿ ಮೂರನೇ ಏನಾಗಿದ್ದವು ಅಂತಂದ್ರೆ ಯಾವ ಸರೋವರದಲ್ಲಿ ಬರ್ತಾವು ಅಂತಾರೆ ನೈಸರ್ಗಿಕ ಸರೋವರಗಳು ಅಂತ ಹೇಳ್ತೀವಿ ಯಾವುದು ಅಂತರ ಈ ಮೂರನ್ನು ನೈಸರ್ಗಿಕ ಸರೋವರಗಳು ಕೊಡೇಕೆನಲ್ ಆಗಿರ್ಬಹುದು ತಮಿಳುನಾಡಿನ ಕೊಡೈಕೆನಲ್ ಅಂಡ್ ನೆಕ್ಸ್ಟ್ ಆಂಧ್ರ ಪ್ರದೇಶದ ಕೊಲ್ಲೇರು ನೆಕ್ಸ್ಟ್ ಉತ್ತರಾಖಂಡದ ನೈನಿತಾಲ್ ಈ ಮೂರು ಏನಾಗಿದ್ದಾವೆ ನೈಸರ್ಗಿಕ ಸರೋವರಗಳು ಅಂತ ಹೇಳ್ತೀವಿ ಅಂಡ್ ರೇಣುಕ ಸರೋವರ ಬರ್ತಕ್ಕಂಥದ್ದು ಹಿಮಾಚಲ ಪ್ರದೇಶದಲ್ಲಿ ಅಂಡ್ ಇಲ್ಲಿ ಬರ್ತಕ್ಕಂಥದ್ದು ಏನು ಅಂತಾರೆ ಇದು ಒಂದು ಮಾನವ ನಿರ್ಮಿತ ಸರೋವರ ಅಥವಾ ಕೃತಕ ಸರೋವರ ಅಂತ ಹೇಳ್ತೀವಿ ಎಸ್ ನೆಕ್ಸ್ಟ್ ಕ್ವಶನ್ ಭಾರತದಲ್ಲಿ ಒಂದು ನಿರ್ದಿಷ್ಟ ವರ್ಷದಲ್ಲಿ ಕೆಲವು ರಾಜ್ಯಗಳಲ್ಲಿ ಅಧಿಕೃತ ಬಡತನ ರೇಖೆಗಳು ಇತರ ರಾಜ್ಯಗಳಿಗಿಂತ ಹೆಚ್ಚಾಗಿರುತ್ತದೆ ಏಕೆಂದರೆ ಓಕೆ ಭಾರತದಲ್ಲಿ ಒಂದು ನಿರ್ದಿಷ್ಟ ವರ್ಷದಲ್ಲಿ ಕೆಲವು ರಾಜ್ಯಗಳಲ್ಲಿ ಅಧಿಕೃತ ಬಡತನ ರೇಖೆಗಳು ಇತರ ರಾಜ್ಯಗಳಿಗಿಂತ ಹೆಚ್ಚಾಗಿರುತ್ತದೆ ಏಕೆಂದರೆ ಅಂತ ಕೊಟ್ಟಿದ್ದಾರೆ ಹೌದಾ ಹಾಗಾದ್ರೆ ಆಪ್ಷನ್ ಎ ಬಡತನದ ದರಗಳು ರಾಜ್ಯದಿಂದ ರಾಜ್ಯಕ್ಕೆ ಬದಲಾಗುತ್ತದೆ ಆಪ್ಷನ್ ಬಿ ಬೆಲೆ ಮಟ್ಟಗಳು ರಾಜ್ಯದಿಂದ ರಾಜ್ಯಕ್ಕೆ ಬದಲಾಗುತ್ತದೆ ಆಪ್ಷನ್ ಸಿ ಸಗಟು ರಾಜ್ಯ ಉತ್ಪನ್ನವು ರಾಜ್ಯದಿಂದ ರಾಜ್ಯಕ್ಕೆ ಬದಲಾಗುತ್ತಿರುತ್ತದೆ ಆಪ್ಷನ್ ಡಿ ಸಾರ್ವಜನಿಕ ವಿತರಣೆಯ ಗುಣಮಟ್ಟವು ರಾಜ್ಯದಿಂದ ರಾಜ್ಯಕ್ಕೆ ಏನಾಗ್ತತಿ ಅಂದ್ರೆ ಬದಲಾವಣೆ ಆಗುತ್ತದೆ ಅಂತ ಕೇಳಿದರೆ ಅಂದ್ರೆ ಕ್ವಶನ್ ಬಹಳ ಸಿಂಪ್ಲಿಫೈ ಮಾಡಿ ಕೇಳಿದಾರೆ ಸೊ ಬಡತನ ರೇಖೆಗಳು ರಾಜ್ಯದಿಂದ ರಾಜ್ಯಕ್ಕೆ ಯಾಕೆ ಬದಲಾಗ್ತಿರ್ತವೆ ಕೆಲವೊಂದಿಷ್ಟು ವರ್ಷ ಈ ಫಾರ್ ಎಕ್ಸಾಂಪಲ್ ಬಿಹಾರ ಅನ್ನೋದು ಮೊದಲೇ ಸ್ಥಾನದಲ್ಲಿದೆ ಇದೆ ಛತ್ತೀಸ್ಗಢ ಮೊದಲೇ ಸ್ಥಾನದಲ್ಲಿ ಬರುತ್ತೆ ಉತ್ತರಖಂಡ್ ಮೊದಲೇ ಸ್ಥಾನದಲ್ಲಿ ಅಂದ್ರೆ ಬಡತನ ರೇಖೆಗಳಲ್ಲಿ ಕಡಿಮೆ ಇರತಕ್ಕಂಥದ್ದು ಹೌದಾ ಬಡತನ ರೇಖೆ ಬಹಳಷ್ಟು ಕಡಿಮೆ ರಾಷ್ಟ್ರ ರಾಜ್ಯಗಳಲ್ಲಿ ಈ ರೀತಿ ಇಯರ್ ಬೈ ಇಯರ್ ಏನ್ ಮಾಡ್ತೀವಿ ಅಂದ್ರೆ ನಾವು ಬೇರೆ ಬೇರೆ ರಾಜ್ಯಗಳನ್ನ ನೋಡ್ತಾ ಹೋಗ್ತೇವೆ ಸೊ ಅದಕ್ಕಿಂತ ಮುಂಚೆ ಬಡತನ ರೇಖೆ ಅನ್ನೋದನ್ನ ಫಸ್ಟ್ ಕ್ಲಾರಿಫೈ ಮಾಡ್ಕೊಡ್ರಿ ಯಾವ್ದು ಕೇಳ್ತೀವಿ ಬಡತನ ರೇಖೆ ಅಂತಂದ್ರೆ ಬಡತನ ರೇಖೆ ಅಂತಂದ್ರೆ ಯಾವ್ದು ಕೇಳ್ತೀವಿ ಅಂತಂದ್ರೆ ಆರ್ಥಿಕತೆ ಒಳಗಡೆ ಶ್ರೀಮಂತರು ಮತ್ತು ಬಡವರು ಅಂತಕ್ಕಂತಹ ಎರಡೂ ರೇಖೆಗಳ ಅಥವಾ ಎರಡೂ ವರ್ಗಗಳನ್ನ ಬೇರ್ಪಡಿಸಕ್ಕಂಥ ರೇಖೆಗೆ ಏನಂದ್ ಕರಿತೀವಿ ಅಂತರ ಪವರ್ಟಿ ಲೈನ್ ಅಥವಾ ಬಡತನ ರೇಖೆ ಅಂತ ಕರಿತೀವಿ ಸೊ ಶ್ರೀಮಂತರನ್ನ ಶ್ರೀಮಂತ್ರು ಮತ್ತು ಬಡವರನ್ನ ಬೇರ್ಪಡಿಸಕ್ಕಂಥ ರೇಖೆಗೆ ಏನಂತ ಕರಿತೀವಿ ಅಂತರ ಬಡತನ ರೇಖೆ ಅಂತ ಕರಿತೀವಿ ಹಾಗಾದ್ರೆ ಈ ಬಡತನ ರೇಖೆಗಿಂತ ಮೇಲ್ಗಡೆ ಬರೋರನ್ನ ಶ್ರೀಮಂತ್ರು ಅಂತ ಕರಿತೀವಿ ಬಡತನ ರೇಖೆಗಿಂತ ಕೆಳಗಡೆ ಬರೋರನ್ನ ಏನಂತ ಕರಿತೀವಿ ಅಂತ ಬಡವರು ಅಂತ ಕರಿತೀವಿ ಅದ್ರ ಈ ಶ್ರೀಮಂತರನ್ನ ಯಾವ್ದಿಂದ ಸೂಚಿಸಿವಿ ಅಂತ ಎ ಪಿ ಎಲ್ ಕಾರ್ಡ್ ಇಂದ ಸೂಚಿಸಿವಿ ಬಡೂರಣ್ಣ ಬಿ ಪಿ ಎಲ್ ಕಾರ್ಡ್ ಇಂದ ಸೂಚಿಸಿವಿ ಕಡು ಬಡವ್ರ ಅಂತ ಏನಿರ್ತಾರೋ ಇವ್ರನ್ನ ಏನ್ ಮಾಡ್ತೀವಿ ಅಂತಂದ್ರೆ ಅಂತ್ಯೋದಯ ಅಣ್ಣ ಯೋಜನೆ ಅಂತಕ್ಕಂಥ ಕಾರ್ಡ್ ಇಂದ ಸೂಚಿಸಿವಿ ಹಂಗಾದ್ರೆ ಈ ಬಡತನ ರೇಖೆ ರಾಜ್ಯಗಳಿಂದ ರಾಜ್ಯಕ್ಕೆ ಯಾಕೆ ಬದಲಾಗ್ತಾ ಇರುತ್ತೆ ಯಾಕೆ ಕೆಲವೊಂದಿಷ್ಟು ಹಿಂದೂ ಮುಂದಾಗ್ತವೆ ಫಸ್ಟ್ ಇದದ್ ಆಮೇಲೆ ಸೆಕೆಂಡ್ ಆಗುತ್ತೆ ಸೆಕೆಂಡ್ ಇದದ್ ಫಸ್ಟ್ ಆಗುತ್ತೆ ಯಾಕೆ ಈ ರೀತಿ ಆಗ್ತಾವು ಅಂದ್ರೆ ಇಟ್ಸ್ ಡಿಪೆಂಡ್ಸ್ ಆನ್ ದಿ ಪ್ರೈಸ್ ಆಫ್ ದಿ ಥಿಂಗ್ಸ್ ಅಂತ ಹೇಳ್ತೀವಿ ಅಂದ್ರೆ ಯೂಶ್ವಲಿ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತಂದ್ರೆ ಸಿ ಪಿ ಐ ಅಂತ ಹೇಳ್ತೀವಿ ಅಥವಾ ಕನ್ಸೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಹೇಳ್ತೀವಿ ಅಂದ್ರೆ ನಾವು ಕೊಂಡ್ಕೊಳ್ತಕ್ಕಂತಹ ಗ್ರಾಹಕರ್ ಕೊಂಡ್ಕೊಳ್ತಕ್ಕಂತ ವಸ್ತುವಿನ ಬೆಲೆಗಳ ಮಟ್ಟ ಏನಾಗ್ತತಿ ಅಂತ ಬದಲಾಗ್ತಾ ಹೋಗುತ್ತೆ ಯಾಕಂದ್ರೆ ಒಂದು ರಾಜ್ಯದಲ್ಲಿ ಇರ್ತಕ್ಕಂತ ವಸ್ತು ಇನ್ನೊಂದು ರಾಜ್ಯದಲ್ಲಿ ಹೆಚ್ಚಿಗೆ ಬೆಲೆ ಎಲ್ಲಾದ್ರೂ ಕೊಡ್ಬೋದು ಜಿ ಎಸ್ ಟಿ ಟ್ಯಾಕ್ಸ್ ಎಲ್ಲ ಒಂದ್ ಕಡೆ ಇರುತ್ತೆ ಬಟ್ ವಸ್ತುವಿನ ಬೆಲೆಗಳು ಏನಾಗಿರ್ತಾವೋ ಅಂತರ ಬೆಲೆಗಳ ಮಟ್ಟದಲ್ಲಿ ಏರಿಳಿತ ಆಗ್ತಿರ್ತವೆ ಸೊ ಬೆಲೆಗಳ ಮಟ್ಟದಲ್ಲಿ ಏರಿಳಿತ ಆಗೋದ್ರಿಂದ ಅಂದ್ರೆ ಅದಕ್ಕೆ ನಾವೇನ ಕರಿತೀವಿ ಅಂದ್ರೆ ಸಿ ಪಿ ಐ ಅಂತ ಹೇಳ್ತೀವಿ ಅಂದ್ರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಹೇಳ್ತೀವಿ ಗ್ರಾಹಕ ಕೊಂಡ್ಕೊಳ್ತಕ್ಕಂಥ ಕನ್ನಡದಲ್ಲಿ ಹೇಳ್ಬೇಕು ಅಂತಾರೆ ಗ್ರಾಹಕ ಬೆಲೆ ಸೂಚ್ಯಂಕ ಅಂತ ಹೇಳ್ತಿವಿ ಸೊ ಗ್ರಾಹಕ ಕೊಂಡ್ಕೊಳ್ತಕ್ಕಂತ ವಸ್ತುಗಳ ಬೆಲೆಗಳೇನಾಗಿರ್ತವು ಅಂತ ಕಂಟಿನ್ಯೂಸ್ಲಿ ಬದಲಾಗ್ತಾ ಇರೋದ್ರಿಂದ ಸೊ ಬೆಲೆ ಮಟ್ಟಗಳು ರಾಜ್ಯದಿಂದ ರಾಜ್ಯಕ್ಕೆ ಬದಲಾವಣೆ ಹೊಂದಿರೋದ್ರಿಂದ ಈ ರೀತಿ ಬಡತನ ರೇಖೆಗಳಲ್ಲಿ ಏನಾಗ್ತಾವೋ ಅಂತರ ಹೆಚ್ಚು ಕಮ್ಮಿ ಆಗ್ತಾ ಇರತ್ತ ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್ ಯಾವ್ದು ಅಂತರ ಬೆಲೆ ಮಟ್ಟಗಳು ರಾಜ್ಯದಿಂದ ರಾಜ್ಯಕ್ಕೆ ಬದಲಾಗ್ತಾ ಇರ್ತವೆ ಅಂತ ಹೇಳ್ತಿವಿ ನೆಕ್ಸ್ಟ್ ಕ್ವಶನ್ ಕೆಲವು ಬಾರಿ ಸುದ್ದಿಗಳಲ್ಲಿ ಕಂಡ ಮರ್ಚಂಟ್ ಡಿಸ್ಕೌಂಟ್ ರೇಟ್ ವ್ಯಾಪಾರ ರಿಯಾಯಿತಿ ದರ ಕೆಳಗಿನ ಯಾವುದು ಉತ್ತಮವಾಗಿ ವರ್ಣಿಸುತ್ತದೆ ಅಂತ ಕೇಳಿದಾರೆ ಆಯ್ತಾ ಮರ್ಚಂಟ್ ಡಿಸ್ಕೌಂಟ್ ರೇಟ್ ಅಂತ ಹೇಳ್ತೀವಿ ನೀವು ಯೂಸಲಿ ಫೋನ್ ಪೇ ಗೂಗಲ್ ಪೇ ಎಲ್ಲ ಮಾಡುವಾಗೂಲಿ ಗೊತ್ತಾಗ್ತಿರ್ತೈತಿ ಕನ್ಸೆಷನ್ ಇರುತ್ತೆ ಕೆಲವೊಂದ್ಸತಿ ಏನ್ ಮಾಡ್ತಾರೆ ಅಂದ್ರೆ ಕಾಯಿನ್ಸ್ ಅಂತ ಬರ್ತಿರ್ತವೆ ಅವಲೊಂದ್ಸತಿ ಕೂಪನ್ಸ್ ಗಳನ್ನ ಕೊಡ್ತಿರ್ತಾರೆ ಸೊ ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥದ್ದು ಕ್ವಶನ್ ಇದು ಆಪ್ಷನ್ ಎ ಆ ಬ್ಯಾಂಕ್ ಗೆ ಸಂಬಂಧಿಸಿದ ಡೆಬಿಟ್ ಕಾರ್ಡುಗಳ ಮೂಲಕ ಪಾವತಿಗಳನ್ನ ಸ್ವೀಕರಿಸಿದ್ದರೆ ಬ್ಯಾಂಕ್ ಆ ವ್ಯಾಪಾರಿಗೆ ಕೊಡುವ ಉತ್ತೇಜಕ ಸವಲತ್ತು ಆಪ್ಷನ್ ಬಿ ಸರಕು ಮತ್ತು ಸೇವೆಗಳ ಖರೀದಿಯನ್ನು ಡೆಬಿಟ್ ಕಾರ್ಡುಗಳ ಮೂಲಕ ನಡೆಸಿದ ಗ್ರಾಹಕರಿಗೆ ಅವರ ಬ್ಯಾಂಕ್ ನೀಡುವ ಮರುಧನ ಆಪ್ಷನ್ ಸಿ ತನ್ನ ಗ್ರಾಹಕರಿಂದ ಪಾವತಿಗಳನ್ನ ಡೆಬಿಟ್ ಕಾರ್ಡುಗಳ ಮೂಲಕ ಸ್ವೀಕರಿಸುವ ವ್ಯಾಪಾರಿಗೆ ಬ್ಯಾಂಕ್ ವಿಧಿಸುವ ಶುಲ್ಕ ನೆಕ್ಸ್ಟ್ ಮಾರಾಟ ಸ್ಥಳ ಯಂತ್ರ ಮತ್ತು ಡೆಬಿಟ್ ಕಾರ್ಡ್ಗಳ ಮೂಲಕ ಡಿಜಿಟಲ್ ಪಾವತಿಗಳನ್ನು ಪ್ರೋತ್ಸಾಹಿಸುವ ವ್ಯಾಪಾರಿಗೆ ಸರ್ಕಾರ ನೀಡುವ ಉತ್ತೇಜನ ಸವಲತ್ತುಗಳು ಅಂತ ಹೇಳ್ತೀವಿ ಮರ್ಚೆಂಟ್ ಡಿಸ್ಕೌಂಟ್ ರೇಟ್ ಅಂತಂದ್ರೆ ವ್ಯಾಪಾರ ರಿಯಾಯಿತಿ ದರ ಅಂತಂದಾಗ ಸೊ ಗ್ರಾಹಕರು ಈ ಡೆಬಿಟ್ ಕಾರ್ಡ್ ಗಳ ಮೂಲಕ ಹೌದಾ ಆನ್ಲೈನ್ ಪೇಮೆಂಟ್ ಅನ್ನ ಮಾಡ್ಬೇಕು ಅಂದ್ರೆ ಡೆಬಿಟ್ ಕಾರ್ಡ್ ಗಳ ಮೂಲಕ ಏನಾದ್ರು ಪೇಮೆಂಟ್ ಅನ್ನ ಮಾಡ್ಬೇಕು ಅಂತಂದ್ರೆ ಅಲ್ಲಿ ಇಂತಿಷ್ಟು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಅದ ಮೇಲ್ಗಡೆ ಎಕ್ಸ್ಟ್ರಾ ಟ್ಯಾಕ್ಸ್ ಅನ್ನ ಕಟ್ ಮಾಡ್ಕೋತಾರೆ ಹೌದಾ ಎಕ್ಸ್ಟ್ರಾ ದರವನ್ನ ಅಂದ್ರೆ ಫೀಸ್ ಅಂತ ಹೇಳ್ಬಿಟ್ಟು ಕಟ್ ಮಾಡ್ಕೋತಾರೆ ಹೌದಾ ಫೀಸ್ ಅಂತ ಕಟ್ ಮಾಡೋದು ಈಗ ಫಾರ್ ಎಕ್ಸಾಂಪಲ್ ಯಾವ್ದೇ ಒಂದು ನೀವು ಇನ್ಸೂರೆನ್ಸ್ ಪಾಲಿಸಿ ಮಾಡಿಸಿಕೊಂಡಾಗ ಅಥವಾ ಫಾರ್ ಎಕ್ಸಾಂಪಲ್ ಬಜಾಜ್ ಫೈನಾನ್ಸ್ ಅಂತ ಅನ್ಕೊಳ್ ಸೊ ಬಜಾಜ್ ಫೈನಾನ್ಸ್ ಒಳಗಡೆ ಒಂದು ಕಾರ್ಡ್ ಕೊಡ್ತಾರೆ ಬಜಾಜ್ ಕಾರ್ಡ್ ಜಜೆಸ್ ಡೆಬಿಟ್ ಕಾರ್ಡ್ ಯಾಕಂತಂದ್ರೆ ಅಲ್ಲಿ ಕಾರ್ಡ್ ಕೊಟ್ಟಾಗ ಏನಾದ್ರು ಮೊಬೈಲ್ ಪರ್ಚೇಸ್ ಮಾಡಿದ್ರಿ ಅಥವಾ ಬೇರೆ ಏನಾದ್ರು ಪರ್ಚೇಸ್ ಮಾಡಿದ್ರಿ ಅಂದ್ರೆ ಅಲ್ಲಿ ಏನ್ ಮಾಡ್ತಾರೆ ಅಂತಾರೆ ಅಂತ ಹೇಳ್ಬಿಟ್ಟು ಅದಕ್ಕೆ ಎಕ್ಸ್ಟ್ರಾ ಫೀಸ್ ಗಳನ್ನ ಆಡ್ ಮಾಡ್ತಿರ್ತಾರೆ ಆ ಒಂದು ಡೆಬಿಟ್ ಕಾರ್ಡ್ ಅನ್ನ ಯೂಸ್ ಮಾಡಕ್ಕೆ ಸರ್ಕಾರ ಈ ಒಂದು ಗ್ರಾಹಕರ ಮೇಲ್ಗಡೆ ಹಾಕ್ತಕ್ಕಂತ ಎಕ್ಸ್ಟ್ರಾ ಆಗಿರತಕ್ಕಂತ ಫೀಸ್ ಆಗಿರುತ್ತೆ ಅಂದ್ರೆ ಶುಲ್ಕ ಆಗಿರುತ್ತೆ ಹೊರತು ಅಲ್ಲಿ ಯಾವುದೇ ವಿನಾಯಿತಿಗಳು ಇರಂಗಿಲ್ಲ ಬಟ್ ವಿನಾಯಿತಿ ಕೂಡ ಇರ್ತವೆ ಯಾವಾಗ ಅಂದ್ರೆ ನೀವು ನೀವು ಕಂಟಿನ್ಯೂಸ್ ಆಗಿ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ರಿ ಅಥವಾ ಯು ಪಿ ಐ ಪಿನ್ಸ್ ಗಳನ್ನ ಬಳಸ್ತಾ ಇದ್ರಿ ಅಂತ ಅವಾಗ ಏನಾಗುತ್ತೆ ಅಂದ್ರೆ ಹೆಚ್ಚಾಗಿ ಬಳಸೋದ್ರಿಂದ ಅತಿ ಹೆಚ್ಚು ಲಾಭ ಏನಾಗುತ್ತೆ ಅಂದ್ರ ಈ ಒಂದು ಆರ್ ಬಿ ಐ ಅಂದ್ರೆ ಮೇನ್ ನಮ್ಗೆ ಹೆಡ್ ಹೆಡ್ ಇದೇನೋ ಸೊ ಯು ಪಿ ಐ ಮೇಲ್ಗಡೆ ಏನ್ ಹೆಡ್ ಇದೇನೋ ಸೊ ಆ ಏನಾಗುತ್ತೆ ಅಂತ ಅವ್ ಎಕ್ಸ್ಟ್ರಾ ಅಮೌಂಟ್ ಕೌಂಟ್ ಆಗ್ತಾ ಹೋಗುತ್ತೆ ಅದ ನಿಮ್ ವಿನಾಯಿತಿ ಒಳಗಡೆ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಕೊಡ್ತಾ ಹೋಗ್ತಾರೆ ಬಟ್ ಇಲ್ಲಿ ಡೆಬಿಟ್ ಕಾರ್ಡ್ ಗಳನ್ನ ಬಳಸಿದಾಗ ನಮ್ಗೆ ಏನಾಗ್ತತಿ ಅಂದ್ರೆ ಫೆನಾಲ್ಟಿ ಆಗುತ್ತೆ ಹೋದ ಫೆನಾಲ್ಟಿ ಏನ್ ಮಾಡ್ತಾರೆ ಅಂತ ಹಾಕ್ತಾರೆ ಇವನ್ ಈಗ ನಮ್ದು ಎಸ್ ಬಿ ಐ ಎ ಟಿ ಎಂ ಇತ್ತು ಅಂತಾರ ಎಸ್ ಬಿ ಐದೊಳಗೆ ಎಟಿಎಂ ಹಾಕ್ಬಿಟ್ಟು ನಾವು ತ್ರೀ ಟೈಮ್ಸ್ ಏನ್ ಮಾಡಬಹುದು ಅಂದ್ರೆ ಸೇಮ್ ಎ ಟಿ ಎಂ ಗಳ ತಗೊಳ್ಬಹುದು ಅಂದ್ರೆ ನಾವು ನಾವು ಎಷ್ಟ ಬಾಕ್ಸರ್ತಿ ಎಸ್ ಬಿಐಟಿಎಂ ಹೋಗ್ಬಿಟ್ಟು ಎಸ್ ಬಿ ಐ ಎಂಗಡೆ ಹಾಕ್ಬಿಟ್ಟು ನಾವು ಅಮೌಂಟ್ ನಗೊಳ್ಬಹುದು ಬಟ್ ಒನ್ ಮಂತ್ ಒಳಗಡೆ ಅದೇ ಎಸ್ ಬಿ ಐ ಎಟಿಎಂ ಅನ್ನು ಹೋಗಿ ಐ ಸಿಐ ಬ್ಯಾಂಕ್ ನಗೂ ಅಥವಾ ಎಕ್ಸಿಸ್ ಬ್ಯಾಂಕ್ ನಗೋ ಅಥವಾ ಎಚ್ ಡಿಎಫ್ ಸಿ ಬ್ಯಾಂಕ್ ಮೂರಕ್ಕಿಂತ ಹೆಚ್ಚು ಟೈಮ್ ನೀವ್ ಏನಾದ್ರೂ ಬೇರೆ ಬ್ಯಾಂಕ್ ಗಳು ತಗೊಂಡ್ರೆ ಅದಕ್ಕೂ ಕೂಡ ಏನಾಗ್ತತಿ ಅಂದ್ರೆ ನಿಮಗೆ ಫೆನಾಲ್ಟಿ ಕೊಡುತ್ತೆ ಹೌದಾ ಸೊ ಈ ರೀತಿ ಎಕ್ಸ್ಟ್ರಾ ಏನಾದ್ರು ಗ್ರಾಹಕರಿಂದ ನಾವು ಡೆಬಿಟ್ ಕಾರ್ಡ್ ಗಳನ್ನ ಬಳಸ್ಕೊಳ್ತಾ ಇದ್ವಿ ಅಂತ ಅದ್ರ ಮೇಲ್ಗಡೆ ಬ್ಯಾಂಕ್ ಆಗ್ತಕ್ಕಂಥ ಅಥವಾ ಸರ್ಕಾರ ಆಗ್ತಕ್ಕಂಥ ಫೀಸ್ ಅಥವಾ ಶುಲ್ಕಕ್ಕೆ ಏನಂತ ಕರೀತಾರೆ ಅಂತಂದ್ರೆ ಈ ಒಂದು ವ್ಯಾಪಾರಿ ರಿಯಾಯಿತಿ ದರ ಅಂತ ಹೇಳ್ತಾರೆ ಸೊ ಹಾಗಾಗಿ ಯಾವ್ದಕ್ ರಿಲೇಟೆಡ್ ಆಗುತ್ತೆ ಅಂತಾರ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್ ತನ್ನ ಗ್ರಾಹಕರಿಂದ ಪಾವತಿಗಳನ್ನು ಡೆಬಿಟ್ ಕಾರ್ಡ್ಗಳ ಮೂಲಕ ಸ್ವೀಕರಿಸುವ ವ್ಯಾಪಾರಿಗೆ ಬ್ಯಾಂಕ್ ವಿಧಿಸತಕ್ಕಂತಹ ಶುಲ್ಕ ಅಂತ ಹೇಳ್ತೀವಿ ಹೌದಾ ಈ ಶುಲ್ಕ ಏನಾಗುತ್ತೆ ಅಂತಂದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂತಹ ಆಯ್ಕೆ ಎಸ್ ನೆಕ್ಸ್ಟ್ ಒನ್ ಆರನ್ ಹಸ್ತಕ್ಷೇಪ ಆರನ್ ಹಸ್ತಕ್ಷೇಪ ತಂತ್ರಜ್ಞಾನವು ಕಳೆದ ಕೆಲವು ವರ್ಷಗಳಿಂದ ಜನಪ್ರಿಯತೆಗಳನ್ನ ಗಳಿಸಿದೆ ಯಾಕೆ ಆಪ್ಷನ್ ಅಂದ್ರೆ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ ಸೈಲೆನ್ಸಿಂಗ್ ಚಿಕಿತ್ಸೆಯನ್ನು ಅಭಿವೃದ್ಧಿಪಡಿಸುವಲ್ಲಿ ಇದನ್ನು ಬಳಸಬಹುದು ಕ್ಯಾನ್ಸರ್ ಚಿಕಿತ್ಸೆಗಾಗಿ ಚಿಕಿತ್ಸೆಯನ್ನು ಅಭಿವೃದ್ಧಿಪಡಿಸಲು ಇದನ್ನು ಬಳಸಬಹುದು ಹಾರ್ಮೋನ್ ಬದಲಿಕೆ ಚಿಕಿತ್ಸೆಗಳನ್ನು ಅಭಿವೃದ್ಧಿಪಡಿಸಲು ಇದನ್ನು ಬಳಸಬಹುದು ವೈರಲ್ ರೋಗಕಾರಗಳಿಗೆ ನಿರೋಧಕವಾಗಿ ಬೆಳೆ ಸಸ್ಯಗಳನ್ನು ಉತ್ಪಾದಿಸಲು ಇದನ್ನು ಬಳಸಬಹುದು ಹಾಗಾಗಿ ಆ ಹಾಗ ಅಂದ್ರೆ ಆರ್ ಎನ್ ಎ ಅಂತಂದಾಗ ಯಾವ್ದು ಇದಕ್ಕೆ ಸರಿಯಾಗಿರ್ತಕ್ಕಂತ ಆಯ್ಕೆ ಒಂದನೇ ಸ್ಟೇಟ್ಮೆಂಟ್ ಎರಡನೇ ಸ್ಟೇಟ್ಮೆಂಟ್ ಅಥವಾ ಒಂದು ಎರಡು ಮತ್ತು ನಾಲ್ಕ ಎರಡು ಮತ್ತು ಮೂರ ಒಂದು ಮತ್ತು ಮೂರ ಒಂದು ಮತ್ತು ನಾಲ್ಕು ಸೊ ಈ ರೀತಿ ಏನಾಗಿದೆ ಅಂದ್ರೆ ಆಪ್ಷನ್ಸ್ ಅಲ್ಲಿ ಇದಾವೆ ಸೊ ಯಾವ್ ಸ್ಟೇಟ್ಮೆಂಟ್ ಸರಿಯಾಗಿರುತ್ತೆ ಅಂತಂದ್ರೆ ಜೀನ್ ಸೈಲೆನ್ಸಿಂಗ್ ಚಿಕಿತ್ಸೆಯನ್ನು ಅಭಿವೃದ್ಧಿ ಪಡಿಸುವಲ್ಲಿ ಇದನ್ನು ಬಳಸಬಹುದು ಅಂದ್ರೆ ಕೆಲವೊಂದು ಜೀನ್ಸ್ ಗಳು ಬಾಡಿ ಒಳಗಡೆ ಏನಾಗಿರ್ತವೆ ಅಂದ್ರೆ ಡಿಪ್ರೆಷನ್ ಆಗಿರ್ತವೆ ಹೌದಾ ಕೆಲವೊಂದು ಜೀನ್ಸ್ ಜೀನ್ ಗಳಿತ್ತವೆ ಅಂದ್ರೆ ಡಿಪ್ರೆಸಿವ್ ಜೀನ್ಸ್ ಗಳಂತ ಇರ್ತವೆ ಸೊ ಆ ಗಳ ಟ್ರೀಟ್ಮೆಂಟ್ ಆಗಿ ಕುರಿತಕ್ಕಂಥದ್ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಜೀನ್ ಸೈಲೆನ್ಸಿಂಗ್ ಅಂತ ಹೇಳ್ತೀವಿ ಈ ಚಿಕಿತ್ಸೆಗಳು ಏನ್ ಯೂಸ್ ಮಾಡ್ತೀವಿ ಅಂದ್ರೆ ಆರ್ಎನ್ಎ ಎನ್ ಯೂಸ್ ಮಾಡ್ತೀವಿ ಆರ್ ಎನ್ ಎ ಹಸ್ತಕ್ಷೇಪ ಏನಾಗುತ್ತೆ ಅಂತರ ಈ ಒಂದು ಆರ್ ಎನ್ ಎ ಅಂತಂದ್ರೆ ರೈಬೋನ್ಯೂಕ್ಲಿಕ್ ಆಸಿಡ್ ಅಂತ ಹೇಳ್ತೀವಿ ಎರಡು ಅನುವಂಶಿಕವಾಗಿ ನೋಡ್ತೀವಿ ಒಂದ್ ಯಾವ್ದು ಅಂದ್ರೆ ಡಿ ಎನ್ ಯಾವುದು ಯಾವ್ದು ಅಂತ ಆರ್ ಎನ್ ಎ ಡಿ ಎನ್ ಎ ಅಂತಂದ್ರೆ ಡೈಆಕ್ಸಿ ರೈಬೋ ನ್ಯೂಕ್ಲಿಕ್ ಆಸಿಡ್ ಅಂತ ಹೇಳ್ತೀವಿ ಆರ್ ಎನ್ ಎ ಅಂತಂದ್ರೆ ರೈಬೋ ನ್ಯೂಕ್ಲಿಕ್ ಆಸಿಡ್ ಅಂತ ಹೇಳ್ತೀವಿ ಸೊ ಹಂಗಾದ್ರೆ ಇಲ್ಲಿ ಕ್ಯಾನ್ಸರ್ ಚಿಕಿತ್ಸೆಗಾಗಿ ಈ ಒಂದು ಅಭಿವೃದ್ಧಿ ಪಡಿಸಲು ಇದನ್ನು ಬಳಸಬಹುದು ಅಂದ್ಕೊಂಡಿದ್ದಾರೆ ದಿಸ್ ಇಸ್ ಆಲ್ಸೋ ಕರೆಕ್ಟ್ ಆನ್ಸರ್ ಯಾಕಂದ್ರೆ ಕ್ಯಾನ್ಸರ್ ಚಿಕಿತ್ಸೆಗಾಗಿ ಯೂಶ್ವಲಿ ಏನ್ ಮಾಡ್ತಾರೆ ಅಂತಂದ್ರೆ ಈ ಒಂದು ಕ್ಯಾನ್ಸರ್ ಚಿಕಿತ್ಸೆಗಾಗಿ ನಾವು ಯೂಶ್ವಲಿ ಸೋಡಿಯಂ ಅನ್ನು ಕೂಡ ಯೂಸ್ ಮಾಡ್ತಾರೆ ಹೌದಾ ರೇಡಿಯೋ ಸೋಡಿಯಂ ಅನ್ನು ಯೂಸ್ ಮಾಡ್ತಾರೆ ಬಟ್ ಸೋಡಿಯಂ ಯೂಸ್ ಮಾಡತಕ್ಕಂತ ಮೆಥಡ್ ಅಲ್ಲಿ ಆರನೆಯನ್ನ ಏನ್ ಮಾಡ್ತಾರೆ ಅಂತಾರ ಅಲ್ಲಿ ಆರನೆಯ ಹಸ್ತಕ್ಷೇಪ ಕೂಡ ಇರುತ್ತೆ ಸೊ ಈ ಒಂದು ಕ್ಯಾನ್ಸರ್ ರೋಗದ ಚಿಕಿತ್ಸೆಗಾಗಿ ಕೂಡ ಏನ್ ಮಾಡ್ತಾರೆ ಅಂತಾರೆ ಆರನೆಯನ್ನ ಯೂಸ್ ಮಾಡ್ತಾರೆ ಅಂಡ್ ಇಲ್ಲಿ ಹಾರ್ಮೋನ್ ಗಳ ಬದಲಿಗೆ ಬದಲಿಕೆ ಚಿಕಿತ್ಸೆಗಳನ್ನ ಅಭಿವೃದ್ಧಿ ಪಡಿಸಲು ದಿಸ್ ವನ್ ಇಸ್ ದಿ ರಾಂಗ್ ಆನ್ಸರ್ ಯಾಕಂದ್ರೆ ಹಾರ್ಮೋನ್ಗಳನ್ನ ಬದಲಾವಣೆ ಮಾಡಬೇಕು ಅಂತ ಮುಖ್ಯವಾಗಿ ನಾವು ಏನೋ ಇ ಎನ್ ಎನ್ನು ಬಳಸಿ ಹೊರತು ಆರನ್ಯ ಏನಾಗ್ತತಿ ಅಂತರ ಯೂಸ್ ಮಾಡಂಗಿಲ್ಲ ಸೊ ಇದ್ರಲ್ಲಿ ಏನಾಗುತ್ತೆ ಅಂತಂದ್ರೆ ಹಾರ್ಮೋನ್ ಗಳ ಬದಲಿಕೆ ಚಿಕಿತ್ಸೆಯನ್ನು ಅಭಿವೃದ್ಧಿ ಪಡಿಸಲು ಅನ್ಕೊಂಡಿದ್ದಾರೆ ಸೊ ಇದಕ್ಕೂ ಈ ಆರನ್ಯಕ್ಕೂ ಯಾವುದೇ ಸಂಬಂಧವಾಗಿ ಬರಂಗಿಲ್ಲ ಅಂದ್ರೆ ಕ್ರೊಮ್ಯಾಟಿನ್ ಮಟೀರಿಯಲ್ ಅಂತ ಇರುತ್ತೆ ಹಾರ್ಮೋನಿಗೆ ಸಂಬಂಧ ಪಟ್ಟಂಗೆ ಏನಾಗುತ್ತೆ ಅಂತ ಕ್ರೊಮ್ಯಾಟಿನ್ ಮಟೀರಿಯಲ್ ಅಂತ ಇರುತ್ತೆ ಅಹ್ ಅಂದ್ರೆ ವರ್ಣ ಗ್ರಾಹಕ ಜಾಲ ಅಂತ ಹೇಳ್ತೇವೆ ಇದ್ರೊಳಗಿರ್ಕ ವರ್ಣ ಗ್ರಾಹಕ ಜಾಲ ಇದೇ ಮುಂದೆ ಹೋಗಿ ಏನಾಗ್ತದೆ ಅಂದ್ರೆ ಕ್ರಮೋಸೋಮ್ಸ್ ಗಳಾಗಿ ಮಾರ್ಪಾಡ್ ಅದೇ ಕ್ರೋಮೋಸೋಮ್ಸ್ ಗಳು ಮುಂದೆ ಏನಾಗ್ತತಿ ಅಂದ್ರೆ ಡಿ ಎನ್ ಎಂತಕ್ಕಂತ ಒಂದು ಸಂರಚನೆ ಆಗುತ್ತೆ ಡಬಲ್ ಹ್ಯಾಲಿಕ್ಸ್ ಮಾಡಲ್ ಅಂತ ಕಲಿತಿರ್ತಾರೆ ಡಿ ಎನ್ ಎ ಒಳಗಡೆ ಸೊ ಈ ಡಿ ಎನ್ ಎ ರಿಲೇಟೆಡ್ ಆಗಿರ್ತಕ್ಕಂಥದ್ದು ಹಾರ್ಮೋನ್ಗಳ ಬದಲಾವಣೆಗೆ ಜೀನ್ಸ್ ಗಳ ಟ್ರೀಟ್ಮೆಂಟ್ ಒಳಗಡೆ ಏನ್ ಮಾಡ್ತಾರೆ ಅಂತ ಅವುಗಳನ್ನ ಬಳಸ್ತಾರೆ ಡಿ ಎನ್ ಎ ನೋಡ್ತಾ ಆರ್ ಎನ್ ಬಳಸಂಗಿಲ್ಲ ಆದ ನಂತರ ವೈರಲ್ ರೋಗಕಾರಗಳಿಗೆ ನಿರೋಧಕವಾಗಿ ಬೆಳೆ ಸಸ್ಯಗಳನ್ನ ಉತ್ಪಾದಿಸಲು ಇದನ್ನು ಬಳಸಬಹುದು ಅವಿಯಸ್ಲಿ ಆರೆ ಇವನ್ನ ಏನಾಗುತ್ತೆ ಅಂತರ ಈ ಒಂದು ಸಸ್ಯ ಸಸ್ಯ ಉತ್ಪನ್ನಗಳಲ್ಲಿ ಕೂಡ ಏನ್ ಮಾಡ್ತಾರೆ ಅಂತರ ಆರ್ ಎನ್ ಎನ್ನ ಬಳಸ್ತಾರೆ ಅಂದ್ರೆ ವೈರಲ್ ರೋಗಕಾರಿ ಅಂದ್ರೆ ಬಹಳಷ್ಟು ಸ್ಪೀಡ್ ಆಗಿ ಸ್ಪ್ರೆಡ್ ಆಗ್ತಕ್ಕಂತ ರೋಗಗಳನ್ನ ಆ ರೋಗಗಳನ್ನ ಬೆಳಿತಕ್ಕಂತ ಅಂದ್ರ ಆ ರೋಗಗಳನ್ನ ಬೆಳಿತಕ್ಕಂತ ಸಸ್ಯಗಳು ಅದನ್ನ ಅವಾಯ್ಡ್ ಮಾಡ್ತಕ್ಕಂತ ಸಸ್ಯಗಳಲ್ಲಿ ಏನ್ ಮಾಡ್ತಾರೆ ಅಂತರ ಆರ್ ಎನ್ ಎನ್ನ ಆರ್ ಎನ್ ಎನ್ನ ಯೂಸ್ ಮಾಡ್ತಾರೆ ಹಾಗಾಗಿ ಯಾವ್ದು ಇದರಲ್ಲಿ ಅಹ್ ಇದರಲ್ಲಿ ಅಂದ್ರೆ ಯಾವ್ದಕ್ಕಾಗಿ ಜನ ಈ ಒಂದು ಜನಪ್ರಿಯತೆಗೊಳಿಸಿದೆ ಆರನೆಯ ಯಾವ್ದಕ್ಕಾಗಿ ಫೇಮಸ್ಸು ಅಂತಂದ್ರೆ ಆಪ್ಷನ್ ಇದೇನ್ ಸೆಕೆಂಡ್ ಸ್ಟೇಟ್ಮೆಂಟ್ ಐತಲ್ಲ ಇದೊಂದು ಸ್ಟೇಟ್ಮೆಂಟ್ ಏನಾಗುತ್ತೆ ಅಂದ್ರೆ ರಾಂಗ್ ಆಗುತ್ತೆ ಸೊ ಉಳಿದ ಎಲ್ಲಾ ಸ್ಟೇಟ್ಮೆಂಟ್ ಏನಾಗುತ್ತೆ ಅಂದ್ರೆ ಸರಿಯಾಗಿರ್ತಕ್ಕಂಥ ಆಯ್ಕೆ ಸೊ ಹಾಗಾಗಿ ಆಪ್ಷನ್ ಎ ಇಜಿ ಕರೆಕ್ಟ್ ಆನ್ಸರ್ ಒಂದು ಎರಡು ಮತ್ತು ನಾಲ್ಕು ಆಪ್ಷನ್ ಎ ಇಜಿ ಸರಿಯಾಗಿರ್ತಕ್ಕಂಥ ಆಯ್ಕೆ ನೆಕ್ಸ್ಟ್ ಒನ್ ಇತ್ತೀಚೆಗೆ ಭೂವಿಜ್ಞಾನಿಗಳು ಭೂಮಿಯಿಂದ ಶತಕೋಟಿ ಬೆಳಕಿನ ವರ್ಷಗಳ ದೂರದಲ್ಲಿರುವ ದೈತ್ಯ ಬ್ಲಾಕ್ ಹೋಲ್ಗಳ ಹೌದ ಕಪ್ಪು ರಂಧ್ರಗಳು ಅಂತ ಹೇಳ್ತೀವಿ ಬ್ಲಾಕ್ ಹೋಲ್ಗಳ ವಿಲೀನವನ್ನು ಗಮನಿಸಿದರೆ ಈ ವೀಕ್ಷಣೆಯ ಮಹತ್ವ ಏನು ಅಂತ ಕೇಳಿದಾರೆ ಬ್ಲಾಕ್ ಹೋಲ್ಗಳು ಅಂತ ಹೇಳ್ತೀವಿ ಇತ್ತೀಚೆಗೆ ವಿಜ್ಞಾನಿಗಳು ಅಹ್ ಶತ ಭೂಮಿಯಿಂದ ಶತಕೋಟಿ ಬೆಳಕಿನ ವರ್ಷಗಳಲ್ಲಿರ್ತಕ್ಕಂಥ ದೈತ್ಯ ಬ್ಲಾಕ್ ಹೋಲ್ಗಳ ವಿಲೀನವನ್ನು ಗಮನಿಸಿದರೆ ಈ ವೀಕ್ಷಣೆ ಮಹತ್ವವೇನು ಅಂತ ಕೇಳಿದರೆ ಹಿಕ್ಸ್ ಬೋಸಸ್ ಕಣಗಳು ಪತ್ತೆಯಾಗಿರೋದಕ್ಕಾಗಿ ಆಪ್ಷನ್ ಬಿ ಗುರುತ್ವಾಕರ್ಷಣೆ ಅಲೆಗಳು ಪತ್ತೆಯಾಗಿರೋದಕ್ಕಾಗಿ ಆಪ್ಷನ್ ಸಿ ಹೋಲ್ ಮೂಲಕ ಅಂತರ್ ಗ್ಯಾಲಾಕ್ಸಿಯ ಬಾಹ್ಯಾಕಾಶ ಪ್ರಯಾಣದ ಸಾಧ್ಯತೆಯ ದೃಢೀಕರಣಕ್ಕಾಗಿ ಸೊ ಇದು ವಿಜ್ಞಾನಿಗಳಿಗೆ ಸಿಂಗ್ಯುಲಾರಿಟರಿಯನ್ನು ಅರ್ಥ ಮಾಡಿಕೊಳ್ಳಲು ಅನುವು ಮಾಡಿಕೊಟ್ಟಿದೆ ಸೊ ಬ್ಲಾಕ್ ಹೋಲ್ ಗಳ ಫಾರ್ಮ್ ಆಗಕ್ಕೆ ಕಪ್ಪು ಅಂದ್ರೆ ಫಾರ್ಮ್ ಆಗಕ್ಕೆ ಮುಖ್ಯ ಕಾರಣ ಏನು ಅಂತಾರೆ ಅಲ್ಲಿ ಇರ್ತಕ್ಕಂತಹ ಗುರುತ್ವಾಕರ್ಷಣೆಯ ಅಲೆಗಳು ಪತ್ತೆ ಆಗಿರೋದ್ರಿಂದ ಸೊ ಅಲ್ಲಿ ಗ್ರಾವಿಟಿ ಫೋರ್ಸ್ ಏನಾಗ್ತತಿ ಅಂತಾರೆ ಅಲ್ಲಿ ಕೂಡ ಗ್ರಹಗಳಲ್ಲಿ ಕೂಡ ಅಂತಂದ್ರೆ ಧ್ರುವ ಪ್ರದೇಶಗಳಲ್ಲಿ ಆಗಿರ್ಬಹುದು ಅಥವಾ ಈ ಒಂದು ಈ ಭೂಮಿ ಅಂದ್ರ ಆಹ್ಹ್ ಈ ಒಂದು ಏನು ನಾವು ಸ್ಪೇಸ್ ಅಂತ ಏನು ಹೇಳ್ತೀವಿ ಸ್ಪೇಸ್ ಟೆಕ್ನಾಲಜಿ ಅಂತ ಏನು ಹೇಳ್ತೀವಿ ಸ್ಪೇಸ್ ಟೆಕ್ನಾಲಜಿ ಒಳಗಡೆ ಅಲ್ಲಿ ನಮಗೆ ಏನಾದ್ರು ಗುರುತ್ವಾಕರ್ಷಣ ಬಲ ಕಣ್ ಬಂದಿ ಅಥವಾ ಗುರುತ್ವಾಕರ್ಷಣ ಬಲ ಅಲೆಗಳಿಗೆ ಫಾರ್ಮ್ ಆಗಿರೋದ್ರಿಂದ ಏನಾಗುತ್ತೆ ನಮ್ಮ ಬ್ಲಾಕ್ ಗೆ ಒಂದು ರೀಸನ್ ಅಂತ ಹೇಳ್ಬೋದು ಸೊ ಅದರಿಂದ ಇಲ್ಲಿ ಈ ಮೂರು ಏನಾಗುತ್ತೆ ಅಂತಂದ್ರೆ ರಾಂಗ್ ಆಗ್ತವೆ ಸೊ ಆದ್ರೆ ಗುರುತ್ವಾಕರ್ಷಣ ಬಲಕ್ಕೆ ಸಂಬಂಧಪಟ್ಟಂಗೆ ಗುರುತ್ವಾಕರ್ಷಣ ಬಲ ಅಲೆಗಳಲ್ಲಿ ಪತ್ತೆ ಆಗಿರೋದ್ರಿಂದ ಬ್ಲಾಕ್ ಹೋಲ್ಸ್ ಗಳು ಏನಾಗಿರ್ತಾವೋ ಅಂತ ಕ್ರಿಯೇಟ್ ಆಗಿದ್ದಾವೆ ಎಸ್ ನೆಕ್ಸ್ಟ್ ಒನ್ ಸೊ ಇದು ಬಹಳ ಹೈ ಹೈಸ್ಕೂಲ್ ಲೆವೆಲ್ ಇಂದ ನಾವು ನೋಡ್ತಾ ಬಂದಿದ್ವಿ ಎರಡು ಯಾವಾಗಲೂ ನಾವು ಆಗಿ ಆಗ್ಬಿಟ್ಟಿರ್ತಿವಿ ಏನು ಅಂತಂದ್ರ ಒಂದು ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ತಂದವರು ಲಾರ್ಡ್ ವೆಲ್ಲೆಸ್ಲಿ ಇನ್ನೊಂದು ಯಾವ್ದು ಅಂತರ ದತ್ತು ಮಕ್ಕಳಿಗೆ ಅಖಿಲ ಪದ್ಧತಿ ಅಂದ್ರೆ ಡಾಲ್ ಹೌಸ್ ಹೌದಾ ಸೊ ಒಂದು ಯಾವ್ದು ಅಂತಂದ್ರೆ ಈ ಒಂದು ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು ಅಂದ್ರೆ ಲಾ ಇವತ್ತು ಲಾರ್ಡ್ ವೆಲ್ಲೆಸ್ಲಿ ಅಂತ ಹೇಳ್ತೀವಿ ಹೌದಾ ಸೊ ಲಾರ್ಡ್ ವೆಲ್ಲೆಸ್ಲಿ ಅಂತ ಹೇಳ್ತೀವಿ ಇನ್ನೊಂದು ಯಾವ್ದು ಅಂತ ಡಾಲ್ ಹೌಸ್ ಯಾರು ತಂದದ್ದು ದತ್ತು ಮಕ್ಕಳಿಗೆ ಅಖಿಲ ಪದ್ಧತಿ ಸೊ ಇವೆರಡು ಏನಂತ ಹೇಳ್ತೀವಿ ನಾವು ಪದೇ 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 ಏಟ್ ಸ್ಟ್ಯಾಂಡರ್ಡ್ ಇಂದ ನಾವು ಕಲಿತಾನೆ ಬರ್ತಿದ್ವಿ ಹಾಗಾದ್ರೆ ಇಲ್ಲಿ ಈ ಸರ್ತಿ ಹಂಗ್ ಕೇಳಿಲ್ಲ ಇದೇ ಕ್ವಶನ್ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳಿದಾನೆ ಲಾರ್ಡ್ ವೆಲ್ಲೆಸ್ಲಿ ಪರಿಚಯಿಸಿದ ಸಹಾಯಕ ಸೈನ್ಯ ಪದ್ಧತಿಗೆ ಕೆಳಗಿನ ಯಾವುದು ಅನ್ವಯ ಆಗುವುದಿಲ್ಲ ಅಂತ ಕೇಳಿದಾನೆ ಯಾವ್ದು ಅನ್ವಯ ಆಗಂಗಿಲ್ಲ ಅಂತ ಕೇಳಿದಾನೆ ಆಪ್ಷನ್ ಎ ಇತರರ ಖರ್ಚಿನಲ್ಲಿ ದೊಡ್ಡ ಸ್ಥಾಯಿ ಸೈನ್ಯವನ್ನ ನಿರ್ವಹಿಸುವುದು ಆಪ್ಷನ್ ಬಿ ನೆಪೋಲಿಯನ್ ಭೀತಿಯಿಂದ ಭಾರತವನ್ನ ಸುರಕ್ಷಿತ ಮಾಡುವುದು ಆಪ್ಷನ್ ಸಿ ಕಂಪನಿಗೆ ಸ್ಥಿರ ಆದಾಯವನ್ನ ದೃಢಪಡಿಸುವುದು ಆಪ್ಷನ್ ಡಿ ಭಾರತದ ಪ್ರಾಂತಗಳ ಮೇಲೆ ಬ್ರಿಟಿಷರ ಸಾರ್ವಭೌಮತೆಯನ್ನ ಸ್ಥಾಪಿಸಿದ್ರು ಸೊ ಸರಿಯಾಗಿರ್ತಕ್ಕಂತಹ ಯಾವುದು ಅನ್ವಯ ಆಗುದಿಲ್ಲ ಅಂದ್ಕೊಟ್ಟಿದ್ದಾನೆ ಯಾವ್ದಾಗಂಗಿಲ್ಲ ಅಂತಂದ್ರೆ ಆ ಸಹಾಯಕ ಸೈನ್ಯ ಪದ್ಧತಿ ಅಂತ ಏನು ಸಬ್ಸಿಡಿರಿ ಲೈನ್ಸ್ ಅಂತ ಏನ್ ಕರಿತೀವಿ ಸೊ ಅದನ್ನ ಜಾರಿಗೆ ತಂದಿದ್ದು ಅಲ್ಲಿ ಒಂದು ಆದಾಯವನ್ನು ಹೆಚ್ಚು ಮಾಡ್ಬೇಕು ಇಂಟೆನ್ಶನ್ ಅವ್ರಿಗೆ ಇರ್ಲಿಲ್ಲ ಹೌದಾ ಆದಾಯವನ್ನು ಹೆಚ್ಚು ಮಾಡ್ಬೇಕು ಇಂಟೆನ್ಷನ್ ಅವ್ರಿಗೆ ಇರ್ಲಿಲ್ಲ ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂದ್ರೆ ಸಹಾಯಕ ಸೈನ್ಯ ಪದ್ಧತಿ ಕಂಪನಿಯ ಸ್ಥಿರ ಆದಾಯ ದೃಢಪಡಿಸುವುದು ಅಂತಕ್ಕಂಥದ್ದು ಏನಾಗುತ್ತೆ ಅಂದ್ರೆ ಸರಿಯಾಗಿಲ್ಲ ಇದಕ್ಕೆ ಈ ಸಹಾಯಕ ಸೈನ್ಯ ಪದ್ಧತಿ ಅಪ್ಲೈ ಆಗುದಿಲ್ಲ ಅಂದ್ರೆ ಇತರರ ಖರ್ಚಿನಲ್ಲಿ ದೊಡ್ಡ ಸ್ಥಾಯಿ ಸೈನ್ಯವನ್ನು ನಿರ್ವಹಿಸೋದು ಇದೇನಾಗುತ್ತೆ ಅಂದ್ರೆ ಅದಕ್ಕ ಸೂಟ್ ಸೂಟೇಬಲ್ ಆಗಿರ್ತಕ್ಕಂಥದ್ದು ನೆಪೋಲಿಯನ್ ಭೀತಿಯಿಂದ ಭಾರತವನ್ನು ಸುರಕ್ಷಿತ ಮಾಡೋದು ಅಷ್ಟೊಂದು ಸಹಾಯಕ ಸೈನ್ಯ ಪದ್ಧತಿ ಅವರಷ್ಟು ಎಸ್ಟಾಬ್ಲಿಷ್ಮೆಂಟ್ ಮಾಡತ್ತಾರ ಮುಖ್ಯವಾಗಿ ಉದ್ದೇಶ ಏನಾಗಿರತ್ತೆ ಅಂದ್ರೆ ಪ್ರೊಟೆಕ್ಷನ್ ಆಗಿರುತ್ತೆ ಯಾರಿಂದ ಪ್ರೊಟೆಕ್ಷನ್ ಆಗಿರುತ್ತೆ ಅಂದ್ರೆ ನೆಪೋಲಿಯನ್ ಅವ್ರದ ಭೀತಿ ಭೀತಿಯಿಂದ ನೆಪೋಲಿಯನ್ ಅವ್ರನ್ನ ಭಾರತದ ಸೈನ್ಯದಿಂದ ರಕ್ಷಿಸಬೇಕು ಭಾರತದ ಸೈನ್ಯವನ್ನು ರಕ್ಷಿಸಬೇಕು ಅಂತಕ್ಕಂತಹ ಉದ್ದೇಶ ಕೂಡ ಏನಾಗಿರುತ್ತೆ ಅಂದ್ರೆ ಸಹಾಯಕ ಸೈನ್ಯ ಪದ್ಧತಿಯ ಒಂದು ಅಂಶ ಆಗಿರುತ್ತೆ ಇನ್ನ ಭಾರತದ ಪ್ರಾಂತ್ಯಗಳ ಮೇಲ್ಗಡೆ ಬ್ರಿಟಿಷರ ಸಾರ್ವಭೌಮತೆಯನ್ನ ಸಾಪಸ್ಬೇಕು ಅನ್ನೋದು ಕೂಡ ಏನಾಗಿರತ್ತಿ ಅಂದ್ರ ಅವ್ರ ಅಷ್ಟೆಲ್ಲ ಮಾಡ್ತಾರೆ ಅಷ್ಟೆಲ್ಲಾ ಯೋಜನೆಗಳು ಜಾರಿಗೆ ತರ್ತಾರೆ ಅಷ್ಟೆಲ್ಲ ಈ ಒಂದು ಹೊಸ ಹೊಸ ಅಂಶಗಳನ್ನ ಜಾರಿಗೆ ತರ್ತಾರೆ ಅಂತಂದ್ರ ಮುಖ್ಯವಾಗಿ ಏನು ಅಂದ್ರೆ ನಮ್ಮ ಭಾರತದ ಪ್ರಾಂತ್ಯಗಳ ಮೇಲ್ಗಡೆ ಅವರ ಒಂದು ಸಾರ್ವಭೌಮತ್ವನ್ನ ಸಾಪಸ್ಕೋಬೇಕು ಅಂತಕ್ಕಂಥದ್ದು ಉದ್ದೇಶ ಆಗಿರುತ್ತೆ ಇಲ್ಲಿ ಡಾಕ್ಟರ್ ಆಫ್ ಲ್ಯಾಬ್ಸ್ ಅನ್ನೋದ್ ಉದ್ದೇಶ ಅಂದ್ರೆ ಇವತ್ತು ದತ್ತು ಮಕ್ಕಳಿಗೆ ಅಖಿಲ ಪದ್ಧತಿ ಆದ್ರೂ ಆಗಿರ್ಬಹುದು ಅಥವಾ ಈ ಒಂದು ಲಾ ಈ ಲಾರ್ಡ್ ವೆಲೆ ಜಾರಿಗೆ ತಂದಿರತಕ್ಕಂಥ ಸಹಾಯಕ ಸೈನ್ಯ ಪದ್ಧತಿ ಆಗಿರ್ಬೋದು ಸಬ್ಸಿಡರಿ ಅಲಾನ್ಸ್ ಅಂತ ಹೇಳ್ತೀವಿ ಸೊ ಇವಳೆಲ್ಲ ಮುಖ್ಯ ಉದ್ದೇಶ ಏನಾಗಿರ್ತದೆ ಅಂದ್ರೆ ಬ್ರಿಟಿಷರ ಸಾರ್ವಭೌಮತೆಯನ್ನ ಭಾರತ ಇನ್ನೂ ಸ್ಟ್ರಾಂಗ್ ಆಗಿ ಮಾಡ್ಕೊಳ್ಬೇಕು ಅನ್ನೋ ಇಂಟೆನ್ಶನ್ ಆಗಿರುತ್ತೆ ಸೊ ಹಾಗಾದ್ರೆ ಯಾವುದಕ್ಕೆ ಅನ್ವಯ ಆಗಂಗಿಲ್ಲ ಅಂತಾರೆ ಕಂಪನಿಗೆ ಸ್ಥಿರ ಆದಾಯವನ್ನು ದೃಢಪಡಿಸುವುದು ಸೊ ಇದಕ್ಕೆ ಅಪ್ಲೈ ಆಗಂಗಿಲ್ಲ ಎಸ್ ನೆಕ್ಸ್ಟ್ ಆತ ಮ್ಯಾಜಿನಿ ಗ್ಯಾರಿಬಾಲ್ಡಿ ಶಿವಾಜಿ ಮತ್ತು ಶ್ರೀಕೃಷ್ಣರ ಜೀವನ ಚರಿತ್ರೆಗಳನ್ನು ಬರೆದರು ಕೆಲ ಕಾಲ ಅಮೆರಿಕದಲ್ಲಿದ್ದರು ಮತ್ತು ಕೇಂದ್ರ ಶಾಸನ ಸಭೆಗೆ ಅವರು ಚುನಾಯಿತರಾಗಿದ್ದರು ಅವರು ಯಾರು ಅಂತ ಕೇಳಿದ್ದಾರೆ ಹೌದಾ ಸೊ ಯಾರು ಆಪ್ಷನ್ ಎ ಅರವಿಂದೋ ಘೋಷ್ ಆಪ್ಷನ್ ಬಿ ಬಿಪಿನ್ ಚಂದ್ರ ಪಾಲ್ ಆಪ್ಷನ್ ಸಿ ಲಾಲ ಲಜಪತ್ ರಾಯ್ ಆಪ್ಷನ್ ಡಿ ಮೋತಿಲಾಲ್ ನೆಹರು ಸೊ ಯೂಜ್ವಲಿ ಲಾಲ್ ಬಾಲ್ ಪಾಲ್ ಅಂತ ಹೇಳ್ತೀವಿ ಹೌದಾ ಸೊ ಹಾಗಾದ್ರೆ ಆತ ಮ್ಯಾಜಿನಿ ಗ್ಯಾರಿ ಶಿವಾಜಿ ಮತ್ತು ಶ್ರೀಕೃಷ್ಣರ ಜೀವನ ಚರಿತ್ರೆಗಳನ್ನ ಬರೀತಾರೆ ಹೌದಾ ಈ ಪಾಯಿಂಟ್ ಬಂದಾಗನೆ ಅರ್ಥ ಆಗ್ಬಿಡುತ್ತೆ ಯಾರು ಅಂತ ಅಂಡ್ ಕೆಲ ಕಾಲ ಅಮೆರಿಕದಲ್ಲಿದ್ದರು ಮತ್ತು ಕೇಂದ್ರ ಶಾಸನ ಸಭೆಗೆ ಅವ್ರು ಚುನಾಯಿತರಾಗಿದ್ದರು ಸೊ ಹಾಗಾದ್ರೆ ಯಾರು ಅಂತಾರ ಸರಿಯಾಗಿರ್ತಕ್ಕಂತ ಉತ್ತರ ಯಾವುದು ಅಂತಾರ ಪಂಜಾಬಿನ ಕೇಸರಿ ಅಂತ ಕರ್ಸ್ಕೊಳ್ತಕ್ಕಂತಹ ಲಾಲಾ ಲಜ್ಪತ್ ರಾಯ್ ಅಂತ ಹೇಳ್ತೀವಿ ಅದ ಪಂಜಾಬಿನ ಕೇಸರಿ ಅಂತ ಕರ್ಸ್ಕೊಳ್ತಕ್ಕಂತಹ ಲಾಲಾ ಲಜ್ಪತ್ ರಾಯ್ ಸೊ ಇವ್ರು ಏನಾಗ್ತಾರೆ ಅಂತಂದ್ರೆ ಈ ಒಂದು ಶಿವಾಜಿ ಮತ್ತು ಶ್ರೀಕೃಷ್ಣ ಚರಿತ್ರೆಗಳನ್ನ ಬರೀತಾರೆ ಅದ್ರ ಜೊತೆಗೆ ಏನ್ ಮಾಡಿದ್ರು ಅಂತಂದ್ರೆ ಅಮೆರಿಕಾದಲ್ಲಿ ಕೂಡ ವಾಸ ಆಗಿರ್ತಾರೆ ಅಂಡ್ ನೆಕ್ಸ್ಟ್ ಕೇಂದ್ರ ಶಾಸನ ಸಭೆಗೆ ಚುನಾಯಿತರಾಗಿರ್ತಕ್ಕಂತಹ ಆ ಸಂದರ್ಭದಲ್ಲಿರತಕ್ಕಂತ ಭಾರತೀಯ ಸೊ ಪಂಜಾಬಿನ ಕೇಸರಿ ಅಂತ ಅಂತ ಕರಿತಕ್ಕಂತಾರೆ ಯಾರು ಅಂತಾರ ಲಾಲಾ ಲಜಪತ್ ರಾಯ್ ಒಬ್ಬ ಸ್ವತಂತ್ರ ಹೋರಾಟಗಾರರ ಜೊತೆಗೆ ಒಬ್ರು ಎಕನಾಮಿಸ್ಟ್ ಕೂಡ ಎಕನಾಮಿಸ್ಟ್ ಅಂತಂದ್ರೆ ಭಾರತ ಆರ್ಥಿಕತೆ ಕೂಡ ಅವರು ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ ಫಾರ್ ಎಕ್ಸಾಂಪಲ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಸ್ಥಾಪನೆ ಮಾಡ್ತಾರೆ ಯಾರು ಅಂತಾರ ಲಾಲಾ ಲಜಪತ್ ರಾಯ್ ಅವರು ಎಸ್ ನೆಕ್ಸ್ಟ್ ಒನ್ ಋಗ್ವೇದ ಆರ್ಯರ ಮತ್ತು ಸಿಂಧೂ ಕೊಳ್ಳದ ಜನರ ಸಂಸ್ಕೃತಿಗಳ ಮಧ್ಯೆ ಇದ್ದ ವ್ಯತ್ಯಾಸಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ ಕೊಟ್ಟಿದ್ದಾರೆ ಓಕೆ ಸರಿಯಾಗಿ ನೋಡ್ರಿ ಋಗ್ವೇದದ ಆರ್ಯದ ಮತ್ತು ಸಿಂಧು ಕೊಳ್ಳದ ಜನರ ಸಂಸ್ಕೃತಿಗಳ ಮಧ್ಯ ಇದ್ದ ವ್ಯತ್ಯಾಸಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ ಕೊಟ್ಟಿದ್ದಾರೆ ಆಪ್ಷನ್ ಅಂದ್ರೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಸ್ಟೇಟ್ಮೆಂಟ್ ಅಲ್ಲಿ ಫೈಂಡ್ಔಟ್ ಮಾಡ್ರಿ ಸ್ಟೇಟ್ಮೆಂಟ್ ಏನು ಅಂತಂದ್ರೆ ಫಸ್ಟ್ ಒನ್ ಋಗ್ವೇದ ಆರ್ಯರು ವೃದ್ಧಗಳ ಯುದ್ಧಗಳಲ್ಲಿ ರಕ್ಷಾ ಕವಚ ಮತ್ತು ಶಿರಸ್ತ್ರಾಣಗಳನ್ನು ಬಳಸುತ್ತಿದ್ದರೆ ಸಿಂಧೂ ಕಣಿವೆ ನಾಗರಿಕತೆಯ ಜನರು ಇವುಗಳನ್ನು ಬಳಸಿದ ಬಗ್ಗೆ ಯಾವುದೇ ಪುರಾವೆಗಳನ್ನ ಬಿಟ್ಟು ಹೋಗಿಲ್ಲ ಆಪ್ಷನ್ ಬಿ ಋಗ್ವೇದ ಆರ್ಯರಿಗೆ ಚಿನ್ನ ಬೆಳ್ಳಿ ಮತ್ತು ತಾಮ್ರಗಳ ಬಗ್ಗೆ ಗೊತ್ತಿತ್ತು ಆದರೆ ಸಿಂಧೂ ಕಣಿವೆಗೆ ಜನರಿಗೆ ತಾಮ್ರ ಮತ್ತು ಕಬ್ಬಿಣಗಳು ಮಾತ್ರ ಗೊತ್ತಿದ್ದವು ಅಂತ ಇದೆ ಆಪ್ಷನ್ ಸಿ ಋಗ್ವೇದ ಆರ್ಯರು ಕುದೆಯನ್ನು ಸಾಕಿದ್ದರು ಆದರೆ ಸಿಂಧೂ ಕಣಿವೆ ಜನರಿಗೆ ಈ ಪ್ರಾಣಿಯ ಬಗ್ಗೆ ಗೊತ್ತಿದ್ದ ಬಗ್ಗೆ ಯಾವುದೇ ಪುರಾವೆಗಳಿಲ್ಲ ಸೊ ಯಾವ್ದು ಸರಿ ಅಂತ ಕೊಟ್ಟಿದ್ದಾರೆ ಯಾವ್ದು ಸರಿ ಅಂತಂದಾಗ ಇಲ್ಲಿ ಸೊ ಯಾವುದು ಸರಿ ಅಂತಂದಾಗ ನಾವ್ ಯಾವ್ದು ಸರಿ ಅಂತ ಗುರುತಿಸ್ತೀವಿ ಅಂತಾರ ಈಗ ನೋಡ್ರಿ ಋಗ್ವೇದದ ಆರ್ಯರು ಯುದ್ಧಗಳಲ್ಲಿ ಈ ಒಂದು ರಕ್ಷಾ ಕವಚ ಮತ್ತು ಶಿರಸ್ತ್ರಾನಗಳನ್ನು ಬಳಸುತ್ತಿದ್ದರೆ ಸಿಂಧು ಕಣಿವೆ ನಾಗರಿಕರು ಜನರು ಇವುಗಳನ್ನು ಬಳಸಿದ ಬಗ್ಗೆ ಯಾವುದೇ ಆಬ್ವಿಯಸ್ಲಿ ಇದು ಮಾತ್ರ ಕರೆಕ್ಟ್ ಯಾಕಂದ್ರೆ ಋಗ್ವೇದ ಕಾರ್ಯದಲ್ಲಿ ಬರ್ತಕ್ಕಂಥದ್ರೆ ಈ ಒಂದು ವೇದಗಳು ವೇದಗಳ ಕಾಲದಲ್ಲಿ ನೋಡ್ತಕ್ಕಂಥ ಮೊದಲೇ ವೇದನೆ ಯಾವುದು ಅಂದ್ರೆ ಋಗ್ವೇದ ಅಂತ ಹೇಳ್ತೇವೆ ಅಂಡ್ ಇದರಲ್ಲಿ ಅಹ್ ಋಗ್ವೇದ ಕಾರ್ಯದ ಕಾಲ ಕಾಲದಲ್ಲಿ ಬಳಸ್ತಕ್ಕಂತಹ ಆರ್ಯ ಏನಾಗ್ತಿದ್ರು ಅಂತಂದ್ರೆ ಯುದ್ಧಗಳ ಸಂದರ್ಭದಲ್ಲಿ ರಕ್ಷಾ ಕೌಶಗಳನ್ನ ಬಳಸ್ತಾ ಇದ್ರು ಸೊ ಈ ರಕ್ಷಾ ಕೌಶನ ಬಳಸ್ತಕ್ಕಂತದ್ ಯಾರಿಗ್ ಗೊತ್ತಿರಲಿಲ್ಲ ಅಂತಾರ ಅವಾಗೂ ಸಿಂಧು ನಾಗರಿಕತೆ ಯಾಕಂದ್ರೆ ನಾಗರಿಕತೆ ಅಂತ ಬಂದಾಗ ಸ್ವಲ್ಪ ಪ್ರಮಾಣದಲ್ಲಿ ಡೆವಲಪ್ಮೆಂಟ್ ಆಗ್ತಾ ಡೆವಲಪ್ಮೆಂಟ್ ಆಗ್ತಾ ಏನಾಗ್ತಾರೆ ಅಂತ ಬಳಸ್ಕೊಳ್ತಾ ಬರ್ತಾರೆ ಈ ರೀತಿ ರಕ್ಷಾ ಕೌಶಗಳು ಯಾರಿಗ ಗೊತ್ತಿಲ್ಲ ಅಂತ ಸಿಂಧು ಬಯಲಿನ ನಾಗರಿಕತೆ ಗೊತ್ತಿರಲಿಲ್ಲ ಸೊ ಹಾಗಾದ್ರೆ ಇದನ್ನ ಏನಾಗುತ್ತೆ ಅಂತ ಸರಿಯಾಗಿರ್ತಕ್ಕಂತ ಆಯ್ಕೆ ಅಂಡ್ ಋಗ್ವೇದ ಆರ್ಯರಿಗೆ ಚಿನ್ನ ಬೆಳ್ಳಿ ಮತ್ತು ತಾಮ್ರಗಳ ಬಗ್ಗೆ ಗೊತ್ತಿತ್ತು ಆದರೆ ಈ ಒಂದು ಸಿಂಧೂ ಕಣಿವೆ ಜನರಿಗೆ ತಾಮ್ರ ಮತ್ತು ಕಬ್ಬಿಣಗಳು ಮಾತ್ರ ಏನಾಗಿರ್ತೈತಿ ಅಂದ್ರೆ ಗೊತ್ತಿದ್ದವು ಅಂತ ಹೇಳ್ತಾರೆ ಬಟ್ ಇಲ್ಲಿ ಏನಾಗುತ್ತೆ ಅಂತಾರೆ ಹಂಗೇನಿಲ್ಲ ಸೊ ಅವರಿಗೆ ತಾಮ್ರನೂ ಗೊತ್ತಿರುತ್ತೆ ಬೆಳ್ಳಿನೂ ಗೊತ್ತಿರುತ್ತೆ ಜೊತೆಗೆ ಚಿನ್ನದ ಕೂಡ ಏನಾಗಿರ್ತದೆ ಅರಿವ್ಯಾರಿಗಿರುತ್ತೆ ಅಂತಂದ್ರೆ ಸಿಂಧು ನಾಗರಿಕತೆಗಿರುತ್ತೆ ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಏನಾಗುತ್ತೆ ಅಂತ ತಪ್ಪು ಅಂಡ್ ಋಗ್ವೇದ ಆರ್ಯರು ಕುದುರೆ ಸಾಕಿದ್ರು ಆಬ್ವಿಯಸ್ಲಿ ನಮ್ಗೆ ಅಶ್ವಮೇಧ ಯಾಗ ಅನ್ನೋದು ಕಂಡು ಬರೋದು ಎಲ್ಲಿಂದ ಅಂತಂದ್ರೆ ನಮ್ಗೆ ಋಗ್ವೇದ ಕಾಲದಿಂದಲೂ ಕಂಡು ಬರುತ್ತೆ ಯಾಕಂದ್ರೆ ಅದ್ರ ಬಗ್ಗೆ ಮೆನ್ಷನ್ ಮಾಡಿದ್ರು ಇದರಲ್ಲಿ ಅಂದ್ರೆ ಋಗ್ವೇದ ಕಾಲದಲ್ಲಿ ಸೊ ಹಾಗಾದ್ರೆ ಋಗ್ವೇದದಲ್ಲ ಆರ್ಯರು ಕುದುರೆಯನ್ನು ಸಾಕಿದ್ದರು ಹೌದಾ ಕುದುರೆನ ಇವನ್ ಏನ್ ಮಾಡ್ತಾರೆ ಅಂತ ಅವರು ಒಂದು ದೇವ್ರ ತರ ಪೂಜೆ ಕೂಡ ಮಾಡ್ತಾ ಇದ್ರು ಕುದುರೆಯನ್ನ ಅವ್ರ ಪ್ರಾಣಿಯನ್ನ ಪೂಜೆ ಅಂದ್ರೆ ಪೂಜೆ ಮಾಡ್ತಾ ಇದ್ರು ಕುದುರೆಯನ್ನ ಅಂಡ್ ಅದ್ರ ಜೊತೆಗೆ ಸಿಂಧು ಕಣಿವೆಯನ್ನ ನಾಗರಿಕರಿಗೆ ಈ ಪ್ರಾಣಿ ಬಗ್ಗೆ ಗೊತ್ತಿರ್ತಕ್ಕಂಥ ಪುರಾವೆಗಳು ಎಲ್ಲಿನೂ ಮೆನ್ಷನ್ ಮಾಡಿಲ್ಲ ಯಾಕಂದ್ರೆ ಕುದುರೆಗಳ ಬಗ್ಗೆ ಸಿಂಧೂ ನಾಗರಿಕತೆ ಏನ್ ಸಿಂಧು ಸಿವಿಲೈಸೇಷನ್ ಏನ್ ಕಂಪ್ಲೀಟ್ ಆಗಿ ನೋಡಿದ್ರು ಅಲ್ಲಿ ಕುದುರೆ ಬಗ್ಗೆ ಯಾವುದೇ ಮಾಹಿತಿ ನಮಗೆ ಏನಾಗ್ತತಿ ಅಂದ್ರೆ ಸಿಗೋದಿಲ್ಲ ಹಾಗಾಗಿ ಈ ಸ್ಟೇಟ್ಮೆಂಟ್ ಕೂಡ ಏನಾಗುತ್ತೆ ಅಂದ್ರೆ ಸರಿಯಾಗಿದೆ ಸೊ ಹಾಗಾದ್ರೆ ಒಂದು ಮತ್ತು ಮೂರು ಎರಡು ಸರಿಯಾಗಿರ್ತಕ್ಕಂಥ ಆಯ್ಕೆ ಹಾಗಾದ್ರೆ ಒಂದು ಮತ್ತು ಮೂರು ಮಾತ್ರ ಏನಾಗುತ್ತೆ ಅಂದ್ರೆ ಸರಿಯಾಗತ್ತೆ ಆಪ್ಷನ್ ದಿ ಕರೆಕ್ಟ್ ಆನ್ಸರ್ ಎಸ್ ನೆಕ್ಸ್ಟ್ ಒನ್ ಭಾರತದ ಮಧ್ಯಕಾಲೀನ ಸಾಂಸ್ಕೃತಿಕ ಇತಿಹಾಸ ಕುರಿತಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ ಹೌದಾ ಭಾರತದ ಮಧ್ಯಕಾಲೀನ ಸಾಂಸ್ಕೃತಿಕ ಇತಿಹಾಸ ಕುರಿತಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ ಸ್ಟೇಟ್ಮೆಂಟ್ ಗಳನ್ನ ನೋಡ್ರಿ ಒಂದೇ ಸ್ಟೇಟ್ಮೆಂಟ್ ತಮಿಳು ಪ್ರಾಂತ್ಯ ಸಿದ್ಧರು ಏಕ ದೇವೋಪಾಸಕರಾಗಿರ್ತಾರೆ ಮತ್ತು ಮೂರ್ತಿ ಪೂಜೆಯನ್ನ ಒಪ್ಪಿರಲಿಲ್ಲ ಹೌದಾ ನೆಕ್ಸ್ಟ್ ಅಂದ್ರೆ ಒಂದೇ ಪೂಜೆ ಒಂದೇ ದೇವರನ್ನ ಪೂಜೆ ಮಾಡ್ತಿರ್ತಾರೆ ಅಂಡ್ ಮೂರ್ತಿ ಪೂಜೆಯನ್ನ ಮಾಡ್ತಿರಂಗಿಲ್ಲ ನೆಕ್ಸ್ಟ್ ಎರಡನೇ ಸ್ಟೇಟ್ಮೆಂಟ್ ಏನು ಅಂತಾರೆ ಕನ್ನಡ ಪ್ರಾಂತ್ಯದ ಲಿಂಗಾಯತರು ಪುನರ್ಜನ್ಮವನ್ನ ಪ್ರಶ್ನಿಸಿದರು ಮತ್ತು ಜಾತಿ ಶ್ರೇಣಿಯನ್ನ ವಿರೋಧಿಸಿದರು ಅಂತ ಕೊಟ್ಟಿದ್ದಾರೆ ಮೇಲೆ ಕೊಡಲಾದ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆಗಳು ಯಾವುದು ಅನ್ಕೊಟ್ಟಿದ್ದಾನೆ ಸೊ ಇದ್ರಲ್ಲಿ ಏನಿಲ್ಲ ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳುವಂತದ್ದು ಏನಿಲ್ಲ ಇದರಲ್ಲಿ ಎರಡು ಏನಾಗಿರುತ್ತೆ ಅಂದ್ರೆ ಸರಿಯಾಗಿರ್ತಕ್ಕಂಥ ಆಯ್ಕೆ ನೇಮನಪ್ಪ ಸುಮ್ಮನೆ ಕೂತ್ಕೊಂಡು ಕೇಳ್ತಿರ್ತಾರೆ ಇಲ್ಲಿ ತೋದ್ರವ್ರು ನಾವು ಮತ್ತೆ ಭಾರತದ ಮಧ್ಯಕಾಲಿನ ಸಾಂಸ್ಕೃತಿಕ ಇತಿಹಾಸ ಕುರಿತಿಂದ ಯಾವ ಸ್ಟೇಟ್ಮೆಂಟ್ ಒಂದು ಮತ್ತು ಎರಡು ಎರಡು ಸರಿಯಾಗುತ್ತೆ ಸಾರಿ ನಿಮಗಿನ್ನ ಸ್ಟೇಟ್ ಕೊಡ್ಲಿಲ್ಲ ನಾನು

ಸ್ಲೈಡ್ ಮಿಸ್ ಆಗಿದೆ ಭಾರತದ ಮಧ್ಯಕಾಲೀನ ಸಾಂಸ್ಕೃತಿಕ ಇತಿಹಾಸದಂತೆ ಕುರಿತಂತೆ ಹೇಳಿಕೆ ಯಾವುದು ಪರಿಗಣಿಸಿ ಅಂತ ಕೇಳಿದ್ದಾರೆ ಸೊ ತಮಿಳು ದೇವರನ್ನ ಪೂಜೆ ಮಾಡ್ತಾರೆ ಮೂರ್ತಿ ಪೂಜೆನ ಮಾಡ್ತಾ ಇರಂಗಿಲ್ಲ ತಪ್ಪಿರ್ಲಿಲ್ಲ ಒಪ್ಪಿರ್ಲಿಲ್ಲ ಅಂತ ಕೊಟ್ಟಿದ್ದಾರೆ ಕನ್ನಡ ಪ್ರಾಂತ್ಯದ ಲಿಂಗಾಯತರು ಪುನರ್ಜನ್ಮವನ್ನು ಪ್ರಶ್ನಿಸಿದ್ರು ಮತ್ತು ಜಾತಿ ಶ್ರೇಣಿನ ಅಂತ ಇದೆ ಇದರಲ್ಲಿ ಎರಡು ಸ್ಟೇಟ್ಮೆಂಟ್ ಕರೆಕ್ಟ್ ಇರೋದು ಸೊ ಎರಡು ಏನಾಗುತ್ತೆ ಅಂದ್ರೆ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಎಸ್ ನೆಕ್ಸ್ಟ್ ಕ್ವಶನ್ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಸ್ಟೇಟ್ಮೆಂಟ್ ಚೆನ್ನಾಗೋದಿ ಭಾರತದ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರನ್ನು ಮಹಾಭಿಯೋಗ ಅಂದ್ರೆ ಇಂಪೀಚ್ಮೆಂಟ್ ಅಂತ ಹೇಳ್ತೀವಿ ಮಾಡುವ ನಿರ್ಣಯವನ್ನು ಹತ್ತೊಂಬತ್ ನೂರ ಅರವತ್ತೆಂಟರ ನ್ಯಾಯಾಧೀಶರ ಕಾಯ್ದೆಯ ಪ್ರಕಾರ ಲೋಕಸಭೆಯ ಸ್ಪೀಕರ್ ತಿರಸ್ಕರಿಸಲಾಗುವುದಿಲ್ಲ ಸೊ ಅದಾದ್ಮೇಲೆ ಎರಡನೇ ಸ್ಟೇಟ್ಮೆಂಟ್ ಭಾರತದ ಸಂವಿಧಾನವು ಭಾರತದ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರ ಅಸಮರ್ಥನೆ ಮತ್ತು ಸಾಬೀತಾದ ದುರ್ನಡತೆಗಳನ್ನ ವ್ಯಾಖ್ಯಾನಿಸುತ್ತದೆ ಮತ್ತು ಇವು ಏನನ್ನು ಒಳಗೊಂಡಿದೆ ಎಂಬ ವಿವರಗಳನ್ನು ನೀಡುತ್ತದೆ ಸೊ ಸ್ಟೇಟ್ಮೆಂಟ್ ನಂಬರ್ ತ್ರೀ ಭಾರತದ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರ ಮೇಲೆ ಮಹಾಭಿಯೋಗ ಪ್ರಕ್ರಿಯೆಯನ್ನು ವಿವರಗಳನ್ನು ನ್ಯಾಯಾಧೀಶರ ಕಾಯ್ದೆ ಹತ್ತೊಂಬತ್ತರ ಅರವತ್ತೆಂಟರಲ್ಲಿ ನೀಡಲಾಗಿದೆ ಓಕೆ ಸೊ ಹಾಗಾದ್ರೆ ನಾಲ್ಕನೇ ಸ್ಟೇಟ್ಮೆಂಟ್ ಏನು ಅಂದ್ರೆ ನ್ಯಾಯಾಧೀಶರ ಮಹಾಭಿಯೋಗದ ನಿರ್ಣಯವನ್ನು ಮತದಾನಕ್ಕೆ ಮತದಾನಕ್ಕಾಗಿ ಕೈಗೆತ್ತಿಕೊಂಡರೆ ಕಾನೂನು ಹೇಳುವುದೇನೆಂದರೆ ಸಂಸತ್ತಿನ ಪ್ರತಿ ಸದನವು ಆ ನಿರ್ಣಯವನ್ನು ಬೆಂಬಲಿಸಬೇಕು ಮತ್ತು ಆಯಾ ಸದನದ ಒಟ್ಟು ಉಪಸ್ಥಿತ ಸದಸ್ಯರಲ್ಲಿ ಮೂರನೆಯ ಎರಡರಷ್ಟು ಕಡಿಮೆ ಇಲ್ಲದ ಪರವಾದ ಬಹುಮತದಿಂದ ಅದು ಅಂಗೀಕಾರಗೊಳ್ಳಬೇಕು ಅಂತ ಇದೆ ಈ ಕೆಳಗಿನಗಳಲ್ಲಿ ಯಾವ್ದು ಸರಿಯಾಗಿದೆ ಅಂತ ಕೇಳ್ತಾರೆ ಸೊ ಹಾಗಾದ್ರೆ ಯಾವ್ದು ಅಂತಂದ್ರ ಇಲ್ಲಿ ಭಾರತ ಸುಪ್ರೀಂ ಕೋರ್ಟ್ ಅಂದ್ರೆ ಯೂಜ್ವಲ್ ಏನಾಗ್ತತಿ ಅಂತಂದ್ರೆ ಮಹಾಭಿಯೋಗ ಅಂದ್ರೆ ಇಂಪಿಚ್ಮೆಂಟ್ ಅಂತಂದ್ರ ಅವ್ರನ್ನ ಆ ಕೆಲಸದಿಂದ ವಜಾ ಮಾಡೋದಕ್ಕೆ ಇಂಪಿಚ್ಮೆಂಟ್ ಅಂತ ಹೇಳ್ತದ ಮಹಾಭಿಯೋಗ ತಾಕೋದಕ್ ಅಂತ ಹೇಳ್ತೀವಿ ಸೊ ಹಾಗಾದ್ರೆ ಇಲ್ಲಿ ಲೋಕಸಭಾ ಸ್ಪೀಕರ್ ತಿರಸ್ಕರಿಸುವುದಿಲ್ಲ ಅಂತ ಇದೆ ಸೊ ಹಾಗಾದ್ರೆ ಈ ಸ್ಟೇಟ್ಮೆಂಟ್ ಏನಾಗುತ್ತೆ ಅಂತಂದ್ರೆ ಟೋಟಲಿ ರಾಂಗ್ ಸರಿಯಾಗಿರ್ತಕ್ಕಂಥ ಆಯ್ಕೆ ಅಂತ ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ಸರಿಯಾಗಿರ್ತಕ್ಕಂತ ಆಯ್ಕೆ ಅಂತಂದಾಗ ಇಲ್ಲಿ ಭಾರತದ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಮೇಲೆ ಮಹಾಭಿಯೋಗ ಪ್ರಕ್ರಿಯೆ ವಿವರಗಳನ್ನ ನ್ಯಾಯಾಧೀಶರ ಕಾಯ್ದೆಯ ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ಅಬ್ಬಿಯಸ್ಲಿ ಈ ಒಂದು ಅಂದ್ರೆ ಇಲ್ಲಿ ಇಂಪೀಚ್ಮೆಂಟ್ ಮಾಡೋದ್ರ ಬಗ್ಗೆ ಎಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂತಂದ್ರೆ ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ನೀಡಲಾಗಿದೆ ಇದೇನಾಗುತ್ತೆ ಅಂದ್ರೆ ಸರಿಯಾಗಿರ್ತಕ್ಕಂಥ ಆಯ್ಕೆ ಅಂಡ್ ಮಹಾಭಿಯೋಗದ ನಿರ್ಣಯವನ್ನ ಮತದಾನದ ಏನ್ ಮಾಡ್ತಾರೆ ಅಂತಂದ್ರೆ ಇದನ್ನ ಚಲಾಯಿಸಲ್ಪಡ್ತಾರೆ ಮತದಾನದ ಕಂಪಲ್ಸರಿ ಮಾಡ್ಬೇಕು ಅಂಡ್ ಎಷ್ಟ್ ಮತದಾನ ಇರಬೇಕು ಅಂತಂದ್ರೆ ಈ ಒಂದು ಒಟ್ಟು ಉಪಸ್ಥಿತ ಎಲ್ಲದರಲ್ಲಿ ಅಲ್ಲ ಒಟ್ಟು ಉಪಸ್ಥಿತ ಅಂದ್ರೆ ಅಲ್ಲಿ ಭಾಗಿಯಾಗಿರ್ತಕ್ಕಂತಹ ಸದಸ್ಯರಲ್ಲಿ ಮೂರನೇ ಎರಡರಷ್ಟು ಕಡಿಮೆ ಇಲ್ಲದ ಹಾಗೆ ಆದ ಮೂರನೇ ಎರಡರಷ್ಟು ಆದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ಈ ಒಂದು ಮತದಾನವನ್ನ ನೀಡಿರ್ಬೇಕು ಸೊ ಅಂದಾಗ ಮಾತ್ರ ಏನಾಗುತ್ತೆ ಅಂತ ಇಂಪೀಚ್ಮೆಂಟ್ ಮಾಡ್ಬೇಕಾಗತ್ತೆ ಸೊ ಹಾಗಾದ್ರೆ ಇಲ್ಲಿ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್ ಮೂರು ಮತ್ತು ನಾಲ್ಕು ಮಾತ್ರ ಅಂತ ಹೇಳ್ತೀವಿ ಎಸ್ ನೆಕ್ಸ್ಟ್ ಒನ್ ಕೆಳಗಿನವುಗಳಲ್ಲಿ ಯಾವುದು ನೆಲದ ಕಾನೂನು ಲಾ ಆಫ್ ಲ್ಯಾಂಡ್ ಮತ್ತು ಮುಕ್ತ ಸ್ವತಂತ್ರ ಲಾ ಆಫ್ ಲಿಬರ್ಟಿ ಅಂತ ಹೇಳ್ತೀವಿ ನಡುವಿನ ಸೂಕ್ತ ಸಂಬಂಧವನ್ನ ಹೇಳುತ್ತದೆ ನೆಲದ ಕಾನೂನು ಮತ್ತು ಮುಕ್ತ ಸ್ವತಂತ್ರ ಲಾ ಆಫ್ ಲ್ಯಾಂಡ್ ಅಂಡ್ ಲಾ ಆಫ್ ಲಿಬರ್ಟಿ ಅಂತ ಹೇಳ್ತೀವಿ ಸೊ ಹಾಗಾದ್ರೆ ಸೂಕ್ತ ಸಂಬಂಧವನ್ನ ಹೇಳುತ್ತದೆ ಆಪ್ಷನ್ ಎ ಒಂದು ವೇಳೆ ಹೆಚ್ಚು ಕಾನೂನುಗಳಿದ್ದರೆ ಕಡಿಮೆ ಸ್ವತಂತ್ರವಿರುತ್ತದೆ ಆಪ್ಷನ್ ಬಿ ಒಂದು ವೇಳೆ ಕಾನೂನೇ ಇಲ್ಲದಿದ್ದರೆ ಇಲ್ಲವೆಂದರೆ ಸ್ವತಂತ್ರವೂ ಇರುವುದಿಲ್ಲ ಆಪ್ಷನ್ ಸಿ ಅಂದ್ರೆ ಮೂರನೇದು ಒಂದು ವೇಳೆ ಸ್ವತಂತ್ರವಿದ್ದರೆ ಕಾನೂನುಗಳನ್ನ ಜನರೇ ಮಾಡಬೇಕಾಗುತ್ತದೆ ಆಪ್ಷನ್ ಡಿ ಒಂದು ವೇಳೆ ಕಾನೂನುಗಳು ಪದೇ ಪದೇ ಬದಲಾಗುತ್ತಿದ್ದರೆ ಸ್ವತಂತ್ರಕ್ಕೆ ಅಪಾಯ ಬರುತ್ತದೆ ಸೊ ಯಾವ್ದು ಸೂಕ್ತ ಸಂಬಂಧ ಆಲ್ಮೋಸ್ಟ್ ಅಲ್ಲಿ ಹಿಂಗ್ ನೋಡಿದಾಗ ಆಲ್ಮೋಸ್ಟ್ ಅಲ್ಲಿ ಎಲ್ಲಾನು ನಮ್ಗೆ ಕರೆಕ್ಟ್ ಆಗಿ ಕಾಣಿಸುತ್ತೆ ಹೌದಾ ಆಲ್ಮೋಸ್ಟ್ ಅಲ್ಲಿ ಏನಾಗುತ್ತೆ ಅಂತಾರೆ ಸರಿಯಾಗಿ ಸರಿನೇ ಅನ್ಸುತ್ತೆ ಯಾಕಂದ್ರೆ ಕಾನೂನ ಇಲ್ದಾರ ಇಲ್ಲ ಅಂದ್ರೆ ಸ್ವತಂತ್ರ ಇರೋದಿಲ್ಲ ಹೌದಾ ಯಾಕಂದ್ರೆ ಸ್ವತಂತ್ರ ಇರೋದಿಲ್ಲ ಅಂದ್ರೆ ಸ್ವತಂತ್ರ ಅಂದ ತಕ್ಷಣ ನಮ್ಗೆ ಎಲ್ಲಾ ರೀತಿ ಹಕ್ಕನ್ನು ಕೊಡೋದಾಗಿರ್ಬೋದು ಅಥವಾ ಸ್ವತಂತ್ರ ಅಂದ್ರೆ ಸಿಕ್ಸಿಕ್ಕಾಗಿ ಅಡ್ಡಾಡೋದಲ್ಲ ಕಾನೂನಿನ ವ್ಯವಸ್ಥಿತವಾಗಿ ಏನ್ ನಮಗ್ ಕೊಟ್ಟೈತೋ ಸೊ ಏನೋ ಏನೊಂದು ಸ್ವತಂತ್ರ ಕೊಟ್ಟೈತೋ ಅದರ ಅಂಡರ್ ಅಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಅದ್ ಕೊಟ್ಟಿರ್ತಕ್ಕಂತ ಹಕ್ಕಲ್ಲಿ ನಾವ್ ಜೀವಿಸ್ಬೇಕಾಗತ್ತೆ ಸೊ ಎಷ್ಟ್ ಕಾನೂನು ಹೆಚ್ಚಾಗ್ತಾ ಹೋಗ್ತತೋ ಅಷ್ಟ್ ನಮ್ ಸ್ವತಂತ್ರ ಏನಾಗ್ತತಿ ಅಂತ ಕಡಿಮೆ ಆಗ್ತಾ ಹೋಗುತ್ತೆ ಹೌದಾ ಎಲ್ಲಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಗಳು ನೋಡ್ತೀವಿ ಪ್ರತಿಯೊಂದ್ರಾಗು ಕಾನೂನು ಕೇಳ್ಬೇಕು ಪ್ರತಿಯೊಂದ್ರೂ ಕಾನೂನನ್ನ ಏನ್ ಮಾಡಬೇಕು ಅಂದ್ರೆ ಅನುಕರಣೆ ಮಾಡ್ಬೇಕಾಗತ್ತೆ ಸೊ ಹಾಗಾಗಿ ಹೆಚ್ಚು ಹೆಚ್ಚು ಕಾನೂನುಗಳಿದ್ರೆ ಏನಾಗ್ಬಹುದು ಅಂತಂದ್ರೆ ಸ್ವತಂತ್ರದ ಪ್ರಮಾಣ ಕಡಿಮೆ ಆಗ್ಬಹುದು ಸೊ ಹಾಗಾಗಿ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್ ಅಂದ್ರೆ ಏನಾಗುತ್ತೆ ಅಂದ್ರೆ ಸೂಕ್ತವಾಗಿರ್ತಕ್ಕಂತ ಸಂಬಂಧ ನೆಕ್ಸ್ಟ್ ಈ ಕೆಳಗಿನವುಗಳಲ್ಲಿ ಯಾವುದು ಭಾರತೀಯ ಒಕ್ಕೂಟದ ಲಕ್ಷಣ ಅಲ್ಲ ಒಕ್ಕೂಟದ ಲಕ್ಷಣ ಅಲ್ಲ ಯೂನಿಯನ್ದು ಅಂದ್ರೆ ಒಂದ್ ಕ್ಯಾರೆಕ್ಟರ್ ಅಲ್ಲ ಅಂತ ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ಇಲ್ಲಿ ಆಪ್ಷನ್ ಎ ಭಾರತದಲ್ಲಿ ಒಂದು ಸ್ವತಂತ್ರ ನ್ಯಾಯಾಂಗವಿದೆ ಆಪ್ಷನ್ ಬಿ ಕೇಂದ್ರ ಮತ್ತು ರಾಜ್ಯಗಳ ಮಧ್ಯ ಅಧಿಕಾರಗಳು ಸ್ಪಷ್ಟವಾಗಿ ವಿಭಜಿಸಲ್ಪಟ್ಟಿದೆ ಆಪ್ಷನ್ ಸಿ ಒಕ್ಕೂಟದ ಘಟಕಗಳಿಗೆ ರಾಜ್ಯಸಭೆಯಲ್ಲಿ ಅಸಮಾನ ಅಸ ಅಸಮಾನ ಪ್ರಾತಿನಿಧ್ಯ ಇದೆ ಆಪ್ಷನ್ ಡಿ ಇದು ಒಕ್ಕೂಟದ ಘಟಕಗಳ ಮಧ್ಯೆ ಒಪ್ಪಂದದ ಫಲಿತಾಂಶವಿದೆ ಅಂತ ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ಯಾವ್ದು ಅಲ್ಲ ಅಂತಂದ್ರೆ ಆಪ್ಷನ್ ಡಿ ಅಲ್ಲ ಅದ ಒಪ್ಪಂದದ ಫಲಿತಾಂಶ ಅಂದ್ರೆ ಇದು ಒಕ್ಕೂಟದ ಘಟಕಗಳ ಮಧ್ಯೆ ಒಪ್ಪಂದದ ಫಲಿತಾಂಶವಾಗಿದೆ ಯಾವುದೇ ಒಕ್ಕೂಟದ ಯಾವುದೇ ಒಪ್ಪಂದದ ಫಲಿತಾಂಶ ಅಲ್ಲ ನಮಗ್ ಆಲ್ರೆಡಿ ಸಂವಿಧಾನ ಕೊಟ್ಟಾಗಿಂದನೇ ಇದೆ ಭಾರತ ಅಂದ್ರ ಕೇಂದ್ರ ಮತ್ತು ರಾಜ್ಯ ಅಂತ ಹೇಳ್ಬಿಟ್ಟು ಎರಡು ಕಡೆ ಸಮಾನವಾಗಿರತಕ್ಕಂತ ಹಂಚಿಕೆಂದ್ರೆ ನಮಗೆ ವಿಭಜಿಸಲ್ಪಟ್ಟಿದೆ ಅದಾ ಸೊ ಒಕ್ಕೂಟ ಅಂತ ನಾವು ನಾವು ಒಕ್ಕೂಟದೊಳಗಡೆ ಕೇಂದ್ರ ಆಗಿರ್ಬೋದು ರಾಜ್ಯ ಆಗಿರ್ಬೋದು ಕೇಂದ್ರಾಡಳಿತ ಪ್ರದೇಶಗಳಾಗಿರಬಹುದು ಈ ರೀತಿ ನಾವೇನ್ ಮಾಡ್ತೀವಿ ಅಂದ್ರೆ ಡಿವೈಡ್ ಮಾಡ್ತಾನೆ ಹೋಗ್ತೀವಿ ಹಾಗಾಗಿ ಕೇಂದ್ರ ಮತ್ತು ರಾಜ್ಯಗಳಲ್ಲಿ ಅಧಿಕಾರಗಳು ಏನಾಗಿರ್ತಾವಂದ್ರ ವಿಭಜಿಸಲ್ಪಟ್ಟಿದಾವೆ ಅಂದ್ರೆ ಭಾರತ ಒಂದು ಸ್ವತಂತ್ರ ನ್ಯಾಯ ನ್ಯಾಯ ಭಾರತ ಒಂದು ಏನು ಅಂದ್ರ ಒಂದು ಸಮ ಸ್ವತಂತ್ರವಾಗಿರ್ತಕ್ಕಂಥ ನ್ಯಾಯಾಂಗ ವ್ಯವಸ್ಥೆನ ಒಂದಿದೆ ಕೇಂದ್ರ ಮತ್ತು ರಾಜ್ಯಗಳ ಮಧ್ಯೆ ಅಧಿಕಾರಗಳೇನಾಗಿರ್ತಾವಂದ್ರ ಸ್ಪಷ್ಟವಾಗಿ ಅದಕ್ಕೆ ತಾನೆ ನಮ್ಗೆ ಕೇಂದ್ರ ಪಟ್ಟಿರೋದು ರಾಜ್ಯ ಪಟ್ಟಿ ಅಂತ ಸಮೂ ಪಟ್ಟಿ ಅಂತ ಡಿವೈಡ್ ಆಗಿರೋದು ಯಾಕೆ ಅಂದ್ರೆ ಅಧಿಕಾರ ಹಂಚಿಕೆ ಆಗಿದಾವಂತಾನೆ ಆ ರೀತಿ ಡಿವೈಡ್ ಆಗಿದಾವೆ ಅಂಡ್ ಒಕ್ಕೂಟದ ಘಟ ಘಟಕಗಳಿಗೆ ರಾಜ್ಯಸಭೆಯಲ್ಲಿ ಅಸಮಾನ ಪ್ರಾತಿನಿಧ್ಯ ಇದೆ ಸೊ ಇದು ಕೂಡ ಏನಾಗುತ್ತೆ ಅಂದ್ರೆ ಸರಿಯಾಗಿರ್ತಕ್ಕಂಥ ಆಯ್ಕೆ ಸೊ ಹಾಗಾದ್ರೆ ಯಾವುದು ಸರಿ ಅಲ್ಲ ಅಂತಂದಾಗ ಲಕ್ಷಣ ಅಲ್ಲ ಅಂತಂದಾಗ ಇದು ಒಂದು ಒಕ್ಕೂಟದ ಘಟಕಗಳ ಮಧ್ಯ ಫಲಿತಾಂಶದ ಈ ಒಪ್ಪಂದದ ಫಲಿತಾಂಶವಾಗಿದೆ ಅಂತ ಏನ್ ಕೊಟ್ಟಿದಾರೋ ಸೊ ಇದೇನಾಗತ್ತೆ ಅಂದ್ರೆ ರಾಂಗ್ ಆನ್ಸರ್ ಅಂದ್ರೆ ಅಲ್ಲದು ಲಕ್ಷಣ ಅಲ್ಲ ಎಸ್ ನೆಕ್ಸ್ಟ್ ಕ್ವಶನ್ ಸಂವಿಧಾನದ ನಲವತ್ತೆರಡನೇ ತಿದ್ದುಪಡಿಯ ಮೂಲಕ ಕೆಳಗಿನ ಯಾವ ನೀತಿಯನ್ನ ರಾಜ್ಯ ನೀತಿ ನಿರ್ದೇಶನಕ ತತ್ವಗಳಿಗೆ ಸೇರಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ಆಪ್ಷನ್ ಅಂದ್ರೆ ಫಸ್ಟ್ ಏನಿದೆ ಅಂತರ ಪುರುಷ ಮತ್ತು ಮಹಿಳೆಯರಿಬ್ಬರಿಗೂ ಸಮಾನ ಕೆಲಸಕ್ಕೆ ಸಮಾನ ವೇತನ ಆಪ್ಷನ್ ಬಿ ಏನಿದೆ ಅಂತಂದ್ರ ಕೈಗಾರಿಕೆಗಳ ನಿರ್ವಹಣೆಯಲ್ಲಿ ಕಾರ್ಮಿಕನಿಗಿರತಕ್ಕಂತ ಭಾಗಿತ್ವ ಆಪ್ಷನ್ ಸಿ ಕೆಲಸ ಶಿಕ್ಷಣ ಮತ್ತು ಸಾರ್ವಜನಿಕ ಸಹಾಯಕ್ಕೆ ಹಕ್ಕು ಆಪ್ಷನ್ ಡಿ ಕಾರ್ಮಿಕರಿಗೆ ನಿರ್ವಹಣಾ ಯೋಗ್ಯ ಕೂಲಿ ಮತ್ತು ಕಾರ್ಮಿಕರಿಗೆ ಕೆಲಸ ಮಾಡಲು ಮಾನವೀಯ ಯೋಗ್ಯ ಸ್ಥಿತಿಯನ್ನ ಕಲ್ಪಿಸುವುದು ಸೊ ಸಂವಿಧಾನದ ನಲವತ್ತೆರಡನೇ ತಿದ್ದುಪಡಿಯ ಮೂಲಕ ಈ ಕೆಳಗಿನ ಯಾವ ನೀತಿಯನ್ನು ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಸೇರಿಸಲಾಗಿದೆ ಅಂತಂದ್ರೆ ಹೌದಾ ಸೊ ನಲ್ವತ್ತೆರಡನೇ ತಿದ್ದುಪಡಿ ನಿಮ್ಗೆಲ್ಲರಿಗೂ ಗೊತ್ತು ಸಂವಿಧಾನದ ಅತಿ ದೊಡ್ಡ ತಿದ್ದುಪಡಿ ಅಂತ ಹೇಳ್ತೀವಿ ಹೌದಾ ಸಂವಿಧಾನದ ಅತಿ ದೊಡ್ಡ ತಿದ್ದುಪಡಿ ಅಂತ ಹೇಳ್ತೀವಿ ಹತ್ತೊಂಬತ್ ನೂರ ಏನಾಗುತ್ತೆ ಅಂತಾರ ಇದೆ ನಲ್ವತ್ತೆರಡನೇ ತಿದ್ದುಪಡಿ ನಡೆಯುತ್ತೆ ಸೊ ಹತ್ತೊಂಬತ್ತರ ಎಪ್ಪತ್ತಾರಲ್ಲಿ ನಲ್ವತ್ತ ಎರಡನೇ ತಿದ್ದುಪಡಿ ನಡೆಯುತ್ತೆ ಅಂಡ್ ಈ ತಿದ್ದುಪಡಿ ಪ್ರಕಾರ ನಮ್ಮ ಭಾರತದ ಸಂವಿಧಾನದ ಪೂರ್ವ ಪೀಠಿಗೆ ಏನ್ ಮಾಡ್ತಾರೆ ಅಂತ ಮೂರ್ ಪದಗಳನ್ನ ಆಡ್ ಮಾಡ್ತಾರೆ ಸೊ ಭಾರತ ಸಂವಿಧಾನದಲ್ಲಿ ಅತಿ ದೊಡ್ಡ ತಿದ್ದುಪಡಿ ಆಗಿರ್ತಕ್ಕಂಥ ನಲ್ವತ್ತೆರಡನೇ ತಿದ್ದುಪಡಿಯಲ್ಲಿ ಮೂರು ಪದಗಳನ್ನ ಆಡ್ ಮಾಡ್ತಾರೆ ಅದ ಯಾವುದು ಅಂದ್ರ ಒಂದು ಸಮಾಜವಾದಿ ಜಾತ್ಯತೀತ ಇನ್ನೊಂದು ಯಾವುದು ಅಂದ್ರ ಸಮಗ್ರತೆ ಅಥವಾ ಐಕ್ಯತೆ ಅಂತ ಹೇಳ್ತೀವಿ ಈ ಮೂರು ಪದಗಳನ್ನ ಆಡ್ ಮಾಡ್ತಾರೆ ಸೊ ಹಂಗಾದ್ರೆ ಇಲ್ಲಿ ಮೂರು ಪದಗಳನ್ನ ಆಡ್ ಮಾಡ್ತಾರೆ ಇದ್ರ ಜೊತೆಗೆ ಇನ್ನೊಂದ್ ಮಾಡಿದ್ದೇನು ಅಂತಂದ್ರ ಕೈಗಾರಿಕೆಗಳ ನಿರ್ವಹಣೆಯಲ್ಲಿ ಕಾರ್ಮಿಕರಿಗೆ ಕೂಡ ಏನ್ ಮಾಡ್ತಾರೆ ಅಂತರ ಅವಕಾಶ ಇದೆ ಭಾಗಿತ್ವ ಇದೆ ಅಂತ ಹೇಳ್ಬಿಟ್ಟು ಸೊ ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು ಕೂಡ ಯಾವುದು ಅಂತರ ಈ ಒಂದು ಎರಡನೇ ತಿದ್ದುಪಡಿ ಸೊ ಅದರಿಂದ ಆಪ್ಷನ್ ಸೆಕೆಂಡ್ ಇಸ್ ದಿ ಕರೆಕ್ಟ್ ಆನ್ಸರ್ ಎಸ್ ನೆಕ್ಸ್ಟ್ ಈ ಹೇಳಿಕೆಗಳನ್ನು ಪರಿಗಣಿಸಿ ಅಗೇನ್ ಸ್ಟೇಟ್ಮೆಂಟ್ ಬಾರನ್ ಐಲೆಂಡ್ ಜ್ವಾಲಾಮುಖಿಯ ಭಾರತದ ಭೂ ಪ್ರದೇಶದಲ್ಲಿರುವ ಸಕ್ರಿಯ ಜ್ವಾಲಾಮುಖಿ ಆಗಿದೆ ಹೌದಾ ಸಕ್ರಿಯ ಜ್ವಾಲಾಮುಖಿ ಆಗಿದೆ ಸೊ ಹಾಗಾದ್ರೆ ನೆಕ್ಸ್ಟ್ ಎರಡನೇ ಸ್ಟೇಟ್ಮೆಂಟ್ ಏನಿದೆ ಅಂತಂದ್ರೆ ಬ್ಯಾರನ್ ಐಲ್ಯಾಂಡ್ ಗ್ರೇಟ್ ನಿಕೋಬಾರ್ ನಿಂದ ಪೂರ್ವಕ್ಕೆ ಒಂದ್ನೂರ ನಲ್ವತ್ತು ಕಿಲೋಮೀಟರ್ ದೂರದಲ್ಲಿದೆ ಥರ್ಡ್ ಸ್ಟೇಟ್ಮೆಂಟ್ ಏನಿದೆ ಅಂತಂದ್ರೆ ಥರ್ಡ್ ಸ್ಟೇಟ್ಮೆಂಟ್ ಬ್ಯಾರೆನ್ ಐಲ್ಯಾಂಡ್ ಜ್ವಾಲಾಮುಖಿಯು ಕಳೆದ ಬಾರಿ ಸ್ಫೋಟಗೊಂಡಿದ್ದು ಹತ್ತೊಂಬತ್ತರ ತೊಂಬತ್ತೊಂದರಲ್ಲಿ ಅದು ಆದ್ರೆ ಹತ್ತೊಂಬತ್ತ ತೊಂಬತ್ತೊಂದರ ಅನಂತರ ನಿಷ್ಕ್ರಿಯವಾಗಿದೆ ಅಂತ ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ ಸೊ ಬ್ಯಾರೆನ್ ಐಲ್ಯಾಂಡ್ ಗ್ರೇಟ್ ನಿಕೋಬಾರ್ ನಿಂದ ಪೂರ್ವಕ್ಕೆ ಒಂದ್ ನೂರ ಇಲ್ಲ ಹೌದಾ ಸೊ ಬ್ಯಾರನ್ ಐಲೆಂಡ್ ಜ್ವಾಲಾಮುಖಿಯು ಭಾರತ ಪೂರ್ವ ಪ್ರದೇಶಗಳಲ್ಲಿ ಇರ್ತಕ್ಕಂಥ ಸಕ್ರಿಯ ಜ್ವಾಲಾಮುಖಿ ಇನ್ನು ಕೂಡ ಏನಾಗಿ ಅಂದ್ರೆ ಇದು ಸಕ್ರಿಯವಾಗಿದೆ ಅಂದ್ರೆ ಆಕ್ಟಿವ್ ಹೋಲ್ಕೆ ಅಂತ ಹೇಳ್ತೀವಿ ಸೊ ಸಕ್ರಿಯ ಜ್ವಾಲಾಮುಖಿ ಆಗಿದೆ ಅಂಡ್ ಇದೇನಾಗುತ್ತೆ ಅಂದ್ರೆ ಅದು ಪೂರ್ವಕ್ಕೆ ಬರೋದಿಲ್ಲ ಸೊ ಹಾಗಾಗಿ ಬ್ಯಾರನ್ ಐಲ್ಯಾಂಡ್ ಏನಾಗುತ್ತೆ ಅಂದ್ರೆ ಗ್ರೇಟ್ ಪಶ್ಚಿಮ ಭಾಗದಲ್ಲಿ ಬರ್ತಕ್ಕಂಥದ್ದು ಅಂಡ್ ಬ್ಯಾರನ್ ಐಲ್ಯಾಂಡ್ ಜ್ವಾಲಾಮುಖಿಯು ಕಳೆದ ಬಾರಿ ಸ್ಫೋಟಗೊಂಡಿದ್ದು ಹತ್ತೊಂಬತ್ತ ತೊಂಬತ್ತೊಂದರಲ್ಲಿ ಅನಂತರ ನಿಷ್ಕ್ರಿಯವಾಗಿದೆ ಇಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ನೋಡಿದ್ರೆ ಸಕ್ರಿಯ ಅಂತ ಕೇಳಿದ ತಕ್ಷಣ ಗೊತ್ತಾಗುತ್ತೆ ಇದು ನಮ್ಗೆ ಕನ್ಫರ್ಮೇಶನ್ ಇತ್ತು ಅಂತಂದ್ರೆ ನಾವು ಈಸಿಯಾಗಿ ಏನ್ ಮಾಡ್ತೀವಿ ಅಂದ್ರೆ ಡಿಲೀಟ್ ಮಾಡ್ತೀವಿ ಯಾಕಂದ್ರೆ ಇನ್ನವರೆಗೂ ಸಕ್ರಿಯ ಜ್ವಾಲಾಮುಖಿ ಐತಿ ಅಂದ್ರೆ ಹತ್ತೊಂಬತ್ತ ತೊಂಬತ್ತರ ನಂತರ ನಿಷ್ಕ್ರಿಯವಾಗಿದೆ ಇನ್ಆಕ್ಟಿವ್ ಆಗಿದೆ ಅಂತ ಹೇಳಿದ್ದಾರೆ ಸೊ ಅದರಿಂದ ಇದೇನಾಗುತ್ತೆ ಅಂದ್ರೆ ರಾಂಗ್ ಸೊ ಹಾಗಾಗಿ ಯಾವ್ದು ಸರಿ ಅಂತಂದ್ರೆ ಆಪ್ಷನ್ ಎ ಒಂದು ಮಾತ್ರ ಸರಿ ಅಂದ್ರೆ ಇವತ್ತಿನವರೆಗೂ ಏನಾಗಿದೆ ಅಂತ ಆಕ್ಟಿವ್ ಇದೆ ಅಂದ್ರೆ ಸಕ್ರಿಯ ಜ್ವಾಲಾಮುಖಿನೇ ಇದೆ ಸೊ ಬ್ಯಾರನ್ ಐಲ್ಯಾಂಡ್ ಜ್ವಾಲಾಮುಖಿ ಅಂತ ಹೇಳ್ತೀವಿ ಎಸ್ ನೆಕ್ಸ್ಟ್ ಒನ್ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಆಪ್ಷನ್ ಎ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮೂರು ಸ್ಟೇಟ್ಮೆಂಟ್ಸ್ ಗಳು ವಿಶ್ವದ ಬಹುತೇಕ ಹವಳ ದಿಬ್ಬಗಳು ಕೋರಲ್ ರೇವ್ಸ್ ಉಷ್ಣವಲಯದ ನೀರಿನಲ್ಲಿವೆ ಓಕೆ ಉಷ್ಣವಲಯದ ನೀರಿನಲ್ಲಿವೆ ಎರಡನೇ ಸ್ಟೇಟ್ಮೆಂಟ್ ಏನು ಅಂತಂದ್ರೆ ವಿಶ್ವದ ಮೂರನೆಯ ಒಂದರಷ್ಟು ಹವಳದ ದಿಬ್ಬಗಳು ಆಸ್ಟ್ರೇಲಿಯಾ ಇಂಡೋನೇಷ್ಯಾ ಮತ್ತು ಫಿಲಿಪೈನ್ಸ್ ಪ್ರದೇಶಗಳಲ್ಲಿವೆ ಆಪ್ಷನ್ ಸಿ ಹವಳದ ದ್ವಿಬ್ಬ ದಿಬ್ಬಗಳು ಉಷ್ಣವಲಯದ ಮಳೆಕಾಡುಗಳಿಗಿಂತಲೂ ಹೆಚ್ಚು ಸಂಖ್ಯೆಯ ಜೀವ ಪ್ರಭೇದಗಳನ್ನ ವಾಸಸ್ಥಾನವಾಗಿ ಕಲ್ಪಿಸಿಕೊಂಡಿದೆ ಸೊ ಹಾಗಾದ್ರೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದರೆ ಆಪ್ಷನ್ ಅಲ್ಲಿ ಒಂದು ಮತ್ತು ಎರಡು ಸರಿ ಮೂರು ಸರಿ ಒಂದು ಮತ್ತು ಮೂರು ಸರಿ ಒಂದು ಎರಡು ಮತ್ತು ಮೂರು ಸರಿ ಇದರಲ್ಲಿ ಒಂದು ಎರಡು ಮತ್ತು ಮೂರು ಸರಿಯಾಗಿರ್ತಕ್ಕಂಥ ಆಯ್ಕೆಗಳು ಯಾಕಂದ್ರೆ ವಿಶ್ವದ ಬಹುತೇಕ ಹೊಗಳ ದಿಬ್ಬಗಳು ಕೊರಲ್ ರೀವ್ಸ್ ಅಂತ ಏನ್ ಕರಿತೀವೋ ಇವೆಲ್ಲ ಕಂಡುಬರುವುದು ಎಲ್ಲಿ ಅಂತ ಉಷ್ಣವಲಯದ ನೀರಿನಲ್ಲಿ ಕಂಡು ಬರ್ತಾವೆ ಹೌದಾ ಕೋರಲ್ ಯೂಸ್ ಅನ್ನೋದು ಯೂಶಲ್ ಏನಾಗ್ತದೆ ಅಂದ್ರೆ ಇದು ಯಾವ ಒಂದು ಜೀವ ಸಾಮ್ರಾಜ್ಯಕ್ಕೆ ಸೇರಿತಕ್ಕಂಥದ್ದು ಅಂತ ಕುಟುಕು ಕಣವಂತಗಳು ಅಂತ ಹೇಳ್ತೀವಿ ಅಥವಾ ಸೀಲಿಯನ್ ಟ್ರೇಡ್ ಏನ ಕುಟುಕುಕು ಕಣವಂತ ಸಾರಿ ಎಕಿನೋಡರ್ಮೆಟಾಸ್ ಅಂತ ಹೇಳ್ತೀವಿ ಅದ ಕುಟುಕು ಕಣವಂತಗಳು ವಂಶಕ್ಕೆ ಸೇರತಕ್ಕಂಥದ್ದು ಯಾವ್ದು ಅಂತಂದ್ರೆ ಈ ಒಂದು ಹವಳ ದಿಮ್ಮಗಳು ಸೊ ಇಲ್ಲಿ ಇವು ಅಂದ್ರೆ ಸಸ್ಯ ತರನೇ ಇರ್ತವೆ ಬಟ್ ಆಕ್ಚುವಲ್ ಏನಾಗಿರ್ತವೆ ಏನಾಗಿರ್ತಾವಂತ ಪ್ರಾಣಿ ವರ್ಗಕ್ಕೆ ಸೇರಿತ ಅಂದ್ರೆ ಅಕಶರಕ ಪ್ರಾಣಿ ವರ್ಗಕ್ಕೆ ಸೇರಿತಕ್ಕಂಥ ನೋಡೋಂತ ಏನ್ ಅನ್ಸುತ್ತೆ ಅಂದ್ರೆ ಎಕ್ಸಾಕ್ ನಮ್ಗೆ ಏನಾಗ್ತಾವಂತರ ಅಂದ್ರೆ ಇವು ನೀರನ್ನ ಶುದ್ಧೀಕರಣ ಮಾಡ್ತವೆ ಅಂದ್ರೆ ಸಮುದ್ರದ ಭಾಗದಲ್ಲಿ ಒಳಗಡೆ ಹೋದ್ಮೇಲೆ ಏನಾಗ್ತಾವಂತ ನೀರನ್ನ ಶುದ್ಧೀಕರಣ ಮಾಡ್ತವೆ ಅಂಡ್ ಆ ಭಾಗದಲ್ಲಿರ್ತಕ್ಕಂಥ ಕ್ರಿಮಿಕೀಟಗಳನ್ನ ಏನ್ ಅಂತ ಅಬ್ಸಾರ್ವ್ ಮಾಡ್ಕೊಳ್ತವೆ ಸೊ ಇರ್ತಕ್ಕಂತ ಈ ಒಂದು ಅಕಿನೋಡರ್ಮೆಟಾ ವಂಶಕ್ಕೆ ಸೇರಿರ್ತಕ್ಕಂತ ಈ ಒಂದು ಹವಳ ದಿಬ್ಬಗಳು ಏನ್ ಮಾಡ್ತಾವ ಅಂದ್ರೆ ಅತಿ ಹೆಚ್ಚಕ್ ಕಂಡುಬರುವುದು ಇದ್ರ ಮೇಲೆ ಕೂಡ ಒಂದು ಕೆ ಎಸ್ ಟೂ ತೌಸಂಡ್ ಸೆವೆಂಟೀನ್ ಕ್ವಶನ್ ಕೇಳಿದಾನೆ ಪ್ರಿಲಿಮ್ಸ್ ಅಲ್ಲಿ ಬೇಕಾದ್ರೆ ಚೆಕ್ ಮಾಡಿ ನೋಡಿ ಅವಳ ದೀಪಗಳು ಸ್ಪೆಷಲಿ ಆಸ್ಟ್ರೇಲಿಯಾದ ಗ್ರೇಟ್ ಬ್ಯಾರಿಯರ್ ರೀಫ್ ನ ಈಶಾನ್ಯ ಭಾಗದಲ್ಲಿ ಕಂಡು ಬರ್ತವೆ ಪೂರ್ವ ಭಾಗದಲ್ಲಿ ಕಂಡು ಬರ್ತವೆ ದಕ್ಷಿಣ ಭಾಗದಲ್ಲಿ ಕಂಡು ಬರ್ತವೆ ಈ ರೀತಿ ಸ್ಟೇಟ್ಮೆಂಟ್ ಅನ್ನ ಈ ರೀತಿ ಕ್ವಶನ್ ಅನ್ನ ಅರೈಸ್ ಮಾಡಿದ್ದ ಆಸ್ಟ್ರೇಲಿಯಾ ಗ್ರೇಟ್ ಬ್ಯಾರಿಯರ್ ರೀಫ್ ಹೆಸರೇ ಹೇಳುತ್ತೆ ಗ್ರೇಟ್ ಬ್ಯಾರಿಯರ್ ರೀಫ್ ಅತಿ ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು ಹವಳ ದೀಪಗಳು ಜಾಸ್ತಿ ಕಂಡು ಎಲ್ಲಿ ಅಂದ್ರೆ ಆಸ್ಟ್ರೇಲಿಯಾದ ಗ್ರೇಟ್ ಬ್ಯಾರಿಯರ್ ರೀಫ್ ಬಟ್ ಆಸ್ಟ್ರೇಲಿಯಾದ ಗ್ರೇಟ್ ಬ್ಯಾರಿಯರ್ ರೀಫ್ ಯಾವ ಭಾಗಕ್ಕೆ ಕಂಡು ಬರುತ್ತೆ ಅಂತ ಕೇಳಿದಾನೆ ಆ ಈ ಒಂದು ಆಸ್ಟ್ರೇಲಿಯಾದ ಈಶಾನ್ಯ ಭಾಗಕ್ಕೆ ಕಂಡು ಬರುತ್ತೆ ಹೌದಾ ಸೊ ಆಸ್ಟ್ರೇಲಿಯಾದ ಈಶಾನ್ಯ ಭಾಗಕ್ಕೆ ಏನ್ ಕಂಡು ಬರುತ್ತೆ ಅಂತಾರೆ ಗ್ರೇಟ್ ಬ್ಯಾರಿಯರ್ ರೀಫ್ಗಳು ಕಂಡು ಬರ್ತವೆ ಸೊ ಹಾಗಾಗಿ ಅತಿ ಹೆಚ್ಚಾಗಿ ಹವಳ ದಿಬ್ಬಗಳು ಉಷ್ಣವಲಯದ ಮಳೆ ಕಾಡುಗಳಿಗಿಂತ ಹೆಚ್ಚು ಸಂಖ್ಯೆಯ ಜೀವ ಪ್ರಭೇದಗಳನ್ನು ವಾಸಿಸಲು ಯೋಗ್ಯವಾಗಿದೆ ಅಂದ್ರೆ ಕಲ್ಪಿಸಿಕೊಟ್ಟಿದೆ ಅಂಡ್ ವಿಶ್ವದ ಮೂರನೇ ಒಂದರಷ್ಟು ಹವಳದ ದ್ವೀಪಗಳು ಆಸ್ಟ್ರೇಲಿಯಾ ಇಂಡೋನೇಷಿಯಾ ಮತ್ತು ಫಿಲಿಪೈನ್ಸ್ ಪ್ರದೇಶಗಳಲ್ಲಿ ಇವೆ ಹೌದಾ ಸೊ ಈ ದ್ವೀಪಗಳು ಅಂತ ಈ ದೇಶಗಳಲ್ಲಿ ಅತಿ ಹೆಚ್ಚಾಗಿ ಕಂಡು ಬರ್ತವೆ ಸೊ ಹಾಗಾಗಿ ಒಂದು ಒಂದು ಎರಡು ಮತ್ತು ಮೂರು ಮೂರು ಸರಿಯಾಗಿರ್ತಕ್ಕಂಥ ಆಯ್ಕೆಗಳು ಎಸ್ ನೆಕ್ಸ್ಟ್ ಕ್ವಶನ್ ಭಾರತ ಸರ್ಕಾರವು ಕೃಷಿಯಲ್ಲಿ ಬೇವು ತೈಲವು ಮಣ್ಣಿನಲ್ಲಿರುವ ಯೂರಿಯಾವನ್ನು ಉತ್ತೇಜಿಸುತ್ತದೆ ಭಾರತ ಸರ್ಕಾರವು ಕೃಷಿಯಲ್ಲಿ ಬೇವು ತೈಲವು ಮಣ್ಣಿನಲ್ಲಿರುವ ಯೂರಿಯಾವನ್ನು ಉತ್ತೇಜಿಸುತ್ತದೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ಅದಕ್ಕೆ ಯಾವ್ದಕ್ ರಿಲೇಟೆಡ್ ಆಗಿದೆ ಆಪ್ಷನ್ ಎ ಮಣ್ಣಿನಲ್ಲಿ ಬಿಡುಗಡೆಗೊಳ್ಳುವ ಬೇವಿನ ತೈಲವು ಮಣ್ಣಿನಲ್ಲಿರುವ ಸೂಕ್ಷ್ಮ ಜೀವಿಗಳಿಂದ ಸಾರಜನಕವನ್ನ ಸ್ಥಿರೀಕರಣಗೊಳಿಸುತ್ತದೆ ಮಣ್ಣಿನಲ್ಲಿ ಯೂರಿಯಾದ ಕರಗುವಿಕೆಯನ್ನು ಬೇವು ಲೇಪನದವನ್ನು ಮಂದಗೊಳಿಸುತ್ತದೆ ಆಪ್ಷನ್ ಅಂದ್ರೆ ಮೂರನೇ ಸ್ಟೇಟ್ಮೆಂಟ್ ಏನಿದೆ ಅಂತಂದ್ರೆ ಹೊಲಗಳ ಬೆಳೆಗಳಿಂದ ವಾತಾವರಣಕ್ಕೆ ಹಸಿರು ಮನೆ ಅನಿಲವಾದ ನೈಟ್ರಸ್ ಆಕ್ಸೈಡ್ ಒಂಚೂರು ಬಿಡುಗಡೆಯಾಗುವುದಿಲ್ಲ ಆಪ್ಷನ್ ಡಿ ಏನಿದೆ ಅಂತಾರೆ ನಿರ್ದಿಷ್ಟ ಬೆಳೆಗಳಿಗೆ ಅದು ಕಳೆ ನಾಶಕ ಮತ್ತು ರಸಗೊಬ್ಬರ ಎರಡೂ ಆಗಿ ಕೆಲಸ ಮಾಡುತ್ತದೆ ಬೇವು ತೈಲವು ಮಣ್ಣಿನಲ್ಲಿರುವ ಯೂರಿಯಾವನ್ನು ಉತ್ತೇಜಿಸುತ್ತದೆ ಅಂತ ಹೇಳ್ತಾರೆ ಅಂದ್ರೆ ಉತ್ತೇಜನ ಮಾಡುತ್ತದೆ ಅಂತಂದ್ರೆ ಸರಿಯಾಗಿರ್ತಕ್ಕಂಥ ಆಯ್ಕೆ ಯಾವುದು ಅಂತಾರೆ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್ ಮಣ್ಣಿನಲ್ಲಿ ಯೂರಿಯಾ ಏನಾಗ್ತತಿ ಅಂದ್ರೆ ಯೂರಿಯ ಒನ್ ಯೂಶಲಿ ಮಣ್ಣಿನಲ್ಲಿ ನಾವು ಹಾಕಿದಾಗ ಸೊ ಈ ಕೃಷಿ ಭೂಮಿಯಲ್ಲಿ ಹಾಕಿದಾಗ ಇದೇನಾಗ್ತತಿ ಅಂತರ ಕರಗ್ತಾ ಹೋಗುತ್ತೆ ಹೌದಾ ಒಂದ್ ಸಾಯಿಲ್ ಜೊತೆ ಸೇರ್ಕೊಂಡು ವಾಟರ್ ಜೊತೆ ಸೇರ್ಕೊಂಡು ಏನಾಗ್ತಿ ಅಂತರ ಡೈಲ್ಯೂಟ್ ಆಗ ಸ್ಟಾರ್ಟ್ ಆಗುತ್ತೆ ಸೊ ಈ ಡೈಲ್ಯೂಟ್ ಆಗುದನ್ನ ಏನಾಯ್ತಿಯ ಅಂದ್ರ ಬೇಬಿನ ಲೇಪನ ಅದನ್ನ ಮಂದಗೊಳಿಸುತ್ತೆ ಅಂದ್ರೆ ಅದನ್ನ ತಡೆಗಟ್ಟಿ ಸ್ಟಾರ್ಟ್ ಮಾಡುತ್ತೆ ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂದ್ರೆ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್ ಅಂಡ್ ಇಲ್ಲಿ ಕೂಡ ಕೊಟ್ಟಿದ್ದಾರೆ ಮಣ್ಣಿನಲ್ಲಿ ಬಿಡುಗಡೆ ಆಗ್ತಕ್ಕಂಥ ಬೇಬಿನ ತೈಲವು ಮಣ್ಣಿನಲ್ಲಿತಕ್ಕಂಥ ಸೂಕ್ಷ್ಮ ಜೀವಿಗಳಿಂದ ಸಾರಜನಕ ದಿಸ್ ಇಸ್ ಟೋಟಲಿ ರಾಂಗ್ ಯಾಕಂದ್ರೆ ಈ ಕೆಲಸ ಮಾಡ್ತಕ್ಕಂಥದ್ದು ಯಾವ್ದಾಗುತ್ತೆ ಅಂತಾರೆ ನಾವು ಅದಕ್ಕೆ ಅಂತಾನೆ ಕೆಲವಷ್ಟು ಬ್ಯಾಕ್ಟೀರಿಯಾಗಳಿದಾವೆ ಬೇವಿ ಬೇವು ಮಾಡಂಗಿಲ್ಲ ಅದನ್ನ ಮಣ್ಣಿನಲ್ಲಿ ಅದಕ್ಕೆ ಆಗಿರ್ತಕ್ಕಂಥ ಕೆಲವಷ್ಟು ಬ್ಯಾಕ್ಟೀರಿಯಾಗಳಿದಾವೆ ಅದೇ ಯಾವುದು ಅಂತ ರೈಸೋಬಿಯಂ ಬ್ಯಾಕ್ಟೀರಿಯಾಸ್ ಅಂತ ಹೇಳ್ತೀವಿ ಅದ್ರ ಹೈಡ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾಸ್ ಅಂತ ಹೇಳ್ತೀವಿ ನಾವು ಅದಕ್ಕೆ ಹೌದಾ ಸೊ ಮಣ್ಣಿನಲ್ಲಿ ಈ ಒಂದು ಅಂದ್ರೆ ವಾತಾವ ಈ ಒಂದು ವಾತಾವರಣದಲ್ಲಿರ್ತಕ್ಕಂಥ ಸಾರ್ವಜನಕವನ್ನ ಅಬ್ಸಾರ್ವ್ ಮಾಡ್ಕೊಂಡು ಬೇರ್ನಲ್ಲಿ ಬೀರ್ತಕ್ಕಂಥ ಕೆಲಸ ಮಾಡ್ತವೆ ಸೊ ಅದನ್ನ ಅದಕ್ಕೋಸ್ಕರ ಇರೋದು ಯಾವ್ದು ಅಂತ ರೈಸೋಬಿಯಂ ಬ್ಯಾಕ್ಟೀರಿಯಾಸ್ ಅಂತ ಹೇಳ್ತೀವಿ ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂತ ಆಪ್ಷನ್ ಸೆಕೆಂಡ್ ಸೊ ಮನೆಯಲ್ಲಿ ಯೂರಿಯಾದ ಕರಗುವಿಕೆಯನ್ನ ಬೇವು ಲೇಪನವು ಮಂದಗೊಳಿಸುತ್ತದೆ ಅಂತ ಹೇಳ್ತೀವಿ ಸೊ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಒನ್ ಉಷ್ಣವಲಯದ ಅಕ್ಷಾಂಶಗಳ ದಕ್ಷಿಣ ಅಟ್ಲಾಂಟಿಕ್ ಮತ್ತು ಆಗ್ನೇಯ ಫೆಸಿಫಿಕ್ ಪ್ರದೇಶಗಳಲ್ಲಿ ಚಂಡಮಾರುತಗಳು ಹುಟ್ಟುವುದಿಲ್ಲ ಇದಕ್ಕೆ ಕಾರಣ ಅಂತ ಕೇಳಿದರೆ ಉಷ್ಣ ವಲಯದ ಅಕ್ಷಾಂಶಗಳ ದಕ್ಷಿಣ ಅಟ್ಲಾಂಟಿಕ್ ಮತ್ತು ಈ ಒಂದು ಆಗ್ನೇಯ ಫೆಸಿಫಿಕ್ ಪ್ರದೇಶಗಳಲ್ಲಿ ಚಂಡಮಾರುತಗಳು ಹುಟ್ಟುವುದಿಲ್ಲ ಇದಕ್ಕೆ ಕಾರಣ ಅಂತ ಕೇಳಿದರೆ ಸಮುದ್ರದ ಮೇಲ್ಮೈ ತಾಪಮಾನಗಳು ಕಡಿಮೆ ಇರೋದ್ರಿಂದ ಅಂತರ್ ಉಷ್ಣವಲಯ ಸಂಧಿ ಕ್ಷೇತ್ರ ಅಂದ್ರೆ ಇಂಟರಲ್ ಟ್ರಾಫಿಕಲ್ ಕನ್ವರ್ಜೇಷನ್ ಝೋನ್ಸ್ ಅಂತ ಹೇಳ್ತೀವಿ ಇಲ್ಲಿ ಸಂಭವಿಸುವುದು ಅಪರೂಪವಾಗಿರೋದ್ರಿಂದ ಕೊರಿಯಾಲಿಸಿಸ್ ಬಲ ತುಂಬಾ ಕ್ಷೀಣವಾಗಿರುತ್ತದೆ ಆಪ್ಷನ್ ಡಿ ಈ ಪ್ರದೇಶಗಳಲ್ಲಿ ಭೂಖಂಡಗಳು ಇಲ್ಲದಿರುವುದು ಅಂತ ಹೇಳ್ತೀವಿ ಸೊ ಹಾಗಾದ್ರೆ ಇಲ್ಲಿ ಯಾವಾಗನು ಒಂದು ಅಥವಾ ಒಂದು ಏನಾದ್ರು ಚಂಡಮಾರುತಗಳು ಹುಟ್ಟೋಗಬೇಕು ಅಂದ್ರೆ ಅಲ್ಲಿ ನಿಮಗೋತು ಕೊರಿಯಾಲಿಸಿಸ್ ಬಲ ಅಂತಂದ್ರೆ ಯಾವ ರೀತಿ ಮೂವ್ಮೆಂಟ್ ಇರುತ್ತೆ ಹೌದಾ ಯಾವ ರೀತಿ ಮೂಮೆಂಟ್ ಇರುತ್ತೆ ಚಂಡಮಾರುತಗಳು ಅನ್ನೋದು ಡಿಸೈಡ್ ಮಾಡೋದು ಯಾವುದು ಅಂದ್ರೆ ಕೊರಿಯಾಲಿಸಿಸ್ ಬಲ ಅಂತ ಹೇಳ್ತೀವಿ ಸೊ ಹಾಗಾದ್ರೆ ಇಲ್ಲಿ ಆಪ್ಷನ್ ಬಿ ಅನ್ನೋದೇನಾಗುತ್ತೆ ಅಂದ್ರೆ ಸರಿಯಾಗಿರ್ತಕ್ಕಂಥ ಆಯ್ಕೆ ಯಾಕಂದ್ರೆ ಚಂಡಮಾರುತಗಳು ಸಂಭವಿಸಬೇಕು ಅಂತಂದ್ರೆ ಅವುಗಳ ಮಧ್ಯೆ ಏನಾಗ್ತತಿ ಅಂತ ಈ ಒಂದು ಇಂಟರಲ್ ಟ್ರಾಫಿಕಲ್ ಕನ್ವರ್ಜೇಷನ್ ಝೋನ್ ಅಂತಕ್ಕಂಥ ಒಂದು ಝೋನ್ ಇರುತ್ತೆ ಅಥವಾ ಅಂತ ಈ ಒಂದು ಅಂತರ್ ಉಷ್ಣವಲಯ ಅಂತರ್ ಉಷ್ಣವಲಯ ಸಂಧಿ ಕ್ಷೇತ್ರ ಅಂತ ಇರುತ್ತೆ ಸೊ ಆ ಏನಾದ್ರು ಸಂಧಿ ಕ್ಷೇತ್ರ ಉಂಟಾದಾಗ ಮಾತ್ರ ಏನಾಗ್ತತಿ ಅಂತಂದ್ರೆ ಈ ಒಂದು ಅಹ್ ಚಂಡಮಾರುತಗಳು ಸಂಭವನೆ ಆಗಂಗಿಲ್ಲ ಅಕಸ್ಮಾತ್ ಅದೇನಾದ್ರೂ ಸಂಭವಿಸಿದ ಅಪರೂಪ ಆಯ್ತು ಅಂತಂದ್ರೆ ಏನಾಗ್ತಾವಂತ ಅವುಗಳ ಸ್ಟಾಪ್ ಆಗ್ತಾ ಹೋಗ್ತವೆ ಸೊ ಹಾಗಾಗಿ ಇದಕ್ ಮುಖ್ಯವಾಗಿರ್ತಕ್ಕಂತಹ ಕಾರಣ ಏನು ಅಂತಂದ್ರೆ ಈ ಒಂದು ಉಷ್ಣವಲಯದ ಅಕ್ಷಾಂಶಗಳ ದಕ್ಷಿಣ ಅಟ್ಲಾಂಟಿಕ್ ಮತ್ತು ಆಗ್ನೇಯ ಫೆಸಿಫಿಕ್ ಪ್ರದೇಶಗಳಲ್ಲಿ ಚಂಡಮಾರುತಗಳು ಹುಟ್ಟುವುದಿಲ್ಲ ಯಾಕಂತಂದ್ರೆ ಅಲ್ಲಿರ್ತಕ್ಕಂತಹ ಅಂತರ್ ಉಷ್ಣವಲಯದ ಸಂಧಿ ಕ್ಷೇತ್ರ ಏನಾಗುತ್ತೆ ಅಂತ ಅದು ಎಲ್ಲಿ ಜಾಸ್ತಿ ಸಂಧಿ ಕ್ಷೇತ್ರ ಏರ್ಪಾಡಾಗುತ್ತೋ ಅಲ್ಲಿ ಅಂದ್ರೆ ಚಂಡಮಾರುತಗಳು ಕಡಿಮೆ ಪ್ರಮಾಣದಲ್ಲಿ ಬೀರಾ ಸ್ಟಾರ್ಟ್ ಆಗ್ತವೆ ಎಲ್ಲಿ ಹೆಚ್ಚು ಈ ಒಂದು ಕ್ಷೇತ್ರ ಕಡಿಮೆ ಕ್ಷೇತ್ರ ಉಂಟಾಗುತ್ತೋ ಅಲ್ಲಿ ಏನಾಗ್ತಾವ ಅಂತ ಹೆಚ್ಚಿಗೆ ಚಂಡಮಾರುತಗಳು ಬೀಸ ಸ್ಟಾರ್ಟ್ ಆಗ್ತವೆ ಸೊ ಚಂಡಮಾರುತಗಳು ದಿಕ್ಕುಗಳಿಗೆ ಸಂಬಂಧಪಟ್ಟಂಗೆ ಏನಾಗುತ್ತೆ ಅಂದ್ರೆ ಕೋರಿಯಾಲಿಸಿಸ್ ಬಲ್ಲ ಬಲ ಅಪ್ಲೈ ಆಗುತ್ತೆ ನೆಕ್ಸ್ಟ್ ಕ್ವಶನ್ ಟ್ವೆಂಟಿ ತ್ರೀ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಮತ್ತೆ ಎರಡು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಆಮದು ಮಾಡಿಕೊಂಡ ತೈಲಗಳ ಪ್ರಮಾಣವು ದೇಶೀಯವಾಗಿ ಖಾದ್ಯ ತೈಲಗಳ ಕಳೆದ ಐದು ವರ್ಷಗಳ ಪ್ರಮಾಣಕ್ಕಿಂತ ಹೆಚ್ಚಾಗಿದೆ ಆಪ್ಷನ್ ಬಿ ಆಮದು ಮಾಡಿಕೊಂಡ ಎಲ್ಲಾ ಖಾದ್ಯ ತೈಲಗಳ ಮೇಲೆ ಸರ್ಕಾರವು ವಿಶೇಷ ಪ್ರಕರಣವೆಂದು ಪರಿಗಣಿಸಿ ಯಾವುದೇ ಸುಂಕವನ್ನು ಹೇರುವುದಿಲ್ಲ ಯಾವುದು ಸರಿಯಾಗಿರ್ತಕ್ಕಂಥ ಆಯ್ಕೆ ಕೆಳಗಿನವುಗಳಲ್ಲಿ ಯಾವುದು ಸರಿ ಅಂತ ಕೇಳಿದ್ದಾರೆ ಆಮದು ಮಾಡಿಕೊಂಡ ಖಾದ್ಯ ತೈಲಗಳ ಪ್ರಮಾಣವು ದೇಶೀಯವಾಗಿ ಉತ್ಪನ್ನವಾದ ಖಾದ್ಯ ತೈಲಗಳ ಕಳೆದ ಐದು ವರ್ಷಗಳ ಪ್ರಮಾಣಕ್ಕಿಂತ ಹೆಚ್ಚಾಗಿದೆ ಅಂದ್ರೆ ಇದರ ಅರ್ಥ ಏನಾಯ್ತು ಅಂದ್ರೆ ನಮ್ಮಲ್ಲಿ ಖಾದ್ಯ ತೈಲಗಳ ಉತ್ಪಾದನೆಯ ಪ್ರಮಾಣ ಏನಾಗೈತಿ ಅಂದ್ರೆ ಕಡಿಮೆ ಆಗೈತಿ ಅಂತ ಅರ್ಥ ಆಮದಿನ ಪ್ರಮಾಣ ಹೆಚ್ಚಾಗಿತಿ ಅಂದ್ರೆ ಆಬ್ವಿಯಸ್ಲಿ ನಮ್ಮ ದೇಶೀಯವಾಗಿ ಉತ್ಪನ್ನ ಕಡಿಮೆ ಆದಾಗ ಮಾತ್ರ ನಾವು ಆಮದು ಮಾಡ್ಕೊಳ್ತೀವಿ ನಮ್ಮಲ್ಲಿ ಚೆನ್ನಾಗಿ ಪ್ರೊಡಕ್ಷನ್ ಇತ್ತು ಅಂದ್ರೆ ನಾವು ಆಮದು ಮಾಡ್ಕೊಳಕ್ ಹೋಗಂಗಿಲ್ಲ ಎಂತ ವಸ್ತುಗಳು ನಾವು ಆಮದು ಮಾಡ್ಕೋತೀವಿ ಅಂತಂದ್ರೆ ಒಂದು ನಮಗ್ ಕೊರತೆ ಇರಬೇಕು ಇಲ್ಲ ನಮಗ್ ಉತ್ಪನ್ನ ಉತ್ಪಾದನೆ ಮಾಡಕ್ಕೆ ಕೆಪಬಿಲಿಟಿ ಇರಬಾರ್ದು ಅಂತ ವಸ್ತುಗಳನ್ನ ಮಾತ್ರ ಏನ್ ಮಾಡ್ಕೋತೀವಿ ಅಂದ್ರೆ ಆಮದು ಮಾಡ್ಕೊಳ್ತೀವಿ ಇಲ್ಲ ಆಮದು ಮಾಡ್ಕೊಳಕತ್ತೀವಿ ಅಂದ್ರೆ ನಮ್ ಉತ್ಪಾದನೆ ಪ್ರಮಾಣ ಏನಾಗೈತಿ ಅಂದ್ರೆ ಕಡಿಮೆ ಆಗಿರೋದಕ್ಕೆ ನಮಗೆ ಆಮದು ಮಾಡ್ಕೊಳತ್ತೀವಿ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ಏನಾಗುತ್ತೆ ಅಂದ್ರೆ ಸರಿ ಆಗಿರತಕ್ಕಂಥದ್ದು ಅಂಡ್ ಸೆಕೆಂಡ್ ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ದಾನೆ ಅಂತಂದ್ರೆ ಆಮದು ಮಾಡಿಕೊಂಡ ಎಲ್ಲಾ ಖಾದ್ಯ ತೈಲಗಳ ಮೇಲೆ ಸರ್ಕಾರವು ವಿಶೇಷ ಪ್ರಕರಣವೆಂದು ಪರಿಗಣಿಸಿ ಯಾವುದೇ ಸುಂಕವನ್ನ ಹೇರುವುದಿಲ್ಲ ಆಬ್ವಿಯಸ್ಲಿ ವಿದೇಶಿ ಟ್ರೇಡಿಂಗ್ ಅಂದ್ರೆ ಫಾರಿನ್ ಟ್ರೇಡಿಂಗ್ ಒಳಗಡೆ ಏನಾಗೈತಿ ಅಂದ್ರೆ ಖಾದ್ಯ ತಲೆದ ಮೇಲ್ಗಡೆ ಯಾವುದೇ ಒಂದು ವಿಶೇಷವಾಗಿ ಟ್ಯಾಕ್ಸ್ ಅಂತ ಹೇಳಿ ಬಿಟ್ಟಿಲ್ಲ ಅಂದ್ರೆ ಯೂಜುವಲಿ ದೇಶ ವಿದೇಶಗಳ ಮಧ್ಯೆ ನಮ್ಗೆ ಯಾವ ಟ್ಯಾಕ್ಸ್ ಅಪ್ಲೈ ಆಗುತ್ತೆ ಅಂದ್ರೆ ಕಸ್ಟಮ್ ಟ್ಯಾಕ್ಸ್ ಅಂತ ಹೇಳ್ತೀವಿ ಆದ್ರೆ ಖಾದ್ಯ ತೈಲದ ಮೇಲ್ಗಡೆ ಕಸ್ಟಮ್ ಟ್ಯಾಕ್ಸ್ ಏನಾಗೈತಿ ಅಂದ್ರೆ ಅಪ್ಲೈ ಆಗಂಗಿಲ್ಲ ಸೊ ಯಾವುದೇ ಸುಂಕವನ್ನ ಹೇರುವುದಿಲ್ಲ ಸೊ ಎರಡು ಸ್ಟೇಟ್ಮೆಂಟ್ ಏನಾಗುತ್ತೆ ಅಂತ ಸರಿಯಾಗಿರ್ತಕ್ಕಂಥ ಆಯ್ಕೆ ಇತ್ತೀಚೆಗೆ ಸಾಲ್ಟ್ ಮೇಲ್ಗಡೆ ಕೂಡ ವಿನಾಯಿತಿ ರಹಿತವಾಗಿದೆ ಸಾಲ್ಟ್ ಮೇಲ್ಗಡೆ ಕೂಡ ಯಾವುದು ಯಾವುದೇ ತೆರಿಗೆಯನ್ನ ಅಪ್ಲೈ ಮಾಡಿಲ್ಲ ಅಂದ್ರೆ ಹಾಗಾದ್ರೆ ನಮ್ಮ ದೇಶ ಇವಾಗ ಇವಾಗ ಅತಿ ಹೆಚ್ಚು ರಫ್ ಮಾಡ್ತಕ್ಕಂತ ವಸ್ತು ಅಂತಂದಾಗ ನಾವ್ ಯಾವ್ದನ್ ಹೇಳ್ತೀವಿ ಅಂದ್ರೆ ಪೆಟ್ರೋಲಿಯಂ ಉತ್ಪನ್ನಗಳು ಅಂತ ಹೇಳ್ತೀವಿ ಭಾರತದಿಂದ ಅತಿ ಹೆಚ್ಚು ನಮಗ್ ಯೂಶಲಿ ಶಾಕ್ ಅನ್ಸುತ್ತೆ ಏನು ಅಂತಂದ್ರೆ ಭಾರತದಲ್ಲಿ ಪೆಟ್ರೋಲಿಯಂ ಪ್ರೊಡಕ್ಷನ್ ಇಲ್ಲ ಬಹಳಷ್ಟು ಕಡಿಮೆ ಐತಿ ಆದ್ರೂ ಕೂಡ ನಾವು ಪೆಟ್ರೋಲಿಯಂ ಪ್ರೊಡಕ್ಷನ್ ಅನ್ನ ಹೆಂಗ್ ನಾವು ರಫ್ ಮಾಡ್ತೀವಿ ಅಂತ ಅದ ಒಂದ್ ಪಾಯಿಂಟ್ ಕ್ಲಿಯರ್ ಮಾಡ್ಕೋರಿ ಭಾರತದಿಂದ ಪ್ರಸ್ತುತ ಅತಿ ಹೆಚ್ಚು ವಸ್ತು ಯಾವುದು ರಫ್ತಾಗ ಪೆಟ್ರೋಲಿಯಂ ಉತ್ಪನ್ನಗಳು ಹೊರತು ಪೆಟ್ರೋಲ್ ಅಲ್ಲ ಈ ಸ್ಟೇಟ್ಮೆಂಟ್ ಅನ್ನ ಅರ್ಥ ಮಾಡ್ಕೊಡ್ರಿ ಭಾರತ ಅತಿ ಹೆಚ್ಚಾಗಿ ರಫ್ ಮಾಡ್ತಕ್ಕಂಥ ವಸ್ತು ಅಂತಂದಾಗ ಪೆಟ್ರೋಲ್ ಅನ್ನ ರಫ್ ಮಾಡಂಗಿಲ್ಲ ಭಾರತ ಪೆಟ್ರೋಲಿಯಂ ಉತ್ಪನ್ನಗಳನ್ನ ರಫ್ ಮಾಡ್ತಾರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಯಾಕಂತಂದ್ರೆ ನಮ್ಮ ಭಾರತ ಪೆಟ್ರೋಲಿಯಂ ಉತ್ಪನ್ನಗಳನ್ನ ಅತಿ ಹೆಚ್ಚಾಗಿ ರಫ್ತು ಮಾಡುತ್ತೆ ಬಟ್ ಆಮದು ಮಾಡ್ಕೊಳ್ಳೋದು ಯಾವುದು ಅಂತಂದ್ರೆ ಕಚ್ಚಾ ತೈಲವನ್ನ ಆಮದು ಮಾಡ್ಕೊಳುತ್ತೆ ಏನ್ ಆಮದು ಮಾಡ್ಕೊಳ್ತೀಯ ಅಂತ ಕ್ರೂಡ್ ಆಯಿಲ್ ಅಂತ ಹೇಳ್ತೀವಿ ಕಚ್ಚಾ ತೈಲವನ್ನ ಆಮದು ಮಾಡ್ಕೊಳುತ್ತೆ ಅಂಡ್ ಇನ್ನೋ ಸರ್ತಿ ಸ್ಟೇಟ್ಮೆಂಟ್ ಹೇಳಾಗತ್ತೆ ನೆನ್ಪಿಟ್ಕೊಡ್ರಿ ಭಾರತ ಅತಿ ಹೆಚ್ಚು ರಫ್ತು ಮಾಡ್ತಕ್ಕಂಥ ವಸ್ತು ಪೆಟ್ರೋಲ್ ಅಲ್ಲ ಪೆಟ್ರೋಲಿಯಂ ಉತ್ಪನ್ನಗಳು ಅಂತ ಹೇಳ್ತೀವಿ ಅಂದ್ರೆ ಕಚ್ಚಾ ತೈಲವನ್ನ ಭಾರತ ಏನ್ ಮಾಡುತ್ತೆ ಅಂತಾರ ಆಮದು ಮಾಡ್ಕೊಳುತ್ತೆ ತರಿಸ್ಕೊಳುತ್ತೆ ಬೇರೆ ಬೇರೆ ದೇಶಗಳಿಂದ ಕಡಿಮೆ ಬೆಲೆ ತರಿಸ್ಕೊಳುತ್ತೆ ಇದನ್ನ ಏನ್ ಮಾಡುತ್ತೆ ಅಂತಾರ ಶುದ್ಧೀಕರಣ ಮಾಡುತ್ತೆ ಶುದ್ಧೀಕರಣ ಮಾಡುತ್ತೆ ಯಾವ ಮೆಥಡ್ ಅನ್ನ ಬಳಸುತ್ತೆ ಅಂದ್ರೆ ಫ್ರಾಕ್ಷನಲ್ ಡಿಸ್ಟಿಲೇಷನ್ ಅಂತ ಹೇಳ್ತೀವಿ ಅಥವಾ ಆಂಶಿಕ ಆಸವನ ವಿಧಾನ ಅಂತ ಹೇಳ್ತೀವಿ ಫ್ರಾಕ್ಷನಲ್ ಡಿಸ್ಟಿಲೇಷನ್ ಇಂದ ಏನ್ ಮಾಡುತ್ತೆ ಅಂತಂದ್ರೆ ಅದನ್ನ ಶುದ್ಧೀಕರಣಗೊಳಿಸಿಕೊಳ್ಳುತ್ತೆ ಮೇಲೆ ಇದರಿಂದ ಏನ್ ಮಾಡುತ್ತೆ ಅಂದ್ರ ಪೆಟ್ರೋಲ್ ಅನ್ನ ತಯಾರಿಸ್ಕೊಳುತ್ತೆ ಹೌದಾ ಪೆಟ್ರೋಲ್ ನ ತಯಾರಿಸ್ಕೊಂಡು ಇದನ್ನೇ ರಫ್ತು ಮಾಡಂಗಿಲ್ಲ ಈ ಪೆಟ್ರೋಲ್ ಅನ್ನ ಮುಂದೆ ಹೋಗಿ ಏನ್ ಮಾಡ್ಕೋತತಿ ಅಂದ್ರ ಪೆಟ್ರೋಲ್ ಇಂದ ಡೀಸೆಲ್ ಕೆರೋಸಿನ್ ಗ್ರೀಸ್ ಆಯಿಲ್ಗಳನ್ನ ತಯಾರ ಮಾಡ್ಕೊಳುತ್ತೆ ಪೆಟ್ರೋಲ್ ಇಂದ ಏನ್ ಮಾಡ್ಕೊತತಿ ಅಂದ್ರೆ ಈ ಒಂದು ಡೀಸೆಲ್ ಅನ್ನ ಗ್ರೀಸ್ ಅನ್ನ ಕೆರೋಸಿನ್ ಅನ್ನ ಏನ್ ಮಾಡುತ್ತೆ ಅಂದ್ರೆ ಎಕ್ಸ್ಟ್ರಾಕ್ಟ್ ಮಾಡ್ಕೊಳುತ್ತೆ ಉತ್ಪನ್ನ ಮಾಡ್ಕೊಳುತ್ತೆ ಆದ್ರಿಂದ ಭಾರತ ಪೆಟ್ರೋಲ್ ಅನ್ನ ಉತ್ಪನ್ನ ಉತ್ಪ ಭಾರತ ಪೆಟ್ರೋಲ್ ಅನ್ನ ರಫ್ತು ಮಾಡಂಗಿಲ್ಲ ಪೆಟ್ರೋಲಿಯಂ ಇಂದ ತಯಾರಾಗಿರ್ತಕ್ಕಂಥ ಡೀಸೆಲ್ ಕೆರೋಸಿನ್ ಗ್ರೀಸ್ ಆಯಿಲ್ಗಳನ್ನ ಏನ್ ಮಾಡುತ್ತೆ ಅಂತಾರೆ ಅದು ಎಕ್ಸ್ಪೋರ್ಟ್ ಮಾಡುತ್ತೆ ಹಾಗಾಗಿ ಭಾರತ ಪೆಟ್ರೋಲ್ ಅನ್ನ ರಫ್ ಮಾಡಂಗಿಲ್ಲ ಪೆಟ್ರೋಲಿಯಂ ಉತ್ಪನ್ನಗಳನ್ನ ರಫ್ ಮಾಡುತ್ತೆ ಅಂದ್ರೆ ಭಾರತದ ಪೆಟ್ರೋಲ್ ರಫ್ತಾಗಂಗಿಲ್ಲ ಏನ್ ರಫ್ತಾಗ್ತತಿ ಅಂದ್ರೆ ಡೀಸೆಲ್ ಕೆರೋಸಿನ್ ಗ್ರೀಸ್ ಆಯಿಲ್ ಗಳ ಏನಾಗ್ತವ ಅಂತ ರಫ್ತಾಗ್ತಾ ಹೋಗ್ತವೆ ಸೊ ಹಾಗಾಗಿ ನಾವು ಆಮದು ಮಾಡ್ಕೊಳ್ತಕ್ಕಂಥದ್ದು ಯಾವ್ದೈತಿ ಅಂತಂದ್ರೆ ಇವಾಗ ಕಚ್ಚಾ ತೈಲ ಅತಿ ಹೆಚ್ಚಾಗಿ ಆಮದು ಮಾಡ್ಕೊಳ್ತಿವಿ ಅಂಡ್ ಎರಡ್ ಸಾವಿರದ ಹತ್ತೊಂಬತ್ತಕ್ಕಿಂತ ಮುಂಚೆ ಭಾರತದ ಆಮದು ಅಂದ್ರೆ ಈ ಒಂದು ತೈಲ ಘಟಕ ಯಾವ್ದಾಗಿತ್ತು ಅಂದ್ರೆ ಅರೇಬಿಯನ್ ರಾಷ್ಟ್ರಗಳಾಗಿತ್ತು ಅತಿ ಹೆಚ್ಚು ಪೆಟ್ರೋಲ್ ನಾವು ಎಲ್ಲಿಂದ ತಗೊಳ್ತಿದ್ವಿ ಅಂದ್ರೆ ಅರೇಬಿಯನ್ ರಾಷ್ಟ್ರಗಳಿಂದ ತಗೊಳ್ತಾ ಇದ್ವಿ ಬಟ್ ಇವಾಗ ನಾವು ಎಲ್ಲಿಂದ ತಗೊಳಾಗತ್ತಿವಿ ಅಂತ ನಾವು ಅತಿ ಹೆಚ್ಚಾಗಿ ತಗೊಳ್ಳೋದು ರಷ್ಯಾದಿಂದ ಆಮದು ಮಾಡ್ಕೊಳ್ಳುತ್ತೀವಿ ಇವಾಗ ನಮ್ಮ ಸದ್ಯಕ್ಕೆ ನಮ್ಮ ಭಾರತ ತೈಲ ಘಟಕ ಯಾವ್ದತಿ ಅಂತಂದ್ರೆ ರಷ್ಯಾ ಅಂತ ಹೇಳ್ತೀವಿ ಎಸ್ ನೆಕ್ಸ್ಟ್ ಸಾರ್ವಜನಿಕರಿಗೆ ಒಂದು ಪದಾರ್ಥವನ್ನು ಸರ್ಕಾರ ಉಚಿತವಾಗಿ ನೀಡಿದರೆ ಆಗ ಏನಾಗುತ್ತೆ ಸಿಂಪಲ್ ಹೌದಾ ನಿಮ್ಮ ನಿಮ್ ಪ್ಲೇಸ್ ನಿಂತ್ಕೊಂಡು ನೀವು ಯೋಚನೆ ಮಾಡಿ ಹೇಳಿ ಅವಕಾಶ ಹೆಚ್ಚು ಶೂನ್ಯವಾಗಿರುತ್ತದೆ ಅವಕಾಶ ವೆಚ್ಚವನ್ನು ಕಡೆಗಣಿಸಲಾಗುತ್ತದೆ ಅವಕಾಶ ವೆಚ್ಚವು ಪದಾರ್ಥಗಳ ಬಳಕೆದಾರರಿಂದ ತೆರಿಗೆ ನೀಡುವ ಸಾರ್ವಜನಿಕರ ಮೇಲೆ ವರ್ಗಾಯಿಸಲ್ಪಡುತ್ತದೆ ಆಪ್ಷನ್ ಡಿ ಅವಕಾಶ ವೆಚ್ಚವು ಪದಾರ್ಥದ ಬಳಕೆದಾರರಿಂದ ಸರ್ಕಾರದ ಮೇಲೆ ವರ್ಗಾಯಿಸಲ್ಪಡುತ್ತದೆ ಸಾರ್ವಜನಿಕರಿಗೆ ಒಂದು ಪದಾರ್ಥವನ್ನು ಸರ್ಕಾರ ಉಚಿತವಾಗಿ ನೀಡಿದರೆ ಅವಾಗೇನಾಗುತ್ತದೆ ಎಸ್ ಸೊ ಹಾಗಾದ್ರೆ ಅವಕಾಶ ವೆಚ್ಚವು ಪದಾರ್ಥದ ಬಳಕೆದಾರರಿಂದ ತೆರಿಗೆ ನೀಡುವ ಸಾರ್ವಜನಿಕರ ಮೇಲೆ ಆಬ್ವಿಯಸ್ಲಿ ಸರ್ಕಾರ ಒಂದು ಫ್ರೀ ಆಗಿ ಅಂದ್ರ ಅಂದ್ರೆ ಅದ್ರ ಹಿಂದ್ಗಡೆ ಬೇರೆ ಕಡೆ ಎಲ್ಲೋ ಒಂದ್ ಕಡೆ ತಗೊಂಡಿರುತ್ತೆ ಅಂತ ಅರ್ಥ ಹೌದಾ ಸೊ ನಮಗೆ ಇವಾಗ ಏನಾದ್ರೂ ಫ್ರೀ ಆಗಿ ಕೊಡ್ತು ಅಂದ್ರೆ ಅದ್ರ ಹಿಂದ್ಗಡೆ ಇರತಕ್ಕಂತ ಇರ್ತಕ್ಕಂಥ ಗಳ ಕಂಟೆಂಟ್ ಅನ್ನ ಏನ್ ಮಾಡ್ತಾರೆ ಅಂತ ಹೆಚ್ಚ ಮಾಡ್ತಾ ಹೋಗ್ತಾರೆ ಸರ್ಕಾರ ಫ್ರೀ ಆಗಿ ಕೊಟ್ರೆ ಮತ್ತೆ ಅದಕ್ಕೆ ಅದಕ್ಕೆ ನಾವೇ ಏನ್ ಮಾಡ್ತೀವಿ ಅಂದ್ರೆ ದುಡ್ಡನ್ನ ಕಡಿತೀವಿ ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ಕರೆಕ್ಟ್ ಆನ್ಸರ್ ಅವಕಾ ಅವಕಾಶ ವೆಚ್ಚವು ಪದಾರ್ಥದ ಬಳಕೆದಾರರಿಂದ ತೆರಿಗೆ ನೀಡುವ ಸಾರ್ವಜನಿಕರ ಮೇಲೆ ಏನಾಗ್ತತಿ ಅಂತ ವರ್ಗಾಯಿಸಲ್ ಸರ್ಕಾರ ಕಟ್ಟಂಗಿಲ್ಲ ಅಲ್ಲ ಫ್ರೀ ಆಗಿ ಕೊಡಾತದ ಹೆಸರಿ ಮಾತ್ರ ಇರುತ್ತೆ ಬಟ್ ಕೆಲವೊಂದ್ಸತಿ ಏನಾಗ್ತತಿ ಅಂದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಟ್ಯಾಕ್ಸ್ ಟ್ಯಾಕ್ಸನ್ ಕೂಡ ಏನ್ ಮಾಡ್ತಾರೆ ಅಂದ್ರೆ ಜನ ಎಲ್ಲ ಒಂದ್ ಕಡೆ ಏನೊಂದ್ ಕಡೆ ಕೊಡಾಕತಾರ ಅಂತ ಇನ್ನೊಂದ್ ಕಡೆ ಸರ್ಕಾರ ಏನ್ ಮಾಡ್ತಾ ಇರ್ತತಿ ಅಂದ್ರೆ ಅದನ್ನ ಯಾವ ರೀತಿ ಆದ್ರೂ ತಗೊಳ್ತಾ ಇರುತ್ತೆ ಸೊ ಫ್ರೀ ಆಗಿ ಕೊಟ್ಟಾರ ಅಂದ ತಕ್ಷಣ ಅದ್ರ ಬಿಲ್ಗಡೆ ಇರ್ತಕ್ಕಂತ ತೆರಿಗೆ ಏನಾಗ್ತತಿ ಅಂದ್ರ ಬಳಕೆದಾರರ ತೆರಿಗೆ ನೀಡುವ ಸಾರ್ವಜನಿಕರ ಮೇಲೆ ಏನಾಗತ್ತೆ ಅಂತಾರ ಅದು ವರ್ಗಾವಣೆ ಆಗತ್ತ ಎಸ್ ನೆಕ್ಸ್ಟ್ ಒನ್ ಭಾರತ ಸರ್ಕಾರದ ಡಿಜಿಟಲ್ ಇಂಡಿಯಾ ಯೋಜನೆಯ ಗುರಿಗಳು ಏನಾಗಿತ್ತು ನೀತಿ ಆಯೋಗ ಜಾರಿಗೆ ಬಂದ ಮೇಲೆ ಡಿಜಿಟಲ್ ಇಂಡಿಯಾ ಪ್ರೋಗ್ರಾಮ್ಸ್ ಅನ್ನು ಜಾರಿಗೆ ತರ್ತಾರೆ ಇದ್ರ ಗುರಿ ಏನಾಗಿತ್ತು ಟೂ ತೌಸಂಡ್ ಫಿಫ್ಟೀನ್ ಒಳಗಡೆ ಜಾರಿಗೆ ಬರುತ್ತೆ ಡಿಜಿಟಲ್ ಇಂಡಿಯಾ ಪ್ರಾಜೆಕ್ಟ್ ಬಹಳಷ್ಟು ತಂದಿದ್ದಾರೆ ಡಿಜಿಟಲ್ ಇಂಡಿಯಾ ಆಗಿರಬಹುದು ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಟಾರ್ಟ್ಅಪ್ ಇಂಡಿಯಾ ಅಂತ ಹೇಳ್ತಿವಿ ಸಾಕಷ್ಟು ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ ಬಟ್ ಅದರ ಸ್ಪೆಷಲಿ ಡಿಜಿಟಲ್ ಇಂಡಿಯಾದ ಮುಖ್ಯ ಗುರಿ ಏನಾಗಿತ್ತು ಅಂತ ಇದೆ ಎಸ್ ಚೈನಾದಂತೆ ಭಾರತ ತನ್ನದೇ ಆಗಿರ್ತಕ್ಕಂತ ಸ್ವಂತ ಅಚಿತ್ ಅಚಿತ್ತರ್ಜಾಲ ಕಂಪನಿಗಳನ್ನು ಅಂದ್ರೆ ಅಂತರ್ಜಾಲದ ಅಂತರ್ಜಾಲ ಕಂಪನಿಗಳನ್ನು ಸ್ಥಾಪಿಸುವುದು ಆಪ್ಷನ್ ಬಿ ನಮ್ಮ ರಾಷ್ಟ್ರೀಯ ಭೌಗೋಳಿಕ ಗಡಿಯೊಳಗೆ ದೊಡ್ಡದಾದ ದತ್ತಾಂಶ ಕೇಂದ್ರಗಳನ್ನು ನಿರ್ಮಿಸಲು ಬೃಹತ್ ಡಾಟಾ ಸಂಗ್ರಹಿಸುವ ಸಾಗರೋತ್ತರ ಬಹುರಾಷ್ಟ್ರೀಯ ಕಂಪನಿಯನ್ನು ಪ್ರೋತ್ಸಾಹಿಸಲು ನೀತಿ ಚೌಕಟ್ಟು ರೂಪಿಸುವುದು ಆಪ್ಷನ್ ಸಿ ಬಹಳಷ್ಟು ಗ್ರಾಮಗಳನ್ನು ಅಂತರ್ಜಾಲ ಅಂತರ್ಜಲ ಸಂಪರ್ಕಗೊಳಪಡಿಸುವುದು ಮತ್ತು ಶಾಲೆಗಳ ಸಾರ್ವಜನಿಕ ಸ್ಥಳಗಳು ಮತ್ತು ಪ್ರಮುಖ ಪ್ರಮುಖ ಕೇಂದ್ರಗಳಿಗೆ ವೈಫೈ ಸೌಲಭ್ಯಗಳನ್ನು ನೀಡುವುದು ಎಸ್ ಡಿಜಿಟಲ್ ಮಾಡ್ಬೇಕು ಅನ್ನೋ ಇಂಟೆನ್ಶನ್ ಏನು ಅಂತಂದ್ರೆ ಭಾರತವನ್ನ ಸಂಪೂರ್ಣವಾಗಿ ಡಿಜಿಟಲೈಸೇಷನ್ ಮಾಡ್ಬೇಕು ಕಾಗದ ರಹಿತ ವಹಿವಾಟಕ್ಕೆ ನಾವೇನ ಅಂದ್ರೆ ಡಿಜಿಟಲ್ ಅಂತ ಹೇಳ್ತೀವಿ ಸೊ ಕಾಗದ ರಹಿತ ವಹಿವಾಟನ್ನ ಮಾಡ್ಬೇಕು ಅಂತಂದ್ರೆ ಮುಖ್ಯವಾಗಿ ಏನು ಅಂದ್ರೆ ಎಲ್ಲಾ ಗ್ರಾಮೀಣ ಭಾಗಗಳಲ್ಲಾಗಿರ್ಬೋದು ಸ್ಕೂಲ್ಸ್ ಗಳಾಗಿರ್ಬೋದು ಈ ಒಂದು ಆ ಅಂತರ್ಜಾಲದ ಕನೆಕ್ಷನ್ ಕೊಡಬೇಕು ಇಂಟರ್ನೆಟ್ ಅನ್ನ ಪ್ರೊವೈಡ್ ಮಾಡಬೇಕು ಅಂಡ್ ಅದ್ರ ಜೊತೆಗೆ ವೈಫೈಗಳನ್ನ ಕೊಡಬೇಕು ಅಂತಕ್ಕಂಥ ಉದ್ದೇಶ ಆಗಿರ್ತದೆ ಹೊರತು ಸೊ ಇಲ್ಲಿ ತನ್ನದೇ ಆಗಿರ್ತಕ್ಕಂಥ ಗಡಿ ಸಂಬಂಧಪಟ್ಟಂಗೆ ಏನಾಗುತ್ತೆ ಅಂದ್ರೆ ಯಾವುದೇ ಒಂದು ಡಾಟಾ ಸಂಗ್ರಹಣ ಮಾಡಕ್ಕ ಡಿಜಿಟಲ್ ಇಂಡಿಯಾ ಸ್ಟಾರ್ಟ್ ಆಗಲಿಲ್ಲ ಸೊ ಡಿಜಿಟಲ್ ಇಂಡಿಯಾ ಸ್ಟಾರ್ಟ್ ಆಗಿದೆ ಏನು ಅಂತ ಗ್ರಾಮೀಣ ಭಾಗಗಳಲ್ಲಿ ಕೂಡ ಈ ಅಂತರ್ಜಲದ ಸೇವೆಯನ್ನ ಮುಟ್ಟಬೇಕು ತಲುಪಬೇಕು ಅಂತ ಅಂತರ್ಜಲ ಅಂತರ್ ಅಂತರ್ಜಲ ಅಲ್ಲ ಅಂತರ್ಜಾಲ ಅಂತರ್ಜಾಲದ ಸೇವೆ ಏನಾಗಬೇಕು ಅಂದ್ರೆ ರೀಚ್ ಆಗ್ಬೇಕು ಅನ್ನೋದಾಗಿರುತ್ತೆ ಸೊ ಹಾಗಾಗಿ ಆಪ್ಷನ್ ಸಿ ಮಾತ್ರ ಅಂದ್ರೆ ಮೂರು ಮಾತ್ರ ಸರಿಯಾಗಿರ್ತಕ್ಕಂಥ ಆಯ್ಕೆ ಎಸ್ ನೆಕ್ಸ್ಟ್ ಒನ್ ಜಿಎಸ್ಟಿ ಅನುಷ್ಠಾನದಿಂದಾಗುವ ಬಹು ನಿರೀಕ್ಷಿತ ಪ್ರಯೋಜನಗಳು ಯಾವುದು ಒಂದೇ ಸ್ಟೇಟ್ಮೆಂಟ್ ಹಲವು ಹಂತಗಳ ಪ್ರಾಧಿಕಾರಗಳಿಂದ ಬಹು ವಿಧದ ತೆರಿಗೆ ವಸೂಲಿಯನ್ನು ಅದು ಬದಲಿಸುತ್ತದೆ ಮತ್ತು ಹೀಗೆ ಅದು ಭಾರತದಲ್ಲಿ ಒಂದು ಮಾರುಕಟ್ಟೆಯನ್ನು ಸೃಷ್ಟಿಸುತ್ತದೆ ಆಪ್ಷನ್ ಬಿ ಅಂದ್ರೆ ಎರಡನೇ ಸ್ಟೇಟ್ಮೆಂಟ್ ಭಾರತದಲ್ಲಿ ಚಾಲ್ತಿ ಖಾತೆಯ ಕೊರತೆಯನ್ನು ಬಹಳಷ್ಟು ಕಡಿಮೆ ಮಾಡಿ ಆ ಮೂಲಕ ವಿದೇಶಿ ವಿನಿಮಯ ಮೀಸಲನ್ನು ಹೆಚ್ಚಿಸಲು ಅದು ಸಹಾಯ ಮಾಡುತ್ತದೆ ಆಪ್ಷನ್ ಸಿ ಭಾರತದ ಆರ್ಥಿಕತೆ ಬೆಳವಣಿಗೆ ಮತ್ತು ಗಾತ್ರವನ್ನು ಅಗಾಧ ಪ್ರಮಾಣದಲ್ಲಿ ಹೆಚ್ಚಿಸಿ ಸದ್ಯದ ಭವಿಷ್ಯದಲ್ಲಿ ಅದು ಚೈನಾವನ್ನು ಹಿಂದಿಕ್ಕಲು ಸಮರ್ಥಗೊಳಿಸುತ್ತದೆ ಅಂತ ಇದೆ ಸೊ ಇದರಲ್ಲಿ ಜಿ ಎಸ್ ಟಿ ಅನುಷ್ಠಾನಕ್ಕೆ ಬಂದಿರತಕ್ಕಂಥ ನಿರೀಕ್ಷಿತ ಅಂದ್ರೆ ಅಕ್ಸೆಪ್ಟ್ ಮಾಡ್ತಕ್ಕಂಥ ಒಂದು ಒಂದು ಪ್ರಯೋಜನ ಏನು ಅಂತಂದ್ರೆ ಆಪ್ಷನ್ ಎ ಮಾತ್ರ ಯಾಕಂತಂದ್ರೆ ಇದು ಒಂದೇ ಸ್ಟೇಟ್ಮೆಂಟ್ ಮಾತ್ರ ಹಲವು ಹಂತಗಳ ಪ್ರಾಧಿಕಾರಗಳಿಂದ ಬಹು ವಿಧದ ತೆರಿಗೆ ವಸೂಲಿಯನ್ನು ಮತ್ತು ಅದು ಬದಲಿಸುತ್ತದೆ ಅಂದ್ರೆ ಬಹು ವಿಧದ ಎಲ್ಲಾ ಕ್ಷೇತ್ರದಲ್ಲಿ ಯಾವ ರೀತಿ ತೆರಿಗೆ ಅದನ್ನ ಬದಲಾಯಿಸಿಕೊಂಡು ಅಂದ್ರೆ ಒಂದೇ ರೀತಿ ಟ್ಯಾಕ್ಸ್ ಅನ್ನ ಕಟ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಏನಾಗುತ್ತೆ ಅಂದ್ರೆ ಅನುಷ್ಠಾನಕ್ ಬಂದಿರುತ್ತೆ ಸೊ ಹಾಗಾಗಿ ಹೀಗೆ ಅದು ಭಾರತದಲ್ಲಿ ಒಂದೇ ಮಾರುಕಟ್ಟೆನ ಸೃಷ್ಟಿ ಮಾಡ್ತಕ್ಕಂಥದ್ದು ಅದ್ರ ಮುಖ್ಯ ಗುರಿಯಾಗಿರುತ್ತೆ ಹೌದಾ ಅಂದ್ರೆ ಒಂದೇ ಒಂದ್ ಸ್ಟೇಟ್ಮೆಂಟ್ ನಿಂದ ಫಾರ್ಮ್ ಆಗುತ್ತೆ ಒಂದ್ ತತ್ವ ಹೇಳುತ್ತ ಏನ್ ತತ್ವ ಅಂತಂದ್ರೆ ಅಂದ್ರೆ ಒಂದು ದೇಶ ಒಂದು ಮಾರುಕಟ್ಟೆ ಒಂದು ತೆರಿಗೆ ಹೌದಾ ಒನ್ ನೇಷನ್ ಒನ್ ಮಾರ್ಕೆಟ್ ಅಂಡ್ ಒನ್ ಟ್ಯಾಕ್ಸ್ ಅಂತಕ್ಕಂಥ ಉದ್ದೇಶನೇ ಹೇಳುತ್ತೆ ಅದ್ರ ಉದ್ದೇಶ ಏನು ಅಂತ ಒಂದೇ ಭಾರತದಲ್ಲಿ ಎಲ್ಲೇ ತಿರುಗಾಡಿದ್ರು ಅಥವಾ ಎಲ್ಲೇ ಹೋದ್ರು ಕೂಡ ಒಂದ್ ವಸ್ತುವಿನ ಬೆಲೆ ಏನಾಗಿರ್ಬೇಕು ಅಂದ್ರೆ ಒಂದ್ ವಸ್ತುವಿನ ಬೆಲೆ ಅಲ್ಲ ಒಂದ್ ವಸ್ತುಗಿರ್ತಕ್ಕಂಥ ಟ್ಯಾಕ್ಸ್ ಏನಾಗಿರ್ಬೇಕು ಅಂದ್ರೆ ಒಂದೇ ರೀತಿ ಆಗಿರ್ಬೇಕು ಅಂಡ್ ಒಂದ್ ಇರತಕ್ಕಂತ ಅಥವಾ ಒಂದು ಸೇವೆಗೆ ಇರ್ತಕ್ಕಂಥ ಏನ್ ತೆರಿಗೆ ಆಗ್ತಾರೋ ಅದು ಕೂಡ ಒಂದೇ ರೀತಿ ಆಗಿರ್ಬೇಕು ಅಂತಕ್ಕಂಥ ಉದ್ದೇಶನೇ ಜಾರಿಗೆ ತಂದದ್ದು ಯಾವುದು ಅಂತ ಜಿ ಎಸ್ ಟಿ ಹಾಗಾಗಿ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್ ಆಪ್ಷನ್ ಒನ್ ಮಾತ್ರ ಸರಿ ಎಸ್ ನೆಕ್ಸ್ಟ್ ದೈಹಿಕ ಜೀವಕೋಶದ ಬೈಜಿಕ ವರ್ಗಾವಣೆ ತಂತ್ರವನ್ನು ಝೊಮ್ಯಾಟಿಕ್ ಸೆಲ್ ನ್ಯೂಕ್ಲಿಯರ್ ಟ್ರಾನ್ಸ್ಫರ್ ಟೆಕ್ನಾಲಜಿ ಅನ್ವಯಿಕ ಏನು ಯಾವ್ದು ಅನ್ವಯ ಆಗತ್ತ ಜೀವಕೋಶದ ಜೈವಿಕ ವರ್ಗಾವಣೆ ಎಸ್ ಆಪ್ಷನ್ ಎ ಬಯೋ ಲಾರ್ವಿಸೈಡ್ಸ್ ಉತ್ಪಾದನೆ ಆಪ್ಷನ್ ಬಿ ಟಯೋಡಿಗ್ರೆಡಿಬಲ್ ಪ್ಲಾಸ್ಟಿಕ್ ನ ತಯಾರಿಕೆ ಆಪ್ಷನ್ ಸಿ ಸಂತಾನೋತ್ಪತ್ತಿ ತದ್ರೂಪಿ ಪ್ರಾಣಿಗಳು ಆಪ್ಷನ್ ಡಿ ರೋಗ ಮುಕ್ತ ಜೀವಿಗಳು ಸೊ ಏನಾಗಿರುತ್ತೆ ಅಂತ ಸಂತಾನೋತ್ಪತ್ತಿ ತದ್ರೂಪಿ ಪ್ರಾಣಿಗಳನ್ನ ಸೃಷ್ಟಿ ಮಾಡುವುದು ಈ ಒಂದು ದೈಹಿಕ ಜೀವಕೋಶದ ಬೈಜಿಕ ವರ್ಗಾವಣೆ ಮುಖ್ಯ ಕೆಲಸ ಏನು ಅಂತರ ಸಂತಾನೋತ್ಪತ್ತಿಯಲ್ಲಿ ತದ್ರೂಪಿ ಸೃಷ್ಟಿ ಅಂದ್ರೆ ಟ್ವಿನ್ಸ್ ಗಳನ್ನ ಮಾರ್ಪಾಡು ಮಾಡೋದಾಗಿರುತ್ತೆ ಎಸ್ ನೆಕ್ಸ್ಟ್ ಒನ್ ಕೆಳಗಿನವುಗಳಲ್ಲಿ ಪರಿಸರ ವ್ಯವಸ್ಥೆ ಎಂಬುದಕ್ಕೆ ಉದಾಹರಣೆಯಾಗಿದೆ ಯಾವ್ದು ಉದಾಹರಣೆಯಾಗಿದೆ ಪರಸ್ಪರ ಸಮಯಿಸುವ ಜೀವಿಗಳ ಸಮುದಾಯ ಜೀವಿಗಳು ನೆಲೆಸಿರುವಾಗ ಭೂಮಿಯ ಭಾಗ ಜೀವಿಗಳ ಸಮುದಾಯವೊಂದಿಗೆ ಅವುಗಳ ಆವ ಆವರಿಸಿರುವ ಪರಿಸರ ಒಂದು ಭೌಗೋಳಿಕ ಪ್ರದೇಶದ ಸಸ್ಯ ಮತ್ತು ಪ್ರಾಣಿ ರಾಶಿಗಳು ಯಾವ್ದು ಸರಿಯಾಗಿರ್ತಕ್ಕಂಥ ಆಯ್ಕೆ ಅಂತಂದ್ರೆ ಅವು ಜೀವಿಗಳ ಸಮುದಾಯ ಇರುತ್ತೆ ಸೊ ಆ ಸಮುದಾಯದೊಂದಿಗೆ ಇರ್ತಕ್ಕಂತಹ ಆವರಿಸಿಕೊಂಡಿರ್ತಕ್ಕಂಥ ಪರಿಸರದ ಬಗ್ಗೆ ಹೇಳ್ತಕ್ಕಂಥದ್ದು ಯಾವ್ದು ಅಂತ ಪರಿಸರ ವ್ಯವಸ್ಥೆ ಅಂತ ಹೇಳ್ತೀವಿ ಅದ ಬಯೋಸಿಸ್ಟಮ್ ಅಂತ ಹೇಳ್ತೀವಿ ಎಕೋಸಿಸ್ಟಮ್ ಅಂತ ಹೇಳ್ತೀವಿ ಅಂದ್ರೆ ಜೀವಿಗಳ ಸಮುದಾಯ ಜೊತೆಗೆ ಅದು ಆವರಿಸಿಕೊಂಡಿರ್ತಕ್ಕಂಥ ಪರಿಸರದ ಕುರಿತ ಹೇಳ್ತಕ್ಕಂಥದ್ದು ಯಾವುದು ಅಂತಂದ್ರೆ ಈ ಒಂದು ಜಿ ಪರಿಸರ ವ್ಯವಸ್ಥೆ ಅಂತ ಹೇಳ್ತೀವಿ ಎಸ್ ನೆಕ್ಸ್ಟ್ ಸಸ್ಯಕ ಪ್ರವರ್ಧನೆ ವೆಜಿಟೇಟಿವ್ ಪ್ರೊಪಗೇಷನ್ ಪ್ರೊಪಗೇಷನ್ ಎಸ್ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳು ಯಾವುದು ಸರಿ ಅಂತ ಇದೆ ಓಕೆ ಸಸ್ಯಕ ಪ್ರವರ್ಧನೆಯು ಕ್ಲೋನಿಯ ಜನಸಂಖ್ಯೆಯನ್ನು ಹೆಚ್ಚಿಸುತ್ತದೆ ಸಸ್ಯಕ ಪ್ರವರ್ಧನೆಯು ವೈರಸ್ಗಳ ನಿರ್ಮೂಲನೆಯನ್ನ ಸಹಾಯಕ ವೈರಸ್ಗಳು ನಿರ್ಮೂಲನೆ ಮಾಡುತ್ತದೆ ಆಪ್ಷನ್ ಸಿ ಸಸ್ಯಕ ಪ್ರವರ್ಧನೆಯು ವರ್ಷದ ಬಹುತೇಕ ಕಾಲದಲ್ಲಿ ಅಳವಡಿಸ್ಕೊಳ್ಬಹುದು ಸೊ ಇದರಲ್ಲಿ ವೆಜಿಟೇಟಿವ್ ಪ್ರೊಪಗೇಷನ್ ಅಂತ ಹೇಳ್ತೀವಿ ಸಸ್ಯದ ಪ್ರವರ್ಧನೆ ನಮ್ಗೆ ಯಾವ್ದು ಹೆಲ್ಪ್ ಆಗುತ್ತೆ ಅಂತಂದ್ರೆ ಸಸ್ಯಕ ಪ್ರವರ್ಧನೆ ಕ್ಲೋನೀಯ ಜನಸಂಖ್ಯೆನ ಆಬ್ವಿಯಸ್ಲಿ ಕ್ಲೋನ್ ಮಾಡ್ತಕ್ಕಂತ ಮೆಥಡ್ ಅನ್ನ ಪ್ರೊಡಕ್ಷನ್ ಮೆಥಡ್ ಏನ್ ಮಾಡಬಹುದು ಅಂದ್ರೆ ಕ್ಲೋನ್ ಮಾಡ್ತಕ್ಕಂಥ ಮೆಥಡ್ ಅನ್ನ ಹೆಚ್ಚಿಸಬಹುದು ಅಂಡ್ ಸಸ್ಯಕ ಪ್ರವರ್ಧನೆಯನ್ನು ವರ್ಷದ ಬಹುತೇಕ ಕಾಲದಲ್ಲಿ ಅಳವಡಿಸಿಕೊಳ್ಳುದು ದಿಸ್ ಒನ್ ಈಸ್ ದಿ ಕರೆಕ್ಟ್ ಆನ್ಸರ್ ವೈರಸ್ ನಿರ್ಮೂಲನೆ ಮಾಡಕ್ಕೆ ಇದು ಸಹಾಯ ಮಾಡಂಗಿಲ್ಲ ಸೊ ಅದರಿಂದ ಒಂದು ಮತ್ತು ಮೂರು ಏನಾಗುತ್ತೆ ಅಂದ್ರೆ ಸರಿಯಾಗಿರ್ತಕ್ಕಂಥ ಆಯ್ಕೆ ನೆಕ್ಸ್ಟ್ ಒನ್ ಈ ಕೆಳಗಿನ ಖನಿಜಗಳನ್ನು ಪರಿಗಣಿಸಿ ಕ್ಯಾಲ್ಸಿಯಂ ಕಬ್ಬಿನ ಸೋಡಿಯಂ ಮೇಲೆ ಕೊಟ್ಟಿರುವ ಖನಿಜಗಳಲ್ಲಿ ಯಾವುದು ಮನುಷ್ಯನ ದೇಹದಲ್ಲಿ ಸ್ನಾಯುಗಳ ಆಕುಂಚನಕ್ಕೆ ಅವಶ್ಯಕವಾಗಿದೆ ಎಸ್ ಅಂದ್ರೆ ಸಂಕುಚನಕ್ಕೆ ಅವಶ್ಯಕವಾಗಿದೆ ಕ್ಯಾಲ್ಸಿಯಂ ಕಬ್ಬಿನ ಸೋಡಿಯಂ ಬೋನ್ಸ್ ಗಳಲ್ಲಿ ಯಾವ ಇರ್ತತಿ ಅಂತ ಕೇಳಿದಾರೆ ಇಂಡೈರೆಕ್ಟ್ಲಿ ಸೊ ಕ್ಯಾಲ್ಸಿಯಂ ಇರುತ್ತೆ ಕಬ್ಬಿನೂ ಇರುತ್ತೆ ಸೋಡಿಯಂನು ಇರುತ್ತೆ ಸೊ ಹಾಗಾಗಿ ಒಂದು ಎರಡು ಮತ್ತು ಮೂರು ಸರಿ ಎಸ್ ಸೊ ನೆಕ್ಸ್ಟ್ ಪ್ರಶ್ನಾರ್ಥಕ ಚಿಹ್ನೆಯ ಜಾಗದಲ್ಲಿರಬೇಕು ನೀವು ಆಮೇಲೆ ಕ್ಯಾಲ್ಕುಲೇಟ್ ಮಾಡ್ಕೊಡ್ರಿ ಯಾಕೆ ಅಷ್ಟೇ ಹೇಳ್ತಾ ಹೋಗ್ತಿದ್ದೀನಿ ಪ್ರಶ್ನಾರ್ಥ ಮೊದ್ಲು ನಂಗೆ ಮ್ಯಾಥ್ಸ್ ಅಂದ್ರೆ ಬರುದಿಲ್ಲ ಮ್ಯಾಥ್ಸ್ ಅಂದ್ರೆ ಬಹಳ ಅದ್ರ ಬಹಳ ವೀಕ್ ನಮಗೆ ಕುಡ್ಸು ಕಳೆ ಲೆಕ್ಕನೆ ಬರೋದಿಲ್ಲ ನಮ್ಗೆ ಇನ್ನಿಂತಾವೆಲ್ಲ ಮಾಡ್ಬೇಕಪ್ಪ ಎಸ್ ಯಾಕಂದ್ರೆ ಅದ್ರ ಮತ್ತೆ ಟೈಮ್ ತಗೊಳುತ್ತೆ ಜಾಸ್ತಿ ಬೇಗ ಪ್ರಶ್ನಾರ್ಥ ಚಿಹ್ನೆಯ ಜಾಗದಲ್ಲಿರಬಹುದಾದ ಸಂಖ್ಯೆ ಯಾವುದು ಅಂತ ಒಂದು ಎರಡು ಸಿರೀಸ್ ಮೇಲ್ಗಡೆ ಕ್ವಶನ್ ಇದೆ ಒಂದು ಎರಡು ಐದು ಹನ್ನೆರಡು ಇಪ್ಪತ್ತೇಳು ಐವತ್ತೆಂಟು ಅಂತ ಇದೆ ಸೊ ನೆಕ್ಸ್ಟ್ ಬರ್ತಕ್ಕಂತ ಆನ್ಸರ್ ಯಾವುದು ಅಂತ ನೂರ ಇಪ್ಪತ್ತು ಅಂತ ಒನ್ ಟ್ವೆಂಟಿ ಒನ್ ಇಸ್ ದಿ ಕರೆಕ್ಟ್ ಆನ್ಸರ್ ಎಸ್ ಒಂದು ಗುಂಪಿನಲ್ಲಿ ಹಸುಗಳು ಗೂಳಿಗಳು ಮತ್ತು ಐವ್ ನಲವತ್ತೈದು ಕೋಳಿಗಳಿವೆ ನೋಡ್ರಿ ಹಸುಗಳು ಗೂಳಿಗಳು ಮತ್ತು ಕೋಳಿಗಳು ಸೊ ನಲ್ವತ್ತೈದು ಕೋಳಿಗಳಿವೆ ಒಬ್ಬನು ಹದಿನೈದು ಪ್ರಾಣಿಗಳನ್ನು ಗಮನಿಸಿಕೊಳ್ಳುತ್ತಾನೆ ಗೂಳಿಗಳ ಸಂಖ್ಯೆ ಹಸುವಿನ ಸಂಖ್ಯೆಗಳ ಎರಡು ಪಟ್ಟು ಜಾಸ್ತಿ ಇದೆ ತಲೆಗಳ ಸಂಖ್ಯೆ ಕಾಲುಗಳ ಸಂಖ್ಯೆಗಳಿಂತ ಒಂದ್ನೂರ ಎಂಬತ್ತಾರು ಕಡಿಮೆಯಾಗಿರುತ್ತದೆ ಪ್ರಾಣಿಗಳನ್ನು ಗಮನಿಸಿಕೊಳ್ಳುವವರು ಎಷ್ಟು ಜನರಿದ್ದಾರೆ ಅಂತ ಕೇಳಿದ್ದಾರೆ ಸೊ ಹಾಗಾದ್ರೆ ಆಮೇಲೆ ಕ್ಯಾಲ್ಕುಲೇಟ್ ಮಾಡಿ ಸೊ ಇದಕ್ಕೆ ಆನ್ಸರ್ ಎಷ್ಟು ಬರುತ್ತೆ ಅಂತ ಆರಂದ್ ಬರುತ್ತೆ ಸೊ ಬಂದ ಮೇಲೆ ನೀವು ಇದನ್ನ ಏನ್ ಮಾಡ್ರಿ ಅಂತಂದ್ರೆ ಅದರೊಳಗೆ ಕಮೆಂಟ್ ಮಾಡಿ ಬಂತ ಇಲ್ಲ ಅಂತ ನಿಮ್ ಕಾಲುಗಳ ಸಂಖ್ಯೆ ಕೇಳಿಲ್ಲ ಅಲ್ಲಿ ಎಸ್ ನೆಕ್ಸ್ಟ್ ಎ ಮತ್ತು ಬಿ ಒಂದು ನಿರ್ದಿಷ್ಟ ಜಾಗದಿಂದ ಹೊರಡುತ್ತಾರೆ ಉತ್ತರ ದಿಕ್ಕಿನಲ್ಲಿ ಹೋದ್ರೆ ಮೂರು ಕಿಲೋಮೀಟರ್ ನಡೀತಾನೆ ಬಲಕ್ಕೆ ತಿರುಗ್ತಾನೆ ನಾಲ್ಕು ಕಿಲೋಮೀಟರ್ ನಡೆಯುತ್ತಾನೆ ಬಿ ಪಶ್ಚಿಮ ಐದು ಕಿಲೋಮೀಟರ್ ನಡೆದು ಬಲಕ್ಕೆ ತಿರುಗಿ ಮೂರು ಕಿಲೋಮೀಟರ್ ನಡೆಯುತ್ತಾನೆ ಹಾಗಾದ್ರೆ ಎ ಮತ್ತು ಬಿ ನಡುವಿನ ಅಂತರ ಎಷ್ಟು ಅಂತ ಕೇಳಿದರೆ ಸೊ ಎಷ್ಟು ಡಿಸ್ಟೆನ್ಸ್ ಬರುತ್ತೆ ಅಂತಂದ್ರೆ ನೈನ್ ಕಿಲೋಮೀಟರ್ ಡಿಸ್ಟೆನ್ಸ್ ಬರುತ್ತೆ ಸೊ ಒಂಬತ್ತು ಕಿಲೋಮೀಟರ್ ಅಂತ ಹೇಳ್ತೀವಿ ಸಂಖ್ಯೆಗಳ ಕ್ರಮದಲ್ಲಿ ಮುಂದಿನ ಸಂಖ್ಯೆಯನ್ನು ಗುರುತಿಸಿ ಮೂರು ಏಳು ನನ್ನ ನನ್ನ ಹೇಳ್ತೀರಲ್ಲ ನನ್ಗೆ ಮ್ಯಾಥ್ ಅಂದ್ರೆ ಡಿಫಿಕಲ್ಟ್ ನನಗೆ ಅದಕ್ಕೆ ನಾನು ಸಿಬಿಜಡ್ಡು ನಮ್ಗೆ ಮ್ಯಾಥ್ಸ್ ಅಂದ್ರೆ ಆಗ ಬರಲ್ಲ ನೋವು ಮ್ಯಾಥ್ಸ್ ಯಾವ ಆಗ್ಲೂರ ನಾವು ಆಯ್ತಾ ನಿಮ್ಮಷ್ಟೊಂದು ಶರಣರ್ ಇಲ್ಲ ನಾವು ಮ್ಯಾಥ್ಸ್ ಅಲ್ಲಿ ಮಾಡ್ಬೋದು ಸಣ್ಣ ಪುಟ್ಟ ಲೆಕ್ಕ ಒಂದೊಂದ್ಲೇ ಎಷ್ಟು ಎರಡು ಒಂದ್ಲೇ ಎಷ್ಟು ಐದ್ ಎಷ್ಟು ಇಂಥವು ಮಾಡ್ಬೋದು ನೋವು ಅಷ್ಟೇ ಅದ್ಬಿಟ್ರೆ ಇಂಥವೆಲ್ಲ ಬರೋದಿಲ್ಲ ನಮ್ಗೆ ಆಯ್ತಾ ಸೊ ಮೂವತ್ನಾಲ್ಕರದ್ದು ಸಂಖ್ಯೆಗಳ ಕ್ರಮದಲ್ಲಿ ಮುಂದಿನ ಸಂಖ್ಯೆಯನ್ನು ಗುರುತಿಸಿ ಅಂತ ಹೇಳಿದ್ರೆ ಮತ್ತೆ ಅಗೇನ್ ಸೀರೀಸ್ ಮೇಲ್ಗಡೆ ಕ್ವಶನ್ ಮಾಡಿದ್ದಾನೆ ಮೂರು ಏಳು ಹದಿಮೂರು ಹತ್ತೊಂಬತ್ತು ಅಂತ ಕೇಳಿದಾನೆ ಸೊ ಹಾಗಾದ್ರೆ ಮೂರು ಏಳು ಹದಿಮೂರು ಹತ್ತೊಂಬತ್ತು ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂತಂದ್ರೆ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್ ಎಷ್ಟು ಬರುತ್ತೆ ಸಭೆಯೊಂದರ ಗ್ರಾಮದ ನಕ್ಷೆಯನ್ನು ಆಗ್ನೇಯ ದಿಕ್ಕು ಉತ್ತರವಾಗುವಂತೆ ಆಗ್ನೇಯ ದಿಕ್ಕು ಉತ್ತರವಾಗುವಂತೆ ಮತ್ತು ಈಶಾನ್ಯವು ಪಶ್ಚಿಮ ದಿಕ್ಕಾಗುವಂತೆ ಇರಿಸಲಾಗಿದೆ ಹಾಗಾದ್ರೆ ದಕ್ಷಿಣ ದಿಕ್ಕು ಯಾವ್ದಾಗಿರ್ತತಿ ಅಂದ್ರೆ ಈ ದಿಕ್ಕುಗಳ ಮೇಲ್ಗಡೆ ಡೈರೆಕ್ಷನ್ಸ್ ಮೇಲ್ಗಡೆ ಕ್ವಶನ್ಸ್ ಕೇಳಿದಾನೆ ದಕ್ಷಿಣ ದಿಕ್ ಯಾವ್ದಾಗಿರ್ತದೆ ಅಂತ ಕೇಳಿದಾನೆ ಸೊ ದಕ್ಷಿಣ ದಿಕ್ಕು ಯಾವ ದಿಕ್ಕಾಗುತ್ತದೆ ಅಂತಂದ್ರೆ ದಟ್ ಇಸ್ ಈಶಾನ್ಯ ದಿಕ್ಕಾಗಿರುತ್ತೆ ಎಸ್ ನೆಕ್ಸ್ಟ್ ಕ್ವಶನ್ ಭಾರತದ ಸಾಂಸ್ಕೃತಿಕ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಪಂಚಾಯತನ್ ಪಂಚಾಯತನ್ ಎನ್ನುವುದು ಈ ಕೆಳಗಿನ ಯಾವುದಕ್ಕೆ ಅನ್ವಯಿಸುತ್ತದೆ ಅಂತ ಕ್ವಶನ್ ಕೇಳಿದಾನೆ ಗ್ರಾಮದ ಹಿರಿಯ ಸಭೆ ಒಂದು ಧಾರ್ಮಿಕ ಸಂಘ ದೇವಾಲಯ ನಿರ್ಮಾಣದ ಒಂದು ಶೈಲಿ ಒಬ್ಬ ಆಡಳಿತ ಇಂಥವನ್ನ ಕೇಳ್ಬಿಟ್ರ ನಮ್ಮ ಗ್ರಾಮ ಪಂಚಾಯತ್ಗಳು ಇಂಥವ್ ನೆನ ಬರ್ತಾವೆ ಬಟ್ ಇದೇನ ಯಾವ್ದಕ್ ಸಂಬಂಧಪಟ್ಟಿದ್ದು ಪಟ್ಟಿದ್ದು ಅಂತಾರೆ ದೇವಾಲಯ ನಿರ್ಮಾಣದ ಒಂದು ಶೈಲಿ ಯಾವುದು ಅಂತಂದ್ರ ಪಂಚಾಯತ್ ಅಂತ ಹೇಳ್ತೀವಿ ಸೊ ಅದು ಕೂಡ ಒಂದು ಶೈಲಿ ಗ್ರಾಮೀಣ ಈ ಒಂದು ದೇವಾಲಯಗಳು ನಿರ್ಮಾಣ ಮಾಡತಕ್ಕಂತ ಶೈಲಿ ಓಕೆ ಭಾರತೀಯ ಕಲೆ ಮತ್ತು ಸಾಂಸ್ಕೃತಿಕಗಳ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಇವುಗಳನ್ನ ಗಮನಿಸಿರಿ ಅಂತ ಕೊಟ್ಟಿದ್ದಾರೆ ಪ್ರಸಿದ್ಧ ಮೂರ್ತಿ ಶಿಲ್ಪ ಸ್ಥಳ ಅಂತ ಕೊಟ್ಟಿದ್ದಾರೆ ಹಾಗಾದ್ರೆ ಇದರಲ್ಲಿ ಅಂದ್ರೆ ಬುದ್ಧಣ್ಣ ಮಹಾಪರಿಯ ಪರಿ ಮಹಾಪರಿ ನಿರ್ವಾಣದ ಒಂದು ಭವ್ಯ ಪ್ರತಿಮೆ ಅದರ ಮೇಲೆ ಅನೇಕ ದೈವಿಕ ಸಂಗೀತಗಾರರು ಹಾಗೂ ಕೆಳಗೆ ಆತನ ದುಃಖ ತಪ್ತ ಅನುಯಾಯಿಗಳು ನೆಕ್ಸ್ಟ್ ಅಂದ್ರ ಸ್ಥಳಗಳಲ್ಲಿ ಅಜಂತ ಕೊಟ್ಟಿದ್ದಾರೆ ಇತಿಹಾಸಕ್ಕೆ ಸಂಬಂಧಿಸಿದ ಕೆಳಗೆ ನಾವು ಜೋಡಿಸ್ರಿ ಅಂತ ಕೊಟ್ಟಿದ್ದಾನೆ ಸರಿಯಾಗಿದ್ದು ಜೋಡಿಸ್ಬೇಕು ಓಕೆ ಸೊ ಪ್ರಕ್ಷುಬ್ಧ ಸಾಗರದಿಂದ ಭೂದೇವಿಯನ್ನು ಹಿಡಿಯುವ ದೃಶ್ಯವನ್ನು ದೃಶ್ಯವನ್ನು ಶಿಲೆಯ ಮೇಲೆ ಕೆತ್ತಲಾದ ವಿಷ್ಣುವಿನ ವರಾಹ ಅವತಾರದ ಬೃಹತ್ ಪ್ರತಿಮೆ ಮೌಂಟ್ ಅಬು ಅಂತ ಕೊಟ್ಟಿದ್ದಾನೆ ಇನ್ನೊಂದು ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ವಿಶಾಲ ಶಿಲಾ ಬಂಡೆಗಳ ಮೇಲೆ ಕೆತ್ತಲ್ಪಟ್ಟ ಅರ್ಜುನನ ತಪಸ್ಸು ಅಥವಾ ಅಂತ ಗಂಗಾವತರಲ್ಲಿ ಏನ್ ಇದರಲ್ಲಿ ಯಾವ್ದು ಸರಿ ಮೇಲ್ನೋವುಗಳಲ್ಲಿ ಯಾವ್ದು ಸರಿ ಅಂತ ಕೊಟ್ಟಿದಾನೆ ಇದರಲ್ಲಿ ಯಾವ್ದು ಸರಿ ಅಂತಂದ್ರೆ ಬುದ್ಧನ ಮಹಾಪರಿಹಾರ ನಿರ್ವಾಣ ಎಸ್ ಸೊ ಓಕೆ ಇದು ಬುದ್ಧನ ಮಹಾಪರಿಹಾರದ ಅಜಂತ ಅಂತಕ್ಕಂತ ಸರಿಯಾಗಿದೆ ಅಂಡ್ ಮೂರನೇದು ಯಾವ್ದು ಅಂತಂದ್ರೆ ಇದು ಎರಡನೇದು ಆ ಪ್ರಶುದ್ಧ ಸೊ ದಿಸ್ ಒನ್ ಇಸ್ ದಿ ರಾಂಗ್ ಆನ್ಸರ್ ಅಂಡ್ ವಿಶಾಲ ಶಿಲಾ ಬಂಡೆಗಳ ಮೇಲೆ ಕೆತ್ತಲ್ಪಟ್ಟ ಇದೇನಾಗುತ್ತೆ ಅಂದ್ರೆ ಮಾಮಲ್ಲಾಪುರ ಕರೆಕ್ಟ್ ಆಗಿದೆ ಸೊ ಹಾಗಾದ್ರೆ ಒಂದು ಮತ್ತು ಮೂರು ಅಂತಕ್ಕಂಥದ್ದು ಏನಾಗುತ್ತೆ ಸರಿಯಾಗಿರ್ತಕ್ಕಂಥ ರೈತವಾರಿ ಪದ್ಧತಿಗೆ ಸಂಬಂಧಿಸಿದಂತ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ ರೈತವಾರಿ ಪದ್ಧತಿ ನೀವೆಲ್ಲ ಕಲ್ತಿರ್ತಾರ ಮಹಲ್ವಾರಿ ಪದ್ಧತಿ ರೈತವಾರಿ ಪದ್ಧತಿ ಹೌದಾ ಸೊ ಜಮೀನ್ದಾರಿ ಪದ್ಧತಿಗಳನ್ನ ಕಲ್ತಿರ್ತೀರಾ ಅದ್ರಲ್ಲಿ ಕೇಳಿದ್ದೆ ಯಾವ್ದು ಅಂತ ರೈತವಾರಿ ಪದ್ಧತಿ ಬಗ್ಗೆ ಕೇಳಿದಾನೆ ಸೊ ಬಾಡಿಗೆ ಅಥವಾ ಕರ ಅಂತ ಹೇಳ್ತೀವಿ ಬಾಡಿಗೆಯನ್ನು ರೈತರು ನೇರವಾಗಿ ಸರ್ಕಾರಕ್ಕೆ ಕೊಡುವುದು ಆಪ್ಷನ್ ಬಿ ಎರಡೇ ಸ್ಟೇಟ್ಮೆಂಟ್ ಸರ್ಕಾರವು ರೈತರಿಗೆ ಪಟ್ಟಗಳನ್ನು ನೀಡುವುದು ಅಂದ್ರೆ ಉತಾರ್ ಉತಾರ್ ಪತಾರ್ ಅಂತ ಏನು ಹೇಳ್ತೀವಲ್ಲ ಅದು ಕರ ನಿಗದಿಗೆ ಮುನ್ನ ಜಮೀನುಗಳನ್ನು ಸರ್ವೇಕ್ಷಣೆ ಮತ್ತು ಮೌಲ್ಯ ನಿರ್ಧಾರ ಮಾಡುವುದು ಅಂತ ಕೊಟ್ಟಿದ್ದಾನೆ ಸೊ ಮೇಲಿನ ಹೇಳಿಕೆ ಯಾವ್ದು ಸರಿ ಇವೆ ಅಂತ ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ಯಾವ್ದು ಸರಿ ಇವೆ ಅಂತಂದ್ರೆ ಮೂರು ಕರೆಕ್ಟ್ ಆಗಿದೆ ಬಾಡಿಗೆ ಕರವನ್ನು ರೈತರು ನೇರವಾಗಿ ಸರ್ಕಾರಕ್ಕೆ ಅಂಡ್ ರೈತ ವಾರಿ ಅಂದ್ರೆ ರೈತರೇ ಡೈರೆಕ್ಟ್ ಆಗಿ ಏನ್ ಮಾಡ್ಬೇಕು ಅಂದ್ರೆ ಸರ್ಕಾರದೊಂದಿಗೆ ಸಂಬಂಧದಲ್ಲಿರ್ತಾರೆ ಸೊ ಸರ್ಕಾರವು ರೈತರಿಗೆ ಪಟ್ಟ ಇದನ್ನು ಕೂಡ ಕರೆಕ್ಟ್ ಅಂಡ್ ಅಂದ್ರೆ ಕರ ನಿಗದಿಗೆ ಮುನ್ನ ಜಮೀನುಗಳ ಸರ್ವೇಕ್ಷಣೆ ಮತ್ತು ಮೌಲ್ಯ ಸರ್ವೆ ಮಾಡಿದ ನಂತರ ಏನ್ ಮಾಡ್ಬೇಕು ಅಂದ್ರೆ ಎಷ್ಟು ಕರವನ್ನ ಹಾಕ್ಬೇಕು ಎಷ್ಟು ಕಂದಾಯ ಹಾಕ್ಬೇಕು ಅಂತ ಡಿಸೈಡ್ ಮಾಡ್ತಾರೆ ಸೊ ಹಾಗಾದ್ರೆ ಒಂದು ಎರಡು ಮತ್ತು ಮೂರು ಸರಿಯಾಗಿರ್ತಕ್ಕಂಥ ಆಯ್ಕೆಗಳು ನೆಕ್ಸ್ಟ್ ಒನ್ ಕೆಳಗಿನವರಲ್ಲಿ ಯಾರು ಭಕ್ತಿ ಪ್ರಂತ್ ಭಕ್ತಿ ಪಂಥದ ಪ್ರತಿಪಾದಕ ಅಲ್ಲ ಅಂತ ಕೇಳಿದರೆ ಸೊ ನಾಗಾರ್ಜುನ್ ತುಕಾರಾಮ್ ತ್ಯಾಗರಾಜ್ ವಲ್ಲಭಾಚಾರಿ ಅಂದ್ಕೊಂಡಿದ್ದಾರೆ ನಾಗಾರ್ಜುನ್ ಅವರು ಅಲ್ಲ ಇವರೆಲ್ಲ ಏನಾದ್ರು ಅಂದ್ರೆ ಭಕ್ತಿ ಪಂಥಕ್ಕೆ ಸಂಬಂಧಿಸಿದವರು ಎಸ್ ನೆಕ್ಸ್ಟ್ ಒನ್ ರಾಷ್ಟ್ರಕೂಟ ಸಾಮ್ರಾಜ್ಯ ಸ್ಥಾಪನೆಗೆ ಈ ಕೆಳಗಿನವರು ಯಾರು ಭದ್ರಭುದ ಬುಣಾದಿಯನ್ನ ಕೊಡ್ತಾರೆ ಆಪ್ಷನ್ ಎ ಅಮೋಘ ವರ್ಷ ಆಪ್ಷನ್ ಬಿ ದಂತಿದುರ್ ದಂತಿ ದುರ್ಗ ಆಪ್ಷನ್ ಸಿ ಧ್ರುವ ಆಪ್ಷನ್ ಡಿ ಕೃಷ್ಣ ಅಂತ ಕೊಟ್ಟಿದ್ದಾರೆ ರಾಷ್ಟ್ರಕೂಟರ ಸಾಮ್ರಾಜ್ಯದ ಯಾರು ಕಾರಣವಾಗಿರ್ತಕ್ಕಂಥ ದಂತಿ ಕರ್ನಾಟಕ ನೋಡಿರ್ತಕ್ಕಂಥ ಕರ್ನಾಟಕದ ಅತ್ಯದ್ಭುತವಾಗಿರ್ತಕ್ಕಂಥ ಸಾಮ್ರಾಜ್ಯ ರಾಷ್ಟ್ರಕೂಟರು ಸ್ಥಾಪಕರು ಯಾರು ಅಂತ ದಂತಿ ದುರ್ಗಾ ಅಂತ ಹೇಳ್ತು ಎಸ್ ನಲ್ವತ್ತೊಂದ್ ಭಾರತದ ಸಂವಿಧಾನದ ಕೆಳಗಿನ ಯಾವ ಉಪಬಂಧಗಳಿಗೆ ಸಮ್ಮತಿ ಪೂರಕವಾಗಿ ಎರಡ್ ಸಾವಿರದ ಹತ್ತರ ರಾಷ್ಟ್ರೀಯ ಹಸಿರು ನ್ಯಾಯಾಧೀಕರಣ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ಸ್ ಅಂತ ಹೇಳ್ತೀವಿ ಕಾಯ್ದೆಯನ್ನು ಅಧಿನಿಯಮಗೊಳಿಸಲಾಯಿತು ಅಂತ ಕೇಳಿದರೆ ಅನುಚ್ಛೇದ ಇಪ್ಪತ್ತೊಂದರ ಜೀವನದ ಹಕ್ಕಿನ ಭಾಗವಾಗಿ ರಚನೆಗೊಂಡ ಆರೋಗ್ಯಕರ ಪರಿಸರದ ಹಕ್ಕು ಎರಡನೇ ಸ್ಟೇಟ್ಮೆಂಟ್ ಏನಿದೆ ಅಂದ್ರೆ ಅನುಚ್ಛೇದ ಎರಡ್ನೂರ ಎಪ್ಪತ್ತೈದರ ಅನುಸೂಚಿತ ಪಂಗಡಗಳ ಕಲ್ಯಾಣಕ್ಕಾಗಿ ಅನುಸೂಚಿತ ಪ್ರದೇಶಗಳಲ್ಲಿನ ಆಡಳಿತದ ಮಟ್ಟವನ್ನು ಹೆಚ್ಚಿಸಲು ಅನುಬಂಧ ಅನುವಾದಗಳ ಅನುದಾನಗಳ ಉಪಬಂಧ ಅಂತ ಹೇಳ್ತೀವಿ ಅಂಡ್ ಸ್ಟೇಟ್ಮೆಂಟ್ ತ್ರೀ ಏನಿದೆ ಅಂತಾರೆ ಅನುಚ್ಛೇದ ಎರಡ್ನೂರ ನಲ್ವತ್ ಮೂರರ ಒಂದರಡಿ ಪ್ರಸ್ತಾಪನೆಗೊಂಡಿರ್ತಕ್ಕಂಥ ಗ್ರಾಮ ಸಭೆಯ ಅಧಿಕಾರ ಮತ್ತು ಕರ್ತವ್ಯಗಳು ಅಂತ ಹೇಳ್ತೀವಿ ಸೊ ಈ ಗ್ರೀನ್ ನ್ಯಾಷನಲ್ ಗ್ರೀನ್ ಟ್ರಿ ಟ್ರಿಬ್ಯುನಲ್ ಅಂದ್ರೆ ಈ ಒಂದು ಎನ್ ಕಾಯ್ದೆ ಏನ ಹೇಳುತ್ತೆ ಅಂತಂದ್ರೆ ಇದರಲ್ಲಿ ಸಂಬಂಧಪಟ್ಟಿರೋದು ಯಾವುದು ಅಂತಂದ್ರೆ ಆಪ್ಷನ್ ಇಸ್ ದಿ ಕರೆಕ್ಟ್ ಆನ್ಸರ್ ಅನುಚ್ಛೇದ ಇಪ್ಪತ್ತೊಂದರಲ್ಲಿ ಅಂದ್ರೆ ಅನುಚ್ಛೇದ ಜೀವಿಸುವ ಹಕ್ಕಿನ ಕುರಿತಾಗಿ ಹೇಳುತ್ತೆ ಜೀವದ ಹಕ್ಕಿನ ಭಾಗವಾಗಿ ರಚನೆಗೊಂಡ ಆರೋಗ್ಯಕರ ಪರಿಸರದ ಹಕ್ಕು ಏನಾಗುತ್ತೆ ಅಂದ್ರೆ ಇದನ್ನ ಸೃಷ್ಟಿ ಮಾಡಿಕೊಟ್ಟಿರೋದು ಯಾವುದು ಅಂತಂದ್ರೆ ಎರಡ್ ಸಾವಿರದ ಹತ್ತರಲ್ಲಿ ಸಂವಿಧಾನ ಕೊಟ್ಟಿರೋದು ಸೊ ಹಾಗಾಗಿ ಆಪ್ಷನ್ ಎ ಮಾತ್ರ ಏನಾಗುತ್ತೆ ಅಂದ್ರೆ ಸರಿಯಾಗಿರ್ತಕ್ಕಂಥ ಆಯ್ಕೆ ಎಸ್ ನೆಕ್ಸ್ಟ್ ಒನ್ ದೇಶದಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಪ್ರೋತ್ಸಾಹ ನೀಡುವ ತೊಂಬತ್ತೆರಡರ ಸಂವಿಧಾನ ಕಾಯ್ದೆ ಎಪ್ಪತ್ ಮೂರನೇ ಸಂವಿಧಾನ ತಿದ್ದುಪಡಿಯು ಈ ಕೆಳಗಿನ ಯಾವ್ದನ್ನ ಉಪಬಂಧಿಸುತ್ತದೆ ಅಂತ ಕೇಳಿದಾರೆ ಯಾವ್ದನ್ನ ಉಪಬಂಧಿಸುತ್ತದೆ ಅಂತ ಕೇಳಿದ್ದಾರೆ ಓಕೆ ಯಾವ್ದಕ್ಕೂ ಯಾವ್ದನ್ನ ಹೇಳುತ್ತೆ ನಿಮ್ ಗೊತ್ತು ಹತ್ತೊಂಬತ್ತ ತೊಂಬತ್ತೆರಡರಲ್ಲಿ ಏನಾಗುತ್ತೆ ಅಂದ್ರೆ ಎಪ್ಪತ್ ಮೂರು ಮತ್ತು ಎಪ್ಪತ್ನಾಲ್ಕನೇ ತಿದ್ದುಪಡಿಗಳು ಎರಡು ಎಟ್ ಅ ಟೈಮ್ ನಡೀತು ಎಪ್ಪತ್ಮೂರು ಮತ್ತು ಎಪ್ಪತ್ನಾಲ್ಕನೇ ತಿದ್ದುಪಡಿಗಳು ನಡೀತವೆ ಎಷ್ಟಲ್ಲಿ ಅಂತಂದ್ರೆ ಹತ್ತೊಂಬತ್ ನೂರ ತೊಂಬತ್ತೆರಡರಲ್ಲಿ ನಡೆದು ಎಪ್ಪತ್ ಮೂರನೇ ತಿದ್ದುಪಡಿ ಪ್ರಕಾರ ಏನ್ ಮಾಡ್ತಾರೆ ಅಂತಂದ್ರ ಪಂಚಾಯತ್ಗಳಿಗೆ ಸ್ಥಾನಮಾನವನ್ನು ಸ್ಥಾನಮಾನವನ್ನ ಕಲ್ಪಿಸ್ಕೊಡ್ತಾರೆ ಎಪ್ಪತ್ನಾಲ್ಕನೇ ತಿದ್ದುಪಡಿಗಳ ಪ್ರಕಾರ ಏನು ಅಂತಾರ ನಗರ ಸ್ಥಳೀಯ ಸಂಸ್ಥೆಗಳು ಅಂದ್ರ ಮುನ್ಸಿಪಾಲಿಟಿಗಳಿಗೆ ಸ್ಥಾನಮಾನವನ್ನ ಕಲ್ಪಿಸ್ಕೊಡ್ತಾರೆ ಎಪ್ಪತ್ ಪ್ರಕಾರ ಏನು ಅಂತಂದ್ರ ಈ ಒಂದು ಪಂಚಾಯತ್ ಸ್ಥಾನಮಾನ ಕೊಟ್ಟಿದ್ದು ಅದೇ ಪಂಚಾಯತ್ ಹತ್ತೊಂಬತ್ತ ತೊಂಬತ್ತೆರಡರ ಕಾಯ್ದೆ ಪ್ರಕಾರ ಹತ್ತೊಂಬತ್ ನೂರ ತೊಂಬತ್ ಮೂರು ಏಪ್ರಿಲ್ ಇಪ್ಪತ್ನಾಲ್ಕರ ಜಾರಿಗೆ ಬರುತ್ತೆ ಆದ್ರಿಂದ ಏಪ್ರಿಲ್ ಇಪ್ಪತ್ನಾಲ್ಕರ ಏನಂತ ಆಚರಣೆ ಮಾಡ್ತೀವಿ ಅಂತ ಪಂಚಾಯತ್ ರಾಜ್ ದಿವಸ್ ಅಂತ ಆಚರಣೆ ಮಾಡ್ತೀವಿ ಮೇ ಹತ್ತರಂದು ಏನಾಗುತ್ತೆ ಅಂದ್ರೆ ಕರ್ನಾಟಕ ಕೂಡ ಅಳಕೊಳುತ್ತೆ ಅಂಡ್ ಇಲ್ಲಿ ಎಪ್ಪತ್ನಾಲ್ಕನೇ ತಿದ್ದುಪಡಿ ಪ್ರಕಾರ ಏನ್ ಮಾಡ್ತಾರೆ ಅಂದ್ರೆ ಮುನ್ಸಿಪಾಲಿಟಿ ಸ್ಥಾನಮಾನ ಕೊಟ್ಟಿರೋದು ಬಟ್ ಇಲ್ಲಿ ಏನ್ ಕ್ವಶನ್ ಕೇಳಿದಾನೆ ಅಂತ ಯಾವುದಕ್ಕೆ ಉಪಬಂದಿಸುತ್ತದೆ ಯಾವ್ದನ್ನ ಉಪಬಂಧಿಸುತ್ತದೆ ಅಂತ ಕ್ವಶನ್ ಮಾಡಿದಾನೆ ಆಪ್ಷನ್ ಎ ಏನಿದೆ ಅಂದ್ರೆ ಜಿಲ್ಲಾ ಯೋಜನಾ ಸಮಿತಿಗಳ ರಚನೆಗೆ ಆಪ್ಷನ್ ಬಿ ಏನಿದೆ ಅಂದ್ರೆ ರಾಜ್ಯ ಚುನಾವಣಾ ಆಯೋಗಗಳಿಗೆ ಎಲ್ಲಾ ಪಂಚಾಯತ್ ಗಳ ಚುನಾವಣೆಗಳು ನಡೆಸಲು ಮೂರನೇದ ಸ್ಟೇಟ್ಮೆಂಟ್ ಏನ್ ಹೇಳುತ್ತೆ ಅಂತ ರಾಜ್ಯ ಹಣಕಾಸು ಆಯೋಗಗಳ ಸ್ಥಾಪನೆ ಕುರಿತಾಗಿ ಹೇಳುತ್ತೆ ಸೊ ಮೇಲಿನ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದಾನೆ ಸೊ ಯಾವುದು ಸರಿಯಾಗಿದೆ ಅಂತಂದ್ರೆ ಇದರಲ್ಲಿ ಆ ಜಿಲ್ಲಾ ಯೋಜನಾ ಸಮಿತಿಗಳ ರಚನೆಗೆ ಅವಕಾಶ ಕೊಟ್ಟಿಲ್ಲ ಸೊ ಇಲ್ಲಿ ರಾಜ್ಯ ಚುನಾವಣಾ ಆಯೋಗಗಳಿಗೆ ಎಲ್ಲಾ ಪಂಚಾಯತ್ ಚುನಾವಣೆಗಳನ್ನು ನಡೆಸಲು ಅಧಿಕಾರ ಇದು ಕೊಟ್ಟಿರೋದು ಇದು ನಿಜ ಇದು ಕರೆಕ್ಟ್ ಆಗಿರ್ತಕ್ಕಂಥದ್ದು ಅಂಡ್ ರಾಜ್ಯ ಹಣಕಾಸು ಆಯೋಗಗಳ ಸ್ಥಾಪನೆಗೆ ಸ್ಥಾಪನೆ ಕೂಡ ಏನಾಗುತ್ತೆ ಅಂತರ ಎಪ್ಪತ್ ಮೂರನೇ ಸಂವಿಧಾನಿಕ ತಿದ್ದುಪಡಿಯಲ್ಲಿ ಉಪಬಂದವನ್ನ ಕಲ್ಪಿಸಿಕೊಟ್ಟಿರೋದು ನಿಜ ಸೊ ಹಾಗಾಗಿ ಒಂದು ಮತ್ತು ಮೂರು ಸಾರಿ ಎರಡು ಮತ್ತು ಮೂರು ಏನಾಗುತ್ತೆ ಅಂದ್ರೆ ಮಾತ್ರ ಸರಿ ಇದು ಎರಡನೇ ಸರಿಯಾಗಿದೆ ಅಂಡ್ ಮೂರನೇ ಸರಿಯಾಗಿದೆ ಎರಡು ಮತ್ತು ಮೂರು ಅಂತಕ್ಕಂಥದ್ದು ಏನಾಗುತ್ತೆ ಅಂದ್ರೆ ಸರಿಯಾಗಿರ್ತಕ್ಕಂಥ ಆಯ್ಕೆ ಎಸ್ ನೆಕ್ಸ್ಟ್ ಒನ್ ಕೆಳಗಿನ ಸಂವಿಧಾನದ ಎಷ್ಟನೇ ತಿದ್ದುಪಡಿ ಮೂಲಕ ಭಾರತದ ಸಂವಿಧಾನದ ಎಂಟನೆಯ ಪರಿಚ್ಛೇದಕ್ಕೆ ಪರಿಚ್ಛೇದಕ್ಕೆ ನಾಲ್ಕು ಭಾಷೆಗಳನ್ನ ಸೇರಿಸಿ ಅಧಿಕೃತ ಭಾಷೆಗಳ ಸಂಖ್ಯೆಯನ್ನು ಇಪ್ಪತ್ತೆರಡನೆಯ ಇಪ್ಪತ್ತೆರಡಕ್ಕೆ ಅಂದ್ರೆ ಅಧಿಕೃತ ಭಾಷೆಗಳು ಗೊತ್ತು ಎಂಟನೇ ಈ ಒಂದು ಶೆಡ್ಯೂಲ್ ಒಳಗಡೆ ಏನಾಗುತ್ತೆ ಅಂತರ ಈ ಒಂದು ಭಾಷೆಗಳ ಬಗ್ಗೆ ಸೇರಿಸ್ತೀವಿ ಅಧಿಕ ಈ ಒಂದು ಅಹ್ ಅಧಿಕೃತ ಭಾಷೆಗಳು ಇಪ್ಪತ್ತೆರಡು ಇದಾವೆ ಅಂತ ಹೇಳ್ತೀವಿ ಅಂಡ್ ಇತ್ತೀಚೆಗೆ ಇಪ್ಪತ್ತ್ ಮೂರನೇ ಭಾಷೆಗೆ ಯಾವ್ದನ್ ಮಾಡ್ಬೇಕು ಅಂತಿದ್ದಾರೆ ಅಂತ ತುಳುವನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಏನಾಗಿದೆ ಅಂದ್ರೆ ನ್ಯೂಸ್ ಅಲ್ಲಿ ಇದೆ ಬಟ್ ಇನ್ನು ಸರ್ಕಾರ ಏನ್ ಮಾಡುತ್ತೋ ಸಂವಿಧಾನ ಏನ್ ಮಾಡುತ್ತೋ ಅಂತ ನೋಡ್ಬೇಕು ಬಟ್ ಇಲ್ಲಿ ಎಂಟನೇ ಪರಿಚಯ ಹೇಳಿದೆ ಎಂಟನೇ ಅನುಸೂಚಿ ಏನ್ ಮಾಡಿದ್ದಾರೆ ಅಂತಂದ್ರ ಇದರ ಬಗ್ಗೆ ಮೆನ್ಶನ್ ಮಾಡಿದ್ದಾರೆ ಅಂಡ್ ಇನ್ನು ಕೂಡ ನಾಲ್ಕು ಭಾಷೆ ಅಂದ್ರೆ ಲಾಸ್ಟ್ ಅಲ್ಲಿ ನಾಲ್ಕು ಭಾಷೆ ಸೇರಿಸಿದ ಯಾವುದು ಅಂತಂದ್ರೆ ಈ ಒಂದು ತೊಂಬತ್ತೆರಡನೇ ತಿದ್ದುಪಡಿ ಪ್ರಕಾರ ಸೇರಿಸಿರೋದು ಹೌದಾ ತೊಂಬತ್ತೆರಡನೇ ತಿದ್ದುಪಡಿ ಪ್ರಕಾರ ಎಸ್ ನೆಕ್ಸ್ಟ್ ಒನ್ ಹದಿನಾಲ್ಕು ವರ್ಷಕ್ಕಿಂತ ಕಡಿಮೆ ವಯಸ್ಸಿಗೆ ಬಾಲ ಕಾರ್ಮಿಕರನ್ನ ಯಾವುದೇ ಕಾರ್ಖಾನೆ ಅಥವಾ ಗಣಿ ಇಲ್ಲವೇ ಬೇರೆ ಯಾವುದೇ ಅಪಾಯಕಾರಿ ಉದ್ಯೋಗಕ್ಕೆ ಹಚ್ಚುವಂತಿಲ್ಲ ಎಂದು ಭಾರತೀಯ ಸಂವಿಧಾನದ ಎಷ್ಟನೇ ಅನುಚ್ಛೇದನ ಸೂಚಿಸುತ್ತದೆ ಅಂತ ಹೇಳ್ತಾರೆ ಅಂದ್ರೆ ಇನ್ ದಿ ಸೆನ್ಸ್ ಬಾಲ ಕಾರ್ಮಿಕರ ನಿಷೇಧ ಅಂತ ಕೇಳಿದ್ದಾರೆ ಹೌದಾ ಇನ್ಡೈರೆಕ್ಟ್ಲಿ ಏನ್ ಕೇಳಿದಾನೆ ಅಂದ್ರೆ ಬಾಲಕಾರ್ಮಿಕರ ನಿಷೇಧ ಕಾಯ್ದೆ ಅಂತ ಕೇಳಿದಾನೆ ಸೊ ಎಷ್ಟನೇ ಅನುಛೇದ ಅಂತಂದ್ರೆ ಇಪ್ಪತ್ನಾಲ್ಕು ಓಕೆ ಸೊ ಇಪ್ಪತ್ನಾಲ್ಕನೇ ಅನುಚ್ಛೇದ ಪ್ರಕಾರ ಏನ್ ಮಾಡ್ತಾರೆ ಅಂತಂದ್ರೆ ಇದನ್ನ ಬಾಲಕಾರ್ಮಿಕರ ನಿಷೇಧದ ಬಗ್ಗೆ ಸೇರಿಸ್ತಾರೆ ಅಹ್ ಇಪ್ಪತ್ನಾಲ್ಕನೇದು ಯಾವ್ದು ಅಂತರ ಬಾಲ ಕಾರ್ಮಿಕರದು ಇಪ್ಪತ್ತೊಂದನೇದ ಯಾವ್ದು ಅಂತರ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ್ದು ಇಪ್ಪತ್ ಮೂರನೇದು ಯಾವ್ದು ಅಂತರ ಜೀತ ಪದ್ಧತಿ ನಿರ್ಮೂಲನಾ ಕಾಯ್ದೆ ಓಕೆ ಇಪ್ಪತ್ತೊಂದು ಉಚಿತ ಮತ್ತು ಇಪ್ಪತ್ತೊಂದು ಎ ಏನ್ ಹೇಳುತ್ತೆ ಅಂದ್ರೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಬಗ್ಗೆ ಹೇಳುತ್ತೆ ಇಪ್ಪತ್ ಮೂರು ಏನ್ ಹೇಳುತ್ತೆ ಅಂತಾರ ಈ ಒಂದು ಜೀತ ಪದ್ಧತಿ ನಿರ್ಮೂಲನಾ ಕಾಯ್ದೆ ಬಗ್ಗೆ ಹೇಳುತ್ತೆ ಅಂಡ್ ಇಪ್ಪತ್ನಾಲ್ಕ ಏನ್ ಹೇಳುತ್ತೆ ಅಂತಂದ್ರೆ ಈ ಒಂದು ಕಾರ್ಮಿಕರ ನಿಷೇಧದ ಬಗ್ಗೆ ಹೇಳುತ್ತೆ ನೆಕ್ಸ್ಟ್ ಒನ್ ಥರ್ಟಿ ಡಿಗ್ರಿ ಉತ್ತರ ಅಕ್ಷಾಂಶ ಮತ್ತು ಸಿಕ್ಸ್ಟಿ ಡಿಗ್ರಿ ದಕ್ಷಿಣ ಅಕ್ಷಾಂಶಗಳ ಮಧ್ಯ ವರ್ಷವಿಡೀ ಬೀಸುವ ಮಾರುತಗಳಿಗೆ ವೆಸ್ಟರ್ ಲೀಸ್ ಎನ್ನುವರು ಅಂತ ಕೇಳಿದ್ದಾರೆ ಅಂದ್ರೆ ಪಶ್ಚಿಮ ಮಾರುತಗಳು ಅಂತ ಕರಿತೀವಿ ಹೌದಾ ಅಲ್ಲ ಸ್ಟೇಟ್ಮೆಂಟ್ ಗಳನ್ನ ನೋಡ್ಬೋದು ಹವೆಯ ತೇವಾಂಶವು ಸಂಗ್ರಹಗೊಂಡು ಭಾರತದ ವಾಯು ವಲಯದಲ್ಲಿ ಚಳಿಗಾಲದ ಮಳೆಗೆ ಕಾರಣವಾಗುವ ಮಾರುತಗಳು ಪಶ್ಚಿಮ ಮಾರುತಗಳ ಭಾಗವಾಗಿದೆ ಸೊ ಹಾಗಾದ್ರೆ ಇಲ್ಲಿ ಏನಂತ ಹೇಳ್ತೀವಿ ಅಂತಂದ್ರೆ ಇದುಗಳು ವೆಸ್ಟರ್ ಲೀಸ್ ಅಂತ ಕರೆಯೋದಿಲ್ಲ ಹೌದಾ ಪಶ್ಚಿಮ ಮಾರುತಗಳ ಭಾಗವಾಗಿದೆ ಅಂತ ಏನ್ ಕೊಟ್ಟಿದ್ದಾರೆ ಸೊ ಪಶ್ಚಿಮ ಮಾರುತಗಳ ಭಾಗಗಳಾಗಿರಂಗಿಲ್ಲ ಸೊ ದಿಸ್ ವನ್ ಇಸ್ ದಿ ಕರೆ ರಾಂಗ್ ಆಗುತ್ತೆ ಹೌದಾ ಸೊ ಇವೇನಾಗುತ್ತೆ ಅಂದ್ರೆ ವಸ್ಟರ್ ಅಂತಕ್ಕಂಥದ್ದು ಪಶ್ಚಿಮ ಮಾರುತಗಳು ಅಂತ ಹೇಳ್ಬಿಟ್ಟು ಕರೆಯೋದಿಲ್ಲ ಸೊ ದಿಸ್ ಇಸ್ ದಿ ರಾಂಗ್ ಆನ್ಸರ್ ಅಂಡ್ ನೆಕ್ಸ್ಟ್ ಯಾವ್ದು ಅಂತಾರೆ ವೆಸ್ಟರ್ ಲೀಸ್ ಅನ್ ಕರೆಯೋದ್ ಯಾವ್ದಕ್ಕೆ ಅಂತಂದ್ರೆ ಈ ಒಂದು ಪಶ್ಚಿಮ ಮಾರುತ ಸೆಕೆಂಡ್ ಆ ಹವೆಯ ತೇವಾಂಶವು ಸಂಗ್ರಹಗೊಂಡು ಭಾರತದ ವಾಯುವ ವಲಯದಲ್ಲಿ ಚಳಿಗಾಲದ ಮಳೆಗೆ ಕಾರಣವಾಗುವ ಮಾರುತಗಳು ಏನಾಗಿರುತ್ತೋ ಅಂದ್ರೆ ಪಶ್ಚಿಮ ಮಾರುತ ಚಳಿಗಾಲದಲ್ಲಿ ಭಾರತದ ಮಳೆ ಸುರಿಬೇಕು ಅಂದ್ರೆ ಕಾರಣವಾಗಿರ್ತಕ್ಕಂಥ ಯಾವುದು ಅಂದ್ರ ವೆಸ್ಟರ್ಲೀಸ್ ಅಂತ ಹೇಳ್ತಿರೋದು ಪಶ್ಚಿಮ ಮಾರುತಗಳು ಸೊ ಹಾಗಾಗಿ ಎರಡು ಮಾತ್ರ ಏನಾಗುತ್ತೆ ಅಂದ್ರೆ ಸರಿಯಾಗಿರ್ತಕ್ಕಂಥ ಆಯ್ಕೆ ನೆಕ್ಸ್ಟ್ ಒನ್ ಭಾರತದ ನಿರ್ದಿಷ್ಟ ಪ್ರದೇಶವೊಂದರಲ್ಲಿ ಸ್ಥಳೀಯ ಜನರು ಸಜೀವ ಮರಗಳ ಬೇರುಗಳನ್ನೇ ನದಿ ತೊರೆಗಳಿಗೆ ಸೇತುವೆ ಸೇತುವೆ ಅಂತ ಬಳಸುತ್ತಾರೆ ಕಾಲ ಕಳೆದಂತೆ ಈ ಸೇತುವೆಗಳು ಗಟ್ಟಿಯಾಗುತ್ತಾ ಹೋಗುತ್ತವೆ ಈ ವಿಶಿಷ್ಟ ಸಜೀವ ಬೇರು ಸೇತುವೆಗಳು ಇಲ್ಲಿ ಕಾಣ್ಬಿಡುತ್ತೆ ಇದಂತೂ ನ್ಯೂಸ್ ಒಳಗಿತ್ತು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕೇಳಿದಾನೆ ಸೊ ಸಾಕಷ್ಟು ಉದ್ದನೇ ಆಗಿರ್ತಕ್ಕಂಥ ಬೇರುಗಳು ಸೇರ್ಕೊಂಡು ಏನಾಗ್ತವೆ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಿದೆ ಯಾವ ರಾಜ್ಯದಲ್ಲಿ ಅಂತ ಕೇಳಿದಾನೆ ಸೊ ಯಾವ ರಾಜ್ಯದಲ್ಲಿ ಸ್ಟಾರ್ಟ್ ಆಗಿದೆ ಸೇತುವೆ ಅಂತಂದ್ರೆ ಮೇಘಾಲಯ ಎಸ್ ಹೌದಾ ಸಜೀವ ಬೇರುಗಳು ಬೆಳಿತಾ ಇದಾವೆ ಇನ್ನೂ ಕೂಡ ಬೇರುಗಳು ಅವೇ ಫಾರ್ಮ್ ಫಾರ್ಮ್ ನ್ಯಾಚುರಲ್ ಆಗಿ ಅಂದ್ರೆ ಒಂದು ಸೇತುವೆ ತರ ಕ್ರಿಯೇಟ್ ಆಗಿದಾವೆ ಸೊ ಎಲ್ಲಿ ಅಂತಾರೆ ದಟ್ ಇಸ್ ಮೇಘಾಲಯ ನೆಕ್ಸ್ಟ್ ಒನ್ ಈ ಕೆಳಗಿನವುಗಳಲ್ಲಿ ಯಾವ ಕೋರಲ್ ರೀಫ್ಸ್ ಗಳನ್ನು ಹೊಂದಿದೆ ನಾನು ಅವಾಗಲೇ ಹೇಳಿದೆ ಸೊ ಯಾವ ಕೋರಲ್ ರೀಫ್ಸ್ ಗಳನ್ನು ಹೊಂದಿದೆ ಅಂತ ಕೇಳಿದ್ದಾರೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಗಲ್ಫ್ ಆಫ್ ಕಚ್ ಆಪ್ಷನ್ ಮೂರನೇದು ಗಲ್ಫ್ ಗಲ್ಫ್ ಆಫ್ ಮಣ್ಣಾರ್ ಅಂಡ್ ಸುಂದರ್ ಬನ್ಸ್ ಅಂತ ಕೇಳಿದ್ದಾರೆ ಸೊ ಯಾವುದು ಅಂತಂದ್ರೆ ಸುಂದರ್ ಬನ್ಸ್ ಅಲ್ಲಿ ಇಲ್ಲ ಸೊ ಆದ್ರೆ ಈ ಮೂರುದ್ರಲ್ಲಿದೆ ಅಂಡಮಾನ್ ಮತ್ತು ನಿಕೋಬರ್ ದ್ವೀಪಗಳಲ್ಲಿದೆ ಗಲ್ಫ್ ಆಫ್ ಕಚ್ ಅಲ್ಲಿ ಇದೆ ಗಲ್ಫ್ ಆಫ್ ಮಣ್ಣಾರ್ ಅಲ್ಲಿ ಕಂಡು ಬರುತ್ತೆ ಸುಂದರ್ ಬನ್ಸ್ ಅಲ್ಲಿ ಕಂಡು ಬರೋದಿಲ್ಲ ಹಾಗಾಗಿ ಅಂಡಮಾನ್ ಮತ್ತು ಒಂದು ಎರಡು ಮತ್ತು ಮೂರು ಸರಿ ಒಂದು ಎರಡು ಮತ್ತು ಮೂರು ಮಾತ್ರ ಸರಿ ಓಕೆ ಸೊ ಒಂದು ಎರಡು ಮತ್ತು ಮೂರು ಸರಿ ಸುಂದರ್ ಬಣ್ಸಲ್ಲಿ ಕಂಡು ನೆಕ್ಸ್ಟ್ ಒನ್ ಭಾರತದ ನಿರ್ದಿಷ್ಟ ಪ್ರದೇಶ ಓಕೆ ಓಕೆ ಭಾರತ ಭಾರತದಲ್ಲಿನ ಮಣ್ಣಿನ ಸವೆತದ ತೊಂದರೆಯು ಕೆಳಗಿನ ಯಾವ ಅಂಶಗಳೊಂದಿಗೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ ಒಂದೇದೇನಿದೆ ಅಂತಂದ್ರೆ ಟೆರೆಸ್ ಕಲ್ಟಿವೇಶನ್ ಎರಡನೇದು ಡಿಫಾರೆಸ್ಟ್ರೇಷನ್ ಮೂರನೇದು ಟ್ರಾಫಿಕಲ್ ಕ್ಲೈಮೇಟ್ ಅಂತ ಇದೆ ಹೌದಾ ಭಾರತದಲ್ಲಿ ಮಣ್ಣಿನ ಸವೆತ ಸೊ ಅಲ್ಲಿ ರೋಸಿನ್ ಬಗ್ಗೆ ಕೇಳಿದಾನೆ ತೊಂದರೆಯು ಕೆಳಗಿನ ಯಾವ ಅಂಶದೊಂದಿಗೆ ಹೊಂದಿಸುತ್ತದೆ ಸಂಬಂಧ ಇದೆ ಅಂತ ಕೇಳಿದಾನೆ ಅದ ಯಾವ್ದ್ರ ಜೊತೆ ಅಂತಾರ ಡಿಫಾರೆಸ್ಟ್ರೇಷನ್ ವೈದಿಕ ಕೃಷಿ ಸಂಬಂಧ ಪಡಂಗಿಲ್ಲ ಟ್ರಾಫಿಕಲ್ ಕ್ಲೈಮೇಟ್ಗೂ ಸಂಬಂಧ ಇಲ್ಲ ಡಿಫಾರೆಸ್ಟ್ರೇಷನ್ ಅಂತ ಹೇಳ್ತೀವಿ ಸೊ ಅರಣ್ಯ ನಾಶ ಮಾಡೋದ್ರಿಂದ ಒಬಿಯಸ್ ಏನಾಗ್ತದೆ ಅಂತರ ಮಣ್ಣಿನ ಸವಕಳಿ ಮಣ್ಣಿನ ಸವಕಳಿ ಮೇಲ್ಗಡೆ ಅಫೆಕ್ಟ್ ಆಗ್ತಾ ಹೋಗುತ್ತೆ ಸೊ ಹಾಗಾದ್ರೆ ನಲ್ವತ್ತೆಂಟದ ಏನು ಅಂತಂದ್ರೆ ಅರಣ್ಯ ಅರಣ್ಯನಾಶ ಅಂತಕ್ಕಂಥ ಸರಿಯಾಗಿರ್ತಕ್ಕಂಥ ಆಯ್ಕೆ ಎಸ್ ಸೊ ಯಾವುದು ಅಂತಂದ್ರೆ ಇಲ್ಲಿ ಆಪ್ಷನ್ ಎರಡು ಮಾತ್ರ ಸರಿಯಾಗುತ್ತೆ ನೆಕ್ಸ್ಟ್ ಒನ್ ಜಾಗತಿಕ ಹಸಿವು ಸೂಚ್ಯಂಕ ವರದಿಯನ್ನು ಸಂಯೋಜಿಸಲು ಆ ಯಾವ ಸೂಚ್ಯಾಂಕನ್ನ ಅಂದ್ರೆ ಬಳಸಲಾಗುತ್ತದೆ ಅಂತ ಕೇಳಿದಾನೆ ಓಕೆ ಜಾಗತಿಕ ಹಸಿವು ಸೂಚ್ಯಾಂಕವನ್ನ ಬಳಸಲು ಅಂದ್ರೆ ವರ್ಲ್ಡ್ ಹಂಗಾರ್ ಇಂಡೆಕ್ಸ್ ಅನ್ನ ಬಳಸಬೇಕು ಅಂದ್ರೆ ಯಾವ ಸೂಚ್ಯಾಂಕಗಳನ್ನ ಬಳಸ್ತಾರೆ ಯಾವ ಒಂದು ಆ ಮಾನದಂಡಗಳನ್ನ ಯೂಸ್ ಮಾಡ್ತೀವಿ ಅಂತ ಮೆಜರ್ಮೆಂಟ್ಸಿ ಯಾವುದು ಕೆಳ ಪೌಷ್ಟಿಕತೆ ಮಕ್ಕಳ ಕುಂಠಿತ ಬೆಳವಣಿಗೆ ಮಕ್ಕಳ ಮರಣ ಸೊ ಇವುಗಳನ್ನ ಕೊಟ್ಟಿದ್ದಾನೆ ಸೊ ಯಾವ್ದು ನಾವು ಬಳಸ್ತೀವಿ ಅಂತಂದ್ರೆ ಮೂರು ಕರೆಕ್ಟ್ ಮೂರನ ಮಾನದಂಡವನ್ನ ಬಳಸ್ತೀವಿ ಇತ್ತೀಚೆಗೆ ವರ್ಲ್ಡ್ ಇದರೊಳಗಡೆ ಅಂದ್ರೆ ವರ್ಲ್ಡ್ ಹಂಗರ್ ಇಂಡೆಕ್ಸ್ ಒಳಗಡೆ ಭಾರತ ಸ್ಥಾನ ಎಷ್ಟಾಗಿತ್ತು ಅಂತರ ಒನ್ 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 ಟ್ರಿಬಲ್ ಒನ್ ಸ್ಥಾನವನ್ನು ಪಡ್ಕೊಂಡಿದೆ ನೂರ ಹದಿನೆ ಪ್ಲೇಸ್ ಅಲ್ಲಿ ಇದೆ ಸೊ ಈ ಒಂದು ಜಾಗತಿಕ ಹಸಿವಿನ ಸೂಚ್ಯಾಂಕದಲ್ಲಿ ನಾವು ಈ ಮೂರು ಮಾನದಂಡಗಳನ್ನ ಏನ್ ಮಾಡ್ತೀವಿ ಅಂತ ರಿಲೀಸ್ ಮಾಡ್ತಾರೆ ಮೂರು ಮಾನದಂಡಗಳನ್ನ ಆಧಾರವಾಗಿ ಇಟ್ಕೊತಾರೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಇಂಡೆಕ್ಸ್ ನಲ್ಲಿ ಭಾರತದ ರ್ಯಾಂಕಿಂಗ್ ಕೊನೆ ಕ್ವಶನ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಲ್ಲಿ ಇಂಡೆಕ್ಸ್ ನಲ್ಲಿ ಭಾರತ ರ್ಯಾಂಕಿಂಗ್ ಕುರಿತು ಆ ಸುದ್ದಿಗಳಲ್ಲಿ ಕಂಡು ಬರುತ್ತದೆ ಸುದ್ದಿಗಳಲ್ಲಿ ಕಂಡು ಬರ್ತಾ ಇದೆ ಈ ಕೇಳಿ ಯಾಕಂದ್ರೆ ಭಾರತ ಅಷ್ಟೊಂದು ಅಭಿವೃದ್ಧಿ ಆಗೈತೆ ಅದ್ರಿಂದ ಸುದ್ದಿಯಲ್ಲಿ ಇದೆ ಅಂಡ್ ಈ ರ್ಯಾಂಕಿಂಗ್ ಗಳನ್ನ ಯಾರು ಪ್ರಕಟ ಮಾಡಿದ್ದಾರೆ ಅಂತ ಕೇಳಿದಾರೆ ಆರ್ಥಿಕ ಸಹಕಾರ ಮತ್ತು ಅಭಿವೃದ್ಧಿ ಸಂಘಟನೆ ವಿಶ್ವ ಆರ್ಥಿಕ ವಿದ್ಯಕ್ಕೆ ವರ್ಲ್ಡ್ ಎಕನಾಮಿಕಲ್ ಫೋರಂ ವಿಶ್ವ ಬ್ಯಾಂಕ್ ವಿಶ್ವ ವ್ಯಾಪಾರ ಸಂಘಟನೆ ಡಬ್ಲ್ಯೂ ಟಿಒ ಅಂತ ಕೇಳಿದಾನೆ ಸೊ ಯಾರು ಪ್ರಕಟ ಮಾಡಿದ್ರು ಅಂತ ವಿಶ್ವ ಬ್ಯಾಂಕ್ ಯಾಕೆ ಸುದ್ದಿ ಒಳಗೈತಿ ಅಂತಾರ ಹದಿನಾಲ್ಕನೇ ಪ್ಲೇಸ್ ಒಳಗೆ ಇದ್ದಿರ್ತಕ್ಕಂಥದ್ದು ಎರಡ್ ಸಾವಿರದ ಎರಡ್ ಸಾವಿರದ ಹದಿನಾರಿತ ಮುಂಚೆ ಹದಿನಾಲ್ಕನೇ ಪ್ಲೇಸ್ ಒಳಗಿರ್ತಕ್ಕಂತ ಭಾರತ ಎರಡ್ ಸಾವಿರದ ಅಂದ್ರೆ ಎರಡ್ ಸಾವಿರದ ಹದಿನೆರಿಂದ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೂ ಹದಿನಾಲ್ಕನೇ ಪ್ಲೇಸ್ ಒಳಗಿತ್ತು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ತೇಳರವರೆಗೂ ಇನ್ನು ಎಷ್ಟನೇ ಪ್ಲೇಸ್ ಒಳ ಉಳ್ಕೊಂಡಿದೆ ಅಂತ ಟೆಂತ್ ಪ್ಲೇಸ್ ಜಂಪ್ ಆಗಿದೆ ಸೊ ಸಾಕಷ್ಟು ಅಭಿವೃದ್ಧಿಯನ್ನು ಕಾಣುತ್ತೆ ಸೊ ಈಸ್ ಆಫ್ ಇಂಡಿಯಾ ಡೂಯಿಂಗ್ ಬಿಸಿನೆಸ್ ಇಂಡೆಕ್ಸ್ ನಲ್ಲಿ ಭಾರತ ಸ್ಥಾನ ಪ್ರೆಸೆಂಟ್ ಟೆಂತ್ ಪ್ಲೇಸ್ ಒಳಗಿದೆ ಸೊ ಮುಂಚೆ ಏನಾಗಿತ್ತು ಅಂತಂದ್ರೆ ಹದಿನಾಲ್ಕನೇ ಪ್ಲೇಸ್ ಒಳಗಿತ್ತು ಹದಿನಾಲ್ಕು ಪ್ಲೇಸ್ ಇಂದ ಟೆಂತ್ ಪ್ಲೇಸ್ ಅಂದ್ರೆ ಅಷ್ಟೊಂದು ಗ್ರೋತ್ ಆಗ್ತಿದೆ ಅಂತ ಈಸ್ ಆಫ್ ಡೂಯಿಂಗ್ ಬಿಸಿನೆಸ್ ಇಂಡೆಕ್ಸ್ ಅಂತ ಹೇಳ್ತೀವಿ ವಿಶ್ವ ಬ್ಯಾಂಕ್ ರಿಲೀಸ್ ಮಾಡುತ್ತೆ ಸೊ ಇದು ನಮ್ಮ ಅಕಾಡೆಮಿಯಲ್ಲಿ ತಗೊಂಡಿರ್ತಕ್ಕಂತಹ ಕ್ಲಾಸಿಕ್ ಎಜುಕೇಶನ್ ಅಕಾಡೆಮಿ ಅಲ್ಲಿ ತಗೊಂಡಿರ್ತಕ್ಕಂಥ ಮಾಡಲ್ ಕ್ವಶನರ್ ಪಿ ಎಸ್ ಐ ಸಲುವಾಗಿ ತಗೊಂಡಿರೋದು ಪಾರ್ಟ್ ಸೆಕೆಂಡ್ ಏನಾಗುತ್ತೆ ಅಂದ್ರೆ ಇನ್ನು ಫಿಫ್ಟಿ ಕ್ವಶನ್ಸ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಶನ್ ಮಾಡೋಣ ಅಂಡ್ ಈ ಕ್ಲಾಸ್ ಅನ್ನ ಮಾಡ್ತಾ ಇರೋದು ಪಿ ಎಸ್ ಐ ಕ್ವಶನ್ ಪಿ ಎಸ್ ಐ ಕ್ವಶನ್ ಬರ್ ನೀವು ಅಂದ್ರೆ ಕೆಲವ್ಸಾರಿ ಏನಾಗುತ್ತೆ ಅಂದ್ರೆ ಈ ಗ್ರೂಪ್ ಸಿ ಕ್ವಶನ್ ಬರಲ್ಲಿ ನೋಡಿದ್ರೆ ಒಂಥರ ಭಯ ಹುಟ್ಟಬಿಡಿದೆ ಎಲ್ಲರೂ ಹೆಂಗ್ ತೆಗ್ದಾನೆ ಕ್ವಶನ್ ಪೇಪರ್ ಅಂತ ಸೊ ಹಾಗಾಗಿ ಕ್ವಶನ್ಸ್ ಪೇಪರ್ ಮಾಡಲ್ ಟೆಸ್ಟ್ ಗಳನ್ನ ಅಟೆಂಡ್ ಆಗ್ರಿ ಅಂಡ್ ಹೆಚ್ ಎಚ್ ನಾಲೆಜ್ ಎಲ್ಲಿ ವೀಕ್ ಆಗ್ತಿದ್ರ ಅಥವಾ ಎಲ್ಲಿ ಸ್ಟ್ರಾಂಗ್ ಇದ್ದೀರಾ ಸ್ಟ್ರಾಂಗ್ ಇರೋದನ್ನ ಬಿಟ್ಟು ವೀಕ್ ಇರೋದನ್ನ ಸ್ವಲ್ಪ ಸ್ಟ್ರಾಂಗ್ ಮಾಡ್ಕೊಂಡು ಹೋಗಿ ಯಾವ ಸಬ್ಜೆಕ್ಟ್ ಅಲ್ಲಿ ಎಷ್ಟು ಟ್ರೈ ಎಷ್ಟು ಟ್ರೈ ಮಾಡ್ತಿದಾರೆ ಎಷ್ಟು ರೀಚ್ ಆಗ್ತಿದಾರ ಅನ್ನೋದನ್ನ ನೋಡ್ಕೊಳ್ಳಿ ಅಂಡ್ ಕಾನ್ಫಿಡೆಂಟ್ ಲೆವೆಲ್ ಕೂಡ ಹೆಚ್ಚಾಗಿ ನಾನು ಸ್ಟಾರ್ಟಿಂಗ್ ಹೇಳಿದೆ ಕಾನ್ಫಿಡೆಂಟ್ ಲೆವೆಲ್ ಹೆಚ್ಚಾಗ್ತಾ ಅಂತ ನಿಮ್ಮ ನಿಮ್ಮ ಅಬಿಲಿಟಿ ಏನು ಅನ್ನೋದು ಮಾಡಲ್ ಟೆಸ್ಟ್ಗಳಿಂದ ಗೊತ್ತಾಗೋದು ಸೊ ಇದ್ರದ್ದು ಸೆಕೆಂಡ್ ಪಾರ್ಟ್ ನೆಕ್ಸ್ಟ್ ಆದಷ್ಟು ಬೇಗ ಬರುತ್ತೆ ಅಂಡ್ ಈ ಕ್ಲಾಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಥ್ಯಾಂಕ್ ಯು